ಸೊ ಇದು ನೋಡಿದಿರಲ್ಲ ಹೌದು ಒರಳು ಒನಕೆ ಒನಕೆ ಒರಳು ಎರಡು ಮರ 2019 ಅಲ್ಲಿ ಮೊದಲನೇ ಕಸ್ಟಮರ್ ನಾನು ಇವತ್ತಿಗೂ ನೆನೆಸ್ಕೊಳ್ತೀನಿ ಮನೆ ಕೆಲಸ ಮಾಡುವಾಗ 100 ರೂಪಾಯಿ ರಿಫೈನ್ಡ್ ಆಯಿಲ್ ಸಿಗೋ ಟೈಮ್ ಅಲ್ಲಿ 400 ರೂಪಾಯಿಗೆ ನಾನು ಅಡಿಗೆ ಎಣ್ಣೆ ಮಾರ್ತೀನಿ ಅಂತಂದ್ರೆ ಜನ ನನ್ನ ಹೊಡೆದು ಹೊಡೆದ್ರಪ್ಪ ಅಂತ ಹೇಳಿ ಬಹಳ ಅಂಜಿಕೆ ಇತ್ತು ನನಗೆ ನೋಡಿ ಇವಾಗ ಅವಾಗಲೇ ಹಾಕಿದ ಕಡಲೆ ಬೀಜ ಸಾವಿರಾರು ಲೀಟರ್ ತೆಗಿತೀವಿ ಎಲ್ ಎಲ್ ಪಿ ಅಂತ ಹಾಕಿರ್ತಾರೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀವು ನೋಡಿ ಎಲ್ ಎಲ್ ಪಿ ಲಿಕ್ವಿಡ್ ಪ್ಯಾರಫಿನ್ ಅಂತ ಪ್ರತಿ ಎಂಪ್ಲಾಯಿಗೂ ಒಂದೊಂದು ಓಲಾ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿದ್ದೀವಿ ಇವಾಗ ನಾನು ಬ್ರಾಹ್ಮಣ ಮನೋಹರ ಅಯ್ಯರ್ ಹುಟ್ಟು ಬ್ರಾಹ್ಮಣ ವೃತ್ತಿಯಿಂದ ಗಾಣಿಗ ಅಂತ ಏನಾಗಲಿ ಮುಂದೆ ಸಾಗುನಿ ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಈ ಕನಕಪುರ ರಸ್ತೆ ಹತ್ರ ಇರುವ ಗುಬ್ಬಳಾಳಕ್ಕೆ ಸ್ನೇಹಿತರೆ ಇಲ್ಲಿ ಮುಂದೆ ಹೋದರೆ ಕರಿಷ್ಮಾ ಹಿಲ್ಸ್ ಇದೆ ತುಂಬ ಫೇಮಸ್ ಬಡಾವಣೆ ಅದು ಕರಿಷ್ಮಾ ಹಿಲ್ಸು ಸ್ನೇಹಿತರೆ ಇಲ್ಲಿ ನೀವು ತುಂಬ ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರಿ ಸಪ್ತಮ್ ಆಯಿಲ್ ಸಪ್ತಮ್ ತೈಲ ಈ ಸಂಸ್ಥೆಯವ್ರ ಬಗ್ಗೆ ಬನಶಂಕರಿಲಿ ಒಂದು ಬ್ರಾಂಚ್ ಇದೆ ನಾಗರಬಾವಲ್ಲಿ ಒಂದು ಬ್ರಾಂಚ್ ಇದೆ ಇಲ್ಲಿ ಈಗ ಗುಬ್ಬಳಾಳದ ಒಂದು ಬ್ರಾಂಚ್ ಆಗಿದೆ ವುಡ್ ಪ್ರೆಸ್ಡ್ ಆಯಿಲ್ನ ಇವರು ಜನರಿಗೆ ನೀಡ್ತಾ ಅವರ ಆರೋಗ್ಯ ಸುಧಾರಿಸುವಂಥ ಒಂದು ಕೆಲಸ ಮಾಡ್ತಾರೆ ಸ್ನೇಹಿತರೆ ಇತ್ತೀಚೆಗೆ ಎಣ್ಣೆ ಅಡುಗೆಗೆ ಬಳಸುವಂಥ ಎಣ್ಣೆಯ ಕಲಬೆರಕೆ ಜಾಸ್ತಿ ಆಗ್ತಿರುವಂಥದ್ದು ಆ ಮೂಲಕ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತದೆ ಎಲ್ಲರಿಗೂ ಗೊತ್ತೇ ಇದೆ ಸೊ ಈ ನಿಟ್ಟಿನಲ್ಲಿ ಜನರ ಆರೋಗ್ಯ ಸುಧಾರಿಸುವಂಥ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ಶುದ್ಧವಾದ ಗಾಣದ ಎಣ್ಣೆಯನ್ನು ಕೊಡ್ತಿರುವಂಥ ಸಂಸ್ಥೆ ಸಪ್ತಮ್ ಕೂಡ ಒಂದು ಬಹಳ ಒಳ್ಳೆಯ ಸಂಸ್ಥೆ ಬನ್ನಿ ಇದರ ಮುಖ್ಯಸ್ಥರಾದಂಥ ಮನೋಹರ್ ಅವ್ರನ್ನ ಭೇಟಿ ಮಾಡೋಣ ಅವರ ಯಶೋಗಾಥೆ ಕೇಳೋಣ ಭಾಳ ಪುಟ್ಟದಾಗ ಒಂದು ಐಡಿಯಾ ಶುರು ಮಾಡಿ ತುಂಬ ದೊಡ್ಡದಾಗಿ ಬೆಳೆದಿದ್ದಾರೆ ಅವರ ಯಶೋಗಾಥೆ ಏನು ಹಾಗೂ ಸಪ್ತಮ್ ಆಯಿಲ್ ಸಂಸ್ಥೆ ಹೇಗೆ ಕೆಲಸ ಮಾಡ್ತು ನೋಡೋಣ ವೆಲ್ಕಮ್ ಟು ಸಪ್ತಮ್ ಆಯಿಲ್ಸ್ ಸಂಸ್ಥೆಗೆ ಬನ್ನಿ ಸ್ವಾಗತ ಬನ್ನಿ ಬನ್ನಿ ವೆಲ್ಕಮ್ ಅಲೋಡಿಲ್ಲ ಪ್ರೊಡಕ್ಷನ್ ಸೊ ಹೈಜಿನ್ ಮೇಂಟೈನ್ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲು ಕಲಿಬೇಕಾದ್ರೆ ಅದೇ ನಾವು ಸ್ನೇಹಿತರೆ ಮೀಟ್ ಮಿಸ್ಟರ್ ಮನೋಹರ್ ಸರ್ ಹೇಗಿದ್ದೀರಿ ಸರ್ ಆರಾಮಾಗಿದ್ದೀರಿ ನೀವು ಯಾಕೆ ಸಿನಿಮಾಗೆ ಹೋಗಲಿಲ್ಲ ಯಾಕೆ ಒಳ್ಳೆ ಹೈಟ್ ವೈಟ್ ಪರ್ಸೆಂಟ್ ಇದ್ದೀರಲ್ಲ ಸಿನಿಮಾ ಮಾಡ್ತೀನಿ ಪ್ರೊಡಕ್ಷನ್ ಮಾಡ್ತೀರಿ ಮಾಡೋ ಒಂದು ಆಸೆ ಇದೆ ನೋಡೋಣ ನಿಮ್ಮ ವಿಡಿಯೋಗಳು ಭಾಳ ನೋಡಿದ್ದೀನಿ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ 2015 ನಾನು ಆಸ್ಟ್ರೇಲಿಯಾದಲ್ಲಿದ್ದೆ ಗಾಣ ಮಾಡಬೇಕು ಅಥವಾ ಗಾಣದಲ್ಲಿ ಎಣ್ಣೆ ತೆಗೆಯೋದು ಏನೂ ನನಗೆ ಗೊತ್ತಿರಲಿಲ್ಲ ಫ್ಯಾಮಿಲಿ ಎಲ್ಲ ಆಸ್ಟ್ರೇಲಿಯಲ್ಲಿ ವಾಸ ಮಾಡ್ತಾ ಇದ್ವಿ ವಾಪಸ್ಸು ಇಂಡಿಯಾಗೆ ಬಂದಿದ್ದೆ ಯಾವುದೋ ಕೆಲಸದ ಮೇಲೆ ವಾಪಸ್ ಹೋಗ್ತಾ ಕಡಲೆಕಾಯಿ ಎಣ್ಣೆ ಕಡಲೆ ಬೀಜ ಎಲ್ಲ ಗ್ರಾಸರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ ಮನೆಗೆ ಏರ್ಪೋರ್ಟಲ್ಲಿ ಕೂತಿರೋವಾಗ ಆ ರಸೀದಿ ನೋಡ್ತಾ ಇದ್ದೆ ಕಡಲೆ ಬೀಜ ಕಡಲೆಕಾಯಿ ಎಣ್ಣೆ ಎಲ್ಲ ಒಂದೇ ಬೆಲೆ ಇರೋದು ನೋಡಿದೆ ಹೇಗೆ ಸಾಧ್ಯ ಇದು ಕಡಲೆ ಬೀಜದಲ್ಲಿ ಮೂರು ಕೆ ಜಿ ಕಡಲೆ ಬೀಜ ಬೇಕು ಅಂತ ಆಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಅಂದರೆ ಒಂದು ಲೀಟ್ರ್ ಆಯಿಲ್ಗೆ ಒಂದು ಲೀಟ್ರ್ ಆಯಿಲ್ಗೆ ಮೂರು ಕೆ ಜಿ ಕಡಲೆ ಬೀಜ ಬೇಕಾಗುತ್ತೆ ಮಿನಿಮಮ್ ಬೇಕೇ ಬೇಕು ಎರಡೂವರೆ ಎರಡು ಮುಕ್ಕಾಲು 3 kg ಒಂದೊಂದ್ಸಲ 3.5 kg ಬೇಕಾಗುತ್ತೆ ಸೊ 1 kg ಕಡಲೆ ಬೀಜದಲ್ಲಿ 1 liter ಎಣ್ಣೆ ಬರಲ್ಲ ಅನ್ನೋಂಥ ಒಂದು ಸಾಮಾನ್ಯ ಜ್ಞಾನ ಇತ್ತು ನನಗೆ ಸರಿ ಆಮೇಲೆ ಗೂಗಲ್ ಮಾಡಿದಾಗ 8 ವರ್ಷದ ಹಿಂದೆ ಕತೆ ಹೇಳ್ತಾ ಇದ್ದೆ ಸರಿ 3 kg ಬೇಕು ಅಂಥೇಳಿ ಇನ್ಫಾರ್ಮೇಷನ್ ಓದಿದೆ ಒಂದಷ್ಟು ಇನ್ಫಾರ್ಮೇಷನು ಡೌನ್ಲೋಡ್ ಮಾಡಿಕೊಂಡೆ ಆಮೇಲೆ ಯಾವ ರೀತಿ ವರ್ಕ್ ಆಗ್ತದೆ ನಾವು ತಿನ್ನೋ ರಿಫೈನ್ಡ್ ಆಯಿಲ್ ಯಾವ ರೀತಿ ತಯಾರಿಸ್ತಾರೆ ಏನೇನು ಮಾಡ್ತಾರೆ ರಿಫೈನ್ಡ್ ಆಯಿಲಲ್ಲಿ ಬ್ಲೀಚಿಂಗ್ ಅಂದರೆ ಏನು ರಿನ್ಸಿಂಗ್ ಅಂದರೆ ಏನು ಡಿಯೋಡ್ರೈಸೇಷನ್ ಅಂದರೆ ಏನು ಕಡಲೆಕಾಯಿ ಎಣ್ಣೆ ಬಣ್ಣ ಇಷ್ಟು ಅರ್ಶನ ಇರೋವಾಗ ಗೋಲ್ಡನ್ ಬ್ರೌನ್ ಅಂತ ಏನು ಹೇಳ್ತೀವಿ ಆ ಕಲರ್ ಇರೋವಾಗ ಯಾವ ರೀತಿ ತಿಳಿ ನೀರು ಥರ ಕಲರ್ ಇಲ್ಲದೆ ಏನು ಮಾಡ್ತಾರೆ ಕಲರ್ ತೆಗಿಯೋದಕ್ಕೆ ಏನು ಮಾಡ್ತಾರೆ ಆಯಿಲ್ನಲ್ಲಿ ಆ ಕಲರ್ನ ಎಲ್ಲಿ ಉಪಯೋಗಿಸ್ತಾ ಇದ್ದಾರೆ ಕಲರ್ ತೆಗಿಯೋದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡ್ತಾಯಾರೆ ಸೀಡ್ಸ್ ತಂದಾಗ ಯಾವ ರೀತಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ 3 kg ಕಡಲೆ ಬೀಜ ಯೂಸ್ ಮಾಡಿ ಇವ್ರು ನಮ್ಗೆ 100 ರೂಪಾಯಿಗೆ ಹೆಂಗೆ ಕೊಡ್ತಾರೆ ಇವಾಗ ರಿಫೈನ್ಡ್ ಆಯಿಲೇ 200 ರೂಪಾಯಿ ಇದೆ ಲೀಟ್ರು 200 ರೂಪಾಯಿ ಆದ್ರೂ ಕೊಡೋದಕ್ಕೆ ಯಾವ ರೀತಿ ಕೊಡ್ತಾಯಾರೆ ಯಾಕಂದ್ರೆ 3 kg ಕಡಲೆ ಬೀಜ ಬರೋದೇ ಇಲ್ಲ 200 ರೂಪಾಯಿಗೆ ಅಲ್ಲ ಇವಾಗ ನಾವು ತರಿಸ್ತಾ ಇರೋ ಕಡಲೆ ಬೀಜ 120-130 ರೂಪಾಯಿ ಆಗೋಗಿದೆ 3 kg ಕಡಲೆ ಬೀಜ ಬೇಕು ಅಂದರೆ 360 ರೂಪಾಯಿ ಆಗೋಗುತ್ತೆ ತಂದು ನಾವು ಸಾಲ್ಟೆಕ್ಸ್ ಕ್ಲೀನ್ಡ್ ಮೆಷಿನ್ನು ಟಾಪ್ ಕ್ವಾಲಿಟಿ ರಾ ಮೆಟೀರಿಯಲ್ ಹಾಕಿ ತಿರ್ಗಾ ಮೊರದಲ್ಲಿ ಕೇರಿ ಯಾವುದೇ ಒಂದು ಫಂಗಸ್ ಸೀಡ್ ಹೋಗದೆ ಇಷ್ಟೆಲ್ಲ ಮಾಡಿ ನಾವು 350-360 ರೂಪಾಯಿ ರಾ ಮೆಟೀರಿಯಲ್ ಕಚ್ಚಾ ಸಾಮಗ್ರಿನೇ ಬೇಕಾಗಿದೆ ಹಾಗಿದ್ದಾಗ ಇನ್ನು ಪ್ರೊಡಕ್ಷನ್ ಕಾಸ್ಟು ಎಲ್ಲ ಸೇರಿಸಿದ್ರೆ ನಿಮ್ಮ ತಯಾರಿಕಾ ವೆಚ್ಚನೇ 400 ದಾಟುತ್ತೆ ಪರ್ ಲೀಟರ್ ಎಲ್ಲ ಪರ್ ಲೀಟ್ರು 400 ರೂಪಾಯಿಗೆ ನಾವು ಕಡಲೆಕಾಯಿ ಎಣ್ಣೆ ಮಾರ್ತಾ ಇದ್ದೀವಿ ಇವಾಗ ಸರಿನಪ್ಪ ಹಿಂಡಿನಲ್ಲಿ ಲಾಭ ಬರುತ್ತೆ ಅಂದರೆ ಹಿಂಡಿ ನೋಡಿ ಇವಾಗ ಅಲ್ಲಿ ಒಣಗಾಕಿದ್ದೀವಿ ಹಿಂಡಿ ಇವಾಗ ಇಲ್ಲಿ ಬಂದರೆ ಇದು ಹಸುಗೆ ಹೋಗುತ್ತೆ ಈ ಮೇವೆಲ್ಲಾನು ಇದು ಕಡಲೆಕಾಯಿ ಕಡಲೆಕಾಯಿ ಉಳಿದಿರೋದು ಇದನ್ನ ಎಲ್ಲ ಮಾರಿ 40-45 ರೂಪಾಯಿಗೆ ಹಿಂಡಿ ಮಾರಿದ ಮೇಲೆ ಇದ್ರ ಕಾಸ್ಟ್ ರಿಕವರ್ ಮಾಡಿಕೊಂಡು 10-15% ಮಾರ್ಜಿನಲ್ ವರ್ಕ್ ಮಾಡ್ತಾ ಇರೋದು ಗಾಣದಲ್ಲಿ ನಾವು ಇಷ್ಟು ಮಾಡಿನು
ನೀವೆಲ್ಲೇ ಕೇಳಿ ಸಪ್ತಮ್ ಕ್ವಾಲಿಟಿ ಟಾಪ್ ಮೋಸ್ಟ್ ಅಂತಾರೆ. ಎಸ್, ಕಾಸ್ಟು ಹಂಗೆ ಇದೆಯಪ್ಪ ಅಂತಾರೆ. ಯಾಕಂದರೆ ನನಗೆ ಕಾಸ್ಟ್ ಕಾಂಪೀಟ್ ಮಾಡಬೇಕು ಅನ್ನೋ ಉದ್ದೇಶನೇ ಇರಲಿಲ್ಲ. ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ. ಇವಾಗ 70-80 ರೂಪಾಯಿ ಕಡಲೆಬೀಜ ಹಾಕಿದ್ರೆ ನಾನು ಗಾಣದಲ್ಲಿ ಎಣ್ಣೆ ಫುಲ್ 100% ಆಯಿಲ್ ಕೊಡ್ಬೋದೇ ಹೊರತು 100% ಕ್ವಾಲಿಟಿ ಆಯಿಲ್ ಅಂತ ಕೊಡೋಕ್ಕಾಗಲ್ಲ. ನಾನು 250 ರೂಪಾಯಿಗೆ ನಾನು ಕಡಲೆಕಾಯಿ ಎಣ್ಣೆ ಕೊಡಬಹುದು. ಒಳ್ಳೆ ಎಣ್ಣೆನ ಇಲ್ಲ, ಅದಕ್ಕಿಂತ ಗ್ರೇಡ್ ಚೆನ್ನಾಗಿರೋದಿದೆ, ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ, ಇನ್ನೂ ಹೆಂಗೆ ಕೊಡಬಹುದು? ಸೊ ಸಪ್ತಮಲ್ಲಿ ಸಿಗೋ ಕ್ವಾಲಿಟಿ ಎಲ್ಲೂ ಸಿಗಬಾರ್ದು ಅಂತಲ್ಲ, ಇದಕ್ಕೆ ಮೇಲೆ ಇನ್ನೇನು ಇಲ್ಲ. ದರ್ ಇಸ್ ನಥಿಂಗ್ ಬಿಯಾಂಡ್ ದಿಸ್. ಬೇರೆಯವ್ರು ಕೊಡೋಕ್ಕಾಗಲ್ಲ ಅಂತಲ್ಲ, ನಾವು ಯೂಸ್ ಮಾಡೋ ರಾ ಮೆಟೀರಿಯಲೇ ಯೂಸ್ ಮಾಡಿದ್ರೆ ಬೇರೆಯವರು ಕೊಡ್ಬೋದು. ಬಟ್ ಎಲ್ಲರಿಗೂ ಏನಾಗೋಗಿದೆ, ಸಪ್ತಮ್ಗಿಂತ ಕಡಿಮೆ ಕೊಟ್ಟರೆ ಅವ್ರ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂಥೇಳಿ. ನೀವು ನನ್ನ ವೀಡಿಯೋಗಳು ನೋಡಿರ್ಬೋದು, ಸಾಕಷ್ಟು ಟ್ರೈನಿಂಗ್ ವೀಡಿಯೋಗಳು ಮಾಡಿದ್ದೀನಿ. ಯಾಕೆ ಅಂದರೆ ಸಪ್ತಮ್ಮು 1 ಕೋಟಿ, ಏನು ಕರ್ನಾಟಕದಲ್ಲಿ ಇವಾಗ ನಾವು 6 ಕೋಟಿ ಜನಸಂಖ್ಯೆ ಇದೆ, ಕರ್ನಾಟಕಕ್ಕೆ ಪರ್ ಮಂತು 3.5-4 ಕೋಟಿ ಲೀಟರ್ ಬೇಕು ಪರ್ ಮಂತು. ಇಡೀ ಕರ್ನಾಟಕ ಯೂಸ್ ಮಾಡ್ತಿರೋದು, ಕರ್ನಾಟಕ ಯೂಸ್ ಮಾಡ್ತಾರೆ ಎಣ್ಣೆ. ಭಾರತಕ್ಕೆ 80 ಕೋಟಿ ಲೀಟರ್ ಬೇಕು ಪರ್ ಮಂತ್ ಎಣ್ಣೆ ಕನ್ಸಂಪ್ಷನ್. ಕನ್ಸಂಪ್ಷನ್ ಅಡುಗೆ ಎಣ್ಣೆ ಅಂದರೆ ವರ್ಷಕ್ಕೆ ಸರಾಸರಿ ನಿಮಗೆ 12-13 ಕೋಟಿ ಲೀಟರ್ ಆಯಿಲ್ ಬೇಕು ಕರ್ನಾಟಕ. 1080 ಕೋಟಿ ಅಂದರೆ 1200 ಕೋಟಿ ಭಾರತದ ಹೇಳ್ತಾರೆ. ನಾನು ಕರ್ನಾಟಕಕ್ಕೆ ನಿಮಗೆ ಸರಾಸರಿ 60 ಕೋಟಿ ಲೀಟರ್ ಬೇಕು ವರ್ಷಕ್ಕೆ. 6 ಕೋಟಿ ಜನಸಂಖ್ಯೆ, ಸರಾಸರಿ 80% ನಾವು ಲೆಕ್ಕ ಹಾಕಿದ್ರು ನಿಮಗೊಂದು 5 ಕೋಟಿ ಲೀಟ್ರ್ ಪರ್ ಮಂತ್ ಬೇಕು. 12-60 ಸಪ್ತಮ್ ಅಷ್ಟು ಮಾಡೋದಕ್ಕಾಗಲ್ಲ. ನಾವು ಶುರು ಮಾಡಿದ್ದು ಏನಕ್ಕೆ ಅಂದರೆ, ಈ ಸಂಸ್ಥೆ ಗಾಣಗಳು ಉಳಿಬೇಕು, ಅಳಿವಿನಂಚಿನಲ್ಲಿದೆ. ಗಾಣ ಅಂದ್ರೇ ಯಾರಿಗೂ ಗೊತ್ತಿಲ್ಲ. ಕಡಲೆ ಬೀಜ ಹಾಕಿದ್ರೆ ಈ ಥರ ಎಣ್ಣೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಾನು ಹೇಳಿದಲ್ಲ, ನನಗೆ ಗೊತ್ತಿರಲಿಲ್ಲ. 2014-15 ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತನ ಜೊತೆ ಹೋಗಿ ಗಾಣದಲ್ಲಿ ಆಡಿಸ್ಕೊಂಡು ಎಣ್ಣೆ ತೊಗೊಂಡು ಬಂದಿದ್ದು ಮನೆ ಜ್ಞಾಪಕ ಅಷ್ಟೇ ಹೊರತು ನನಗೆ ಗಾಣಗಳು ಈ ಥರ ಮಾಡ್ಬೋದು. ಇಂಡಿಯಾನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಎಣ್ಣೆ ಗಾಣಗಳನ್ನ ಈ ರೀತಿ ಒಂದು ಹೈಜಿನಿಕ್ಕಾಗಿ ಫಾರ್ಮಾ ಗ್ರೇಡ್ ಅಂತ ಏನು ಹೇಳ್ತಾರೆ, ಈ ಔಷಧಿಗಳು ತಯಾರಾಗುವಂಥ ಜಾಗಗಳ ಹೈಜಿನ್ ಏನಿದೆ ಆ ಥರ ಮೇಂಟೈನ್ ಮಾಡಿ. ನೀವು ನೋಡ್ತಾ ಇದ್ದೀರಲ್ಲ ಹೈಜಿನ್ ಏನು, ನಿಮಗೆ ಶೋರೂಮ್ಗೋಸ್ಕರ ನೀವು ಶೂಟಿಂಗ್ ಬರ್ತೀರಾ ಅಂಥೇಳಿ ಮಾಡಿರೋದಲ್ಲ, ಡೈಲಿ ಹೀಗೆ ಇರುತ್ತೆ. ಡೈಲಿ ಹೀಗೆ ನೀವು ಯಾವಾಗಾದರೂ ಬನ್ನಿ, ಸುಮ್ಮನೆ ಸಡನ್ ಆಗಿ ಬಂದರೂ ಹಿಂಗೆ ಇರುತ್ತೆ. ನೀವು ಯಾವ ಟೈಮ್ ಆದರೂ ಬನ್ನಿ, ಹಾಂ, ಪ್ರೊಡಕ್ಷನ್ ನಡೀತಾ ಇರುತ್ತೆ, ದಿನ 1000 ಲೀಟ್ರ್ ಎಕ್ಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ನೀವು ಬಂದಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಕ್ಕೋಸ್ಕರ ನಿಲ್ಸಿದ್ರು, ಅದರ್ವೈಸ್ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಓಕೆ, ಈ ಹೈಜಿನ್ನು ಶೂಟಿಂಗ್ಗೋಸ್ಕರ ಮಾಡ್ತೀವಿ ಇಲ್ಲ, ಕಸ್ಟಮರ್ ಎನಿ ಟೈಮ್ ಬರ್ತಾರೆ, ಕಸ್ಟಮರ್ ಟೂರ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಇವಾಗ ನಾವು ಮಾತಾಡ್ತಿದ್ದಂಗೆ ಇನ್ನೊಬ್ರು ಯಾರು ಕಸ್ಟಮರ್ ಬಂದು ಹೋದ್ರು, ಅವರೆಲ್ಲ ನೋಡಿಕೊಂಡು ಪ್ರೊಡಕ್ಷನ್ ಏನಿದೆ, ಡ್ರೈಯಿಂಗ್ ಯಾರ್ಡ್ ಏನಿದೆ, ಯಾವ ಕ್ವಾಲಿಟಿ ಬೀಜ ಯೂಸ್ ಮಾಡ್ತೀವಿ. ಯಾಕಂದರೆ ನಾನೊಬ್ಬ ಗ್ರಾಹಕನಾಗಿ ಯಾವ ರೀತಿ ಒಂದು ಸಂಸ್ಥೆ ತಯಾರಿಸೋದನ್ನು ನೋಡಬೇಕು, ಅಥವಾ ನಾನು ಏನು ತಿಂತಾ ಇದ್ದೀನಿ ಅದನ್ನು ನೋಡಬೇಕು ಅಂದರೆ ನಿಮಗೆ ಅಲ್ಲಿ ಮುಕ್ತ ಅವಕಾಶವೇ ಇಲ್ಲ. ಎಲ್ಲೂ ಎಲ್ಲ ಕಡೆ ಅಷ್ಟೇ ಕ್ಲೋಸ್ ಡೋರ್ಸಲ್ಲಿ ಏನು ಮಾಡ್ತೀವಿ, ಯಾವುದೇ ಆಯಿಲ್ ಮಿಲ್ಗೆ ಹೋಗಿ ಒಳಗಡೆ ಬಿಡಲ್ಲ. ಸೊ ಸಪ್ತಮ್ ಇದನ್ನು ಚೇಂಜ್ ಮಾಡ್ತು. ಇಲ್ಲ, ನೀವು ತಿನ್ನೋ ಅಡುಗೆ ಪದಾರ್ಥಗಳು ಏನಿದೆ, ಎಣ್ಣೆ ಭಾಳ ಕಲುಷಿತ ಆಗುವಂಥ ಒಂದು ಪದಾರ್ಥ. ಅದಕ್ಕೆ ನಾನು 2015 ಇದನ್ನು ಶುರು ಮಾಡಬೇಕು ಅಂತ. ಯಾಕಂದರೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಅಡುಗೆ ಎಣ್ಣೆ ಮೋಸ್ಟ್ ಈಸಿಲಿ ಅಡಲ್ಟ್ರೇಟೆಡ್, ಭಾಳ ಸುಲಭ ಇದನ್ನು ಅಡಲ್ಟ್ರೇಟ್ ಮಾಡೋದು, ಕಲಬೆರಕೆ ಮಾಡೋದು ಭಾಳನೇ ಸುಲಭ. ಓಕೆ, ಆಮೇಲೆ ಸಿಕ್ಕಾಪಟ್ಟೆ ಉಪಯೋಗಿಸೋವಂಥದ್ದು ನಾವು ಅಡುಗೆ ಇದರಲ್ಲಿ ಎಣ್ಣೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಅದೇ ಸ್ಟಾರ್ಟಿಂಗ್ ಪಾಯಿಂಟು, ಅದಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಹೆಚ್ಚು ಅಡಲ್ಟ್ರೇಟ್ ಆಗಿರೋದು ಅಡುಗೆ ಎಣ್ಣೆನೇ, ಸುಲಭವಾಗಿ ಅಡಲ್ಟ್ರೇಟ್ ಮಾಡೋದು ಅಡುಗೆ ಎಣ್ಣೆನೇ, ಮತ್ತು ಹೆಚ್ಚು ಬಳಸ್ತಾ ಇರೋದು ಅಡುಗೆ ಎಣ್ಣೆ. ಅಡುಗೆ ಎಣ್ಣೆನೇ ಹೇಳಿದ್ನಲ್ಲ, ನಮಗೆ ಕರ್ನಾಟಕದ ರಿಕ್ವೈರ್ಮೆಂಟು 5 ಕೋಟಿ ಲೀಟ್ರ್ ಪರ್ ಮಂತು. ಇದಲ್ಲದೆ ಒಬ್ಬೊಬ್ಬರು ಪ್ರತಿ ತಿಂಗಳು 800-900 ಗ್ರಾಮ್ 1 ಲೀಟ್ರ್ ಸರಾಸರಿ ಎಣ್ಣೆ ಉಪಯೋಗಿಸ್ತೀವಿ ಅಡುಗೆ ಎಣ್ಣೆನ. ಇದಲ್ಲದೆ ಈ ಪಿಜ್ಜಾ, ಪಾಪ್ಕಾರ್ನು, ಆಚೆ ಕಡೆ ಬಜ್ಜಿ, ಬೋಂಡಾ, ಪಾನಿಪುರಿ, ಮಸಾಲ ಪುರಿ ಇದೆಲ್ಲ ತಿಂತಾರೋ ಎಣ್ಣೆ ಬೇರೆ ಕನ್ಸ್ಯೂಮ್ ಆಗ್ತದೆ, ನಮ್ಮ ಆಯಿಲ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತದೆ, ಅದು ದಟ್ ಈಸ್ ನಾಟ್ ಗುಡ್. ಹೆಚ್ಚಾದ ಅಮೃತಾನು ವಿಷ ಅಂತ. ಗಾಣದೆಣ್ಣೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ, ಹಂಗಂತೇಳಿ ಲೀಟ್ರ್ಗಟ್ಟಲೆ ಕುಡಿಯೋದು, ದಿನ ಕರೆದು ಐಟಮ್ ತಿನ್ನೋದು ಮಾಡಬಾರ್ದು. ಅದಕ್ಕೊಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂ, ಅಷ್ಟೇ, ಇತಿಮಿತಿನಲ್ಲಿ ಮಾಡಬೇಕು. ಬಟ್ ಗಾಣದೆಣ್ಣೆ ಆರೋಗ್ಯಕ್ಕೆ 100% ಆರೋಗ್ಯಕರ. ರಿಫೈನ್ಡ್ ಆಯಿಲಲ್ಲಿ ಏನಾಗುತ್ತೆ ಅಂದರೆ, ನಿಮ್ಗೆ ಹೇಳ್ತಾ ಇದ್ದೆ,
ಅದು ಬ್ಲೀಚಿಂಗ್ ಮಾಡೋದಕ್ಕೆ ಕಲರು ತೆಗೆಯೋದಕ್ಕೆ ಒಂದು ಕೆಮಿಕಲ್ ಯೂಸ್ ಮಾಡ್ತಾರೆ, ಯಾಕಂದರೆ ಆಮೇಲೆ ಸ್ಮೆಲ್ ತೆಗೆಯೋದಕ್ಕೆ ಡಿಯೋಡ್ರೈಸರ್ ಯೂಸ್ ಮಾಡ್ತಾರೆ. ಡಿಯೋಡ್ರೈಸರ್ ಅಂತ ಅಂದರೆ ಎಣ್ಣೆ ಸ್ಮೆಲ್ ಇರಬಾರ್ದು. ಕೆಲವರಿಗೆ ಕಡಲೆಕಾಯಿ ಎಣ್ಣೆ ಯಾಕ್ರಿ ಸ್ಮೆಲ್ ಇದೆ, ನಮಗೆ ಸ್ಮೆಲ್ ಇರಬಾರ್ದು ಕರೆದಾಗ ಅಂತಾರೆ. ಕಡಲೆಕಾಯಿ ಎಣ್ಣೆ, ಕಡಲೆಕಾಯಿ ಸ್ಮೆಲ್ ತೆಗೆಯೋದಕ್ಕೆ ಕೆಮಿಕಲ್ ಯೂಸ್ ಮಾಡಿ ಆ ಸ್ಮೆಲ್ ಇಲ್ಲದೆ ಇರೋವಂಥ ಬ್ಲೀಚ್ಡ್ ಆಯಿಲು, ಡಿಯೋಡ್ರೈಸ್ಡ್ ಆಯಿಲ್ನ ಯೂಸ್ ಮಾಡೋಕ್ಕೆ RBD ಅಂತಾರೆ, ರಿನ್ಸ್ ಬ್ಲೀಚ್ ಡಿಯೋಡ್ರೈಸ್ ಅಂತ. ಈ ಥರ ಒಂದು ಎಣ್ಣೆನ ನಾವು ತಿಂದು ಅಡುಗೆ ಎಣ್ಣೆ ತಿಂದೇ ಬದುಕಬಹುದು ಆರೋಗ್ಯವಾಗಿ. ರಿಫೈನ್ಡ್ ಆಯಿಲ್ ತಿನ್ನಲೇಬೇಕು ಅಂತೇನಿಲ್ಲ, ಎಷ್ಟೋ ಜನ ಹೇಳ್ತಾರೆ ನಮಗೆ ಕೊಂಡ್ಕೊಳಕ್ಕೆ ಆಗಬೇಕು ಅಂತೇಳಿ. ಒಂದು ಪಾಪ್ಕಾರ್ನು ಮಲ್ಟಿಪ್ಲೆಕ್ಸಲ್ಲಿ 400 ರೂಪಾಯಿ ಕೊಡಬೇಕು. ಹೌದು, ಒಬ್ಬ ಮನುಷ್ಯನಿಗೆ 13 ರೂಪಾಯಿ ಬೇಕು ಎಣ್ಣೆ ದಿನಕ್ಕೆ. ಸಪ್ತಮ್ದೇ ಯೂಸ್ ಮಾಡ್ತೀನಿ ಅಂದರೆ, ಯಾಕಂದ್ರೆ ಒಂದು ಸ್ಪೂನ್ ಎಷ್ಟೋ ಸ್ಪೂನ್ ಅಷ್ಟೇ ಬಳಸೋದು ಅಷ್ಟೇ. ತಿಂಗಳ ನಿಮಗೆ ಒಂದು 4-5 ಜನರ ಫ್ಯಾಮಿಲಿಗೆ 2000 ರೂಪಾಯಿ ಆಯಿಲ್ ಬೇಕು. ಇವತ್ತು ಕೂಲಿ ಮಾಡೋರು ಇವತ್ತೊಂದು ದಿನ 12-13 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಮಿನಿಮಮ್. ಆರೋಗ್ಯಕ್ಕೆ ನಾವು ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಖರ್ಚು ಮಾಡೋಕ್ಕೆ ರೆಡಿ ಇರ್ತೀವಿ. ಕಿಡ್ನಿಗಳು ಹೋಗುತ್ತೆ, ಲಿವರ್ ಹೋಗುತ್ತೆ, ಹಾರ್ಟ್ ಪ್ರಾಬ್ಲಮ್ಮು, ಸ್ಟಂಟ್ ಹಾಕ್ಸ್ಕೋಬೇಕು, ಇದೆಲ್ಲ ಹೈಪರ್ ಟೆನ್ಷನ್. ಎಲ್ಲರಿಗೂ ನಾನು ಹೇಳ್ತಾ ಇರ್ತೀನಿ, ಗಾಣದ ಎಣ್ಣೆ ತಿಂದರೆ ನಿಮಗೆ 80 ವರ್ಷ ಬದುಕೋರು 100 ವರ್ಷ ಬದುಕ್ತಾರೆ ಅಂತ ಹೇಳ್ತಾ ಇಲ್ಲ. ಯು ವಿಲ್ ಆ್ಯಡ್ ಲೈಫ್ ಟು ಯುವರ್ ಇಯರ್ಸ್. ನಾವು ಎಷ್ಟು ವರ್ಷ ಬದುಕಿರ್ತೀವೋ ಆರೋಗ್ಯವಾಗಿ ಬದುಕಿರ್ತೀವಿ ಅದು ಒಳ್ಳೆ ಆಹಾರ ತಿಂದರೆ. ಸೊ ಗಾಣದ ಎಣ್ಣೆ ಇಟ್ ವಿಲ್ ಆ್ಯಡ್ ಲೈಫ್ ಟು ಯುವರ್ ಇಯರ್ಸ್, ನಾಟ್ ಇಯರ್ಸ್ ಟು ಯುವರ್ ಲೈಫ್. ಗಾಣದ ಎಣ್ಣೆ ತಿಂದರೆ 100 ವರ್ಷ ಬದುಕ್ತೀಯ, ಅದು ಯಾವುದು ಕ್ಲೈಮ್ ಮಾಡಲ್ಲ ನಾನು. ಆರೋಗ್ಯವಾಗಿರ್ತೀವಿ. ಓಕೆ, ಬೆಳಗ್ಗೆ ನಿಮಗೆ ಮೋಷನ್ ಪಾಸ್ ಮಾಡೋವಾಗ ನಿಮಗೆ ಕಾನ್ಸ್ಟಿಪೇಷನ್ ಇರಲ್ಲ, ಗ್ಯಾಸಸ್ ಇರಲ್ಲ, ಬ್ಲೋಟಿಂಗ್ ಇರಲ್ಲ. ನೀವು ಕರ್ದು ಪೂರಿ ಅಥವಾ ಏನು ಕರ್ದ ಎಣ್ಣೆನ ತಿಂದರೆ ಬೇರೆ ರಿಫೈನ್ಡ್ ಆಯಿಲ್ಗಳಲ್ಲಿ ಸಿಕ್ಕಾಪಡೆ ನಿಮಗೆ ಹೆವಿ ಅನಿಸುತ್ತೆ. ಎಲ್ಲಾದರೂ ನೀವು ಮದುವೆ ಮನೆಗೆ ಹೋಗಿ ಬಂದರೆ ಊಟದ್ದೆಲ್ಲ ನೀವು ಹಪ್ಪಳ ತಿಂಡಿ ಪೂರಿ ಎಲ್ಲ ತಿಂದಿರ್ತೀರಲ್ಲ, ಥರ ನಿಮಗೆ ಹೆವಿ ಅನಿಸ್ತಾ ಇರುತ್ತೆ. ಹೌದು, ಬಟ್ ಗಾಣದ ಎಣ್ಣೆನಲ್ಲಿ ಕರೆದಂಥ ತಿಂಡಿ ಅಡುಗೆ ಮಾಡಿರೋವಂಥದ್ದೆಲ್ಲ ಊಟ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ. ಓಕೆ, ಸೊ ಆದರೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ನೀವು ಆ ಏರ್ಪೋರ್ಟಲ್ಲಿ ಮಾಡಿದ ರಿಸರ್ಚ್? ಏರ್ಪೋರ್ಟಲ್ಲಿ ಕೂತ್ಕೊಂಡು ನಾನು ಮೆಲ್ಬರ್ನ್ಗೆ ಹೊರಡೋವಾಗ ಒಂದಷ್ಟು ಡೌನ್ಲೋಡ್ ಮಾಡಿಕೊಂಡೆ ಡೇಟಾ ಮೆಟೀರಿಯಲ್ ಎಲ್ಲ, ಈ ಥರ ಎಲ್ಲ ಏನೇನು ಮಾಡಬಹುದು. ಅವಾಗ ಗಾಣ ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ನನಗೆ ಮೆಲ್ಬರ್ನಲ್ಲಿ ಆಸ್ಟ್ರೇಲಿಯಲ್ಲಿ ಇಳ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 20 ಅವರು ಆ ಫ್ಲೈಟಲ್ಲಿ ಕೂತ್ಕೊಳ್ಳೋಕ್ಕಾಗಲೇ ಇಲ್ಲ ನನಗೆ, ಭಾಳನೇ ಸಂಕಟ. ಏನು ತಿಂತಾ ಇದೀವಿ ನಾವು? ನಾನೇನೋ ಆ ದೇಶದಲ್ಲಿ ಇದ್ದೀನಿ, ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೀನಿ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆರೋಗ್ಯ ಹೋಯ್ತು ಅಂತಂದರೆ ಮನುಷ್ಯನಿಗೆಲ್ಲ ಹೋದಂಗೆ. ಎಸ್, ನಮ್ಗೆ ಯಾವ ರೀತಿ ಬ್ಯುಸಿ ಆಗ್ಬಿಟ್ಟಿದ್ದೀವಿ ಅಂದರೆ ನಾವು ಈ ಜೀವನದ ಜಂಜಾಟದಲ್ಲಿ ನಾನು ತಿನ್ನೋ ಅಕ್ಕಿ ಎಲ್ಲಿಂದ ಬರ್ತಾ ಇದೆ, ಪಾಲಿಶ್ಡ್ ಅಕ್ಕಿ ಅಂದರೆ ಏನು, ಅನ್ಪಾಲಿಶ್ಡ್ ರೈಸ್ ಅಂದರೆ ಏನು, ಗಾಣದ ಎಣ್ಣೆ ಅಂದರೆ ಏನು, ರಿಫೈನ್ಡ್ ಆಯಿಲ್ ಎಲ್ಲಿಂದ ಬರ್ತಾ ಇದೆ, ಕಡಲೆಬೇಳೆ ಏನರ. ಎಷ್ಟೋ ಜನರಿಗೆ ಸಬ್ಬಕ್ಕಿ ಸಹ ನಿಮ್ಮ ಆಡಿಯನ್ಸಿಗೆ ಕೇಳ್ಬೋದು, ಸಬ್ಬಕ್ಕಿ ಏನ್ರಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಷ್ಟೋ ಜನರನ್ನ ಕೇಳಿ, ಗೃಹಿಣಿಯರನ್ನ, ಸಬ್ಬಕ್ಕಿ ಪಾಯಸ ಅಂತೆಲ್ಲ ಮಾಡ್ತಾರಲ್ಲ, ಸಬ್ಬಕ್ಕಿ ಏನ್ರಿಂದ ಮಾಡ್ತಾರೆ ನೋಡಿ ಹೇಳಿ ಪ್ರಮ. ಅಕ್ಕಿಯಿಂದನಾ? ನೋಡಿ, ನನಗೆ ಗೊತ್ತಿಲ್ಲ, ಸೀರಿಯಸ್ಲಿ ಗೊತ್ತಿಲ್ಲ. ನೀವು ಸಬ್ಬಕ್ಕಿ ಫ್ಯಾಕ್ಟ್ರಿದ ಒಂದು ವಿಡಿಯೋ ಮಾಡಿ ಯಾವಾಗಾದ್ರೂ ಆದಾಗ, ಸಬ್ಬಕ್ಕಿ ಬಂದು ಮೈದಾ, ಫುಲ್ ಮೈದಾ ಅದು. ಹೌದು, ಅಯ್ಯೋ ಮೈದಾ ಡೇಂಜರಸ್. ಎಷ್ಟು ತಿಂತೀವಿ ಸಬ್ಬಕ್ಕಿ ಪಾಯಸ, ಮೈದಾ ಡೇಂಜರಸ್. ನೋಡಿ ಏನು ಮಾಡ್ತೀವಿ, ಯಾವಾಗಲೂ ಅಷ್ಟೇ, ಒಂದು ನಾಣ್ಯಕ್ಕೆ 2 ಮುಖ ಇರೋಂಗೆ, ನಮ್ಮಲ್ಲೂ 2 ಮುಖ ಇರೋಂಗೆ, ಯಾವ ಒಳ್ಳೇದಕ್ಕೂ ಪ್ರತಿಯೊಂದಕ್ಕೂ ಒಂದು ಕೆಟ್ಟ ಭಾಗ ಇರುತ್ತೆ. ಗೋಧಿ ಒಳ್ಳೇದು, ಗೋಧಿ ಮೇಲ್ಗಡೆ ಪದರನ ತೆಗೆದುಬಿಟ್ಟು ಹಿಟ್ಟು ಮಾಡಿದ್ರೆ ಅದು ಮೈದಾ. ಮೈದಾ 2 ರೀತಿ ತಯಾರಿಸ್ತಾರೆ, ಒಂದು ಟ್ಯಾಪಿಯೋಕ ಅಂದ್ರೆ ಮರಗೆಣಸು, ಮರಗೆಣಸಿನ ಪುಡಿ, ಮರಗೆಣಸು ಪುಡಿ ಬಿಕಮ್ಸ್ ಮೈದಾ. ಹೌದು, ಇನ್ನೊಂದು ಬಂದು ಗೋಧಿ ಹಿಟ್ಟದ್ದು ಮೈದಾ. ಗೋಧಿ ಹಿಟ್ಟಿಂದನೂ ಮೈದಾ ತಯಾರಿಸ್ತಾರೆ, ಅದಕ್ಕೆ ಅದನ್ನ ನಿಮಗೆ ವೀಟ್ ಫ್ಲವರ್ ಮೈದಾ ಅಂತಾರೆ, ಬ್ಲೀಚ್ಡ್ ವೀಟ್ ಅಂತ. ಅಂದರೆ ಗೋಧಿ ಒಳಪದರನ ಪಾಲಿಶ್ ಮಾಡಿ ತೆಗೆದು ಎಂಡೋಸ್ಪರ್ಮ್ ಅಂತಾರೆ, ಅದ್ರ ಒಳಗಡೆ ಇರೋ ಬಿಳಿ ಇದನ್ನು ಮಾತ್ರ ಪುಡಿ ಮಾಡಿದ್ರೆ ಅದು ಮೈದಾ. ಓ, ಅದು ಉತ್ಕೃಷ್ಟ ದರ್ಜೆಯ ಮೈದಾ, ಟಾಪ್ ಕ್ವಾಲಿಟಿ ಮೈದಾ. ಲೋ ಕ್ವಾಲಿಟಿ ಮೈದಾ ಯಾವುದು? ಮರ್ಗೆಂಡ್ಸಲ್ಲಿ ಮಾಡೋದು. ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ, ಮೇಕಿಂಗ್ ಅ ಟ್ಯಾಪಿಯೋಕಾ ಫ್ಲಾರ್ ಅಂತ. ಟ್ಯಾಪಿಯೋಕಾ ಅಂದರೆ ಮರ್ಗೆಣಸು ಅಂತ, ಅದನ್ನು ಪುಡಿ ಮಾಡ್ತಾರೆ. ಸೊ ನನಗೆ ಸಬ್ಬಕ್ಕಿ ಪಾಯಸ ಭಾಳ ಇಷ್ಟ. ಎಲ್ಲಿಂದ ಮಾಡ್ತಾರೆ ಸಬ್ಬಕ್ಕಿ? 99% ಗೃಹಿಣಿಯರಿಗೆ
ಅಥವಾ ಅಡುಗೆ ಮಾಡೋರಿಗೆ ಸಬ್ಬಕ್ಕಿ ಏನ್ರಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ, ಚಾಲೆಂಜ್ ಮಾಡ್ತೀನಿ. ತಾನು ಮಾಡ್ತಾನೆ ಅವರು ತಿಂತಾನೆ ಅವರೇ. ಹೌದು. ಎಲ್ಲಿಂದ ಬರುತ್ತೆ ಮೈದಾ? ಮೈದಾಯಿಂದ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮೈದಾ ಹೆಂಗೆ ತಯಾರಿಸ್ತಾರೆ ಗೊತ್ತಿಲ್ಲ. ರಾಜಮುಡಿ ಅಕ್ಕಿ ಅಂದರೆ ಏನು ಗೊತ್ತಿಲ್ಲ. ನಮ್ಮ ಮಿಲೆಟ್ಸು ಸಾಮೆಗಳ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ಗೊತ್ತಿಲ್ಲ. ಬ್ಲ್ಯಾಕ್ ರೈಸ್ ಮಹತ್ವನೇ ಗೊತ್ತಿಲ್ಲ. ಗೊತ್ತಿಲ್ಲ. ಬ್ಲ್ಯಾಕ್ ರೈಸ್ ಅಂದರೆ, ಇವಾಗ ನೀವು ಬ್ಲ್ಯಾಕ್ ರೈಸ್ ಹೇಳಿದ್ರಿ, ಬ್ಲ್ಯಾಕ್ ರೈಸ್ ಅಂದರೆ ಕಿಂಗ್ಸ್ ರೈಸ್, ರಾಯಲ್ಟಿ ರೈಸ್ ಅಂತಾರೆ ಅದನ್ನು. ರಾಯಲ್ ರೈಸ್ ಅದು. ರಾಯಲ್ ರೈಸ್ ಅಂದರೆ ಚೈನಾನಲ್ಲಿ ಬ್ಲ್ಯಾಕ್ ರೈಸ್ನ ರಾಜಮನೆತನದವ್ರು ಮಾತ್ರ ಉಪಯೋಗಿಸ್ಬೇಕಿತ್ತು. ಓ, ಆ ರಾಜಮನೆತನಗೆ ಒಕ್ಕಲತನ ಮಾಡೋರು ಫಾರ್ಮರ್ಸು ಬೆಳ್ಕೊಡ್ಬೇಕಿತ್ತು ಅದನ್ನು. ಬೆಳೆದ್ರೆ ಅದನ್ನು ಕೊಡಬೇಕು. ಬೆಳೆದು ಕೊಡಬೇಕು. ಅದನ್ನು ಫಾರ್ಬಿಡನ್ ರೈಸ್ ಅಂತ ಇದ್ರು. ಓ, ಫಾರ್ಬಿಡನ್ ಅಂದರೆ ಅದು ತಿನ್ನಬಾರ್ದು ಅಕ್ಕಿ ಅಂತ. ನಿಷೇಧ ಅದು. ನಿಷೇಧ ಯಾಕೆ ಅಂದರೆ ರಾಜಮನೆತನದವ್ರು ಮಾತ್ರ ತಿನ್ನಬೇಕು. ಬೇರೆ ಯಾರಾದರೂ ಅಕ್ಕಿ ಕದ್ದು ಮುಚ್ಚಿ ತಿಂದರೆ ಅವ್ರನ್ನ ಸಾಯಿಸ್ಬಿಡ್ತಾ ಇದ್ರು. ಪನಿಷ್ಮೆಂಟು. ಸೊ ರಾಜಮನೆತನದವರ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಆ ಅಕ್ಕಿನ ಬೆಳೀತಾ ಇದ್ರು. ಇವತ್ತು ನೋಡಿ, 200 ರೂಪಾಯಿ 300 ರೂಪಾಯಿ ಇದೆ ಫಾರ್ಬಿಡನ್ ರೈಸು. ಕರಿ ಅಕ್ಕಿ, ನೇರಳೆ ಅಕ್ಕಿ ಅಂತಾರೆ ಅದನ್ನು. ಅರ್ಥ ಆಯ್ತಲ್ಲ? ಅದು ಒಂಥರ ಪರ್ಪಲ್ ಕಲರು ಬರುತ್ತೆ. ಎಸ್. ನೇರಳೆ ಗೋಧಿನೂ ಬರ್ತಾ ಇದೆ ಇವಾಗ ನಮ್ಮಲ್ಲಿ. ನೇರಳೆ ಗೋಧಿದು ಹಿಟ್ಟು ಮಾಡ್ತೀವಿ. ಏನು ಅಂತಂದರೆ, ತಿನ್ನೋ ಊಟ ಎಲ್ಲಿಂದ ಬರ್ತಾ ಇದೆ? ತರಕಾರಿಗಳು ಎಲ್ಲಿಂದ ಬೆಳೀತಾ ಇದ್ದಾರೆ? ಸೊಪ್ಪು ಎಲ್ಲಿಂದ ಬೆಳೀತಾ ಇದ್ದಾರೆ? ಎಲ್ಲಿ ತೊಳಿತಾ ಇದ್ದಾರೆ? ನಮ್ಮ ಕೆಂಗೇರಿ ಮೋರಿನಲ್ಲಿ ತೊಳಿತಾ ಇದ್ದಾರಾ? ಇಲ್ಲ, ಯಾವುದೋ ಒಳ್ಳೆ ನೀರಲ್ಲಿ ತೊಳಿತಾ ಇದ್ದಾರಾ? ಮೋರಿ ನೀರಲ್ಲಿ ಲೆಡ್ಡು ಸಾಕಷ್ಟು ಕೆಮಿಕಲ್ ಇದೆ. ಹೌದು, ಇಡೀ ಬೆಂಗಳೂರು ಫೀಸ್ ಆಗಿದೆ. ಹೌದೌದು. ಸೊ ಅದರಲ್ಲಿ ತೊಳೆಯುವಂಥ ಸೊಪ್ಪುಗಳು ಮಾರ್ತಾ ಇದ್ದಾರೆ. ಸ್ವಲ್ಪ ಪ್ರಯತ್ನ ಪಡಬೇಕು. ನಾನು ಸಂಪಾದನೆ ಮಾಡೋ ನಾನು ಹಣ ಸಂಪಾದನೆ ಮಾಡೋದ್ರಲ್ಲಿ 10ರಷ್ಟು ಅಥವಾ 20ರಷ್ಟು ಭಾಗ ಅಡುಗೆಗೆ ಅಂತ ಇಡ್ತಾ ಇದ್ದೀನಿ. ಇನ್ನೊಂದು 10ರಷ್ಟು ಹೆಚ್ಚು ಖರ್ಚು ಮಾಡಿ ಒಳ್ಳೆ ಪದಾರ್ಥಗಳನ್ನ ಕೊಂಡುಕೊಂಡು ಕುಟುಂಬದ ಆರೋಗ್ಯ, ಇದು ಇನ್ಶೂರೆನ್ಸು. ಹಾಂ, ಹೌದು, ಇದು ಒರಿಜಿನಲ್ ಇನ್ಶೂರೆನ್ಸು. ಹಾಂ, ಜೀವ ವಿಮೆ ಅಥವಾ ಆರೋಗ್ಯ ವಿಮೆ ಏನು ಮಾಡ್ತೀವಿ, ಒಳ್ಳೆ ಊಟ ಮಾಡೋದು ಒಂದು ಇನ್ವೆಸ್ಟ್ಮೆಂಟು. ಪಕ್ಕ ಹೆಲ್ತ್ ಪ್ರೊಟೆಕ್ಷನ್ ಅದು. ಅದು ಒಂದು ಕಿಡ್ನಿ ಬೆಲೆ ಇವತ್ತು 25-30 ಲಕ್ಷ ರೂಪಾಯಿ ಕೊಟ್ಟರು ಕಿಡ್ನಿ ಸಿಗಲ್ಲ. ಸಿಗಲ್ಲ, ಅದು ಕ್ಯೂ ಬೇರೆ. ಹೌದು. ಆ ಕಿಡ್ನಿ ಏನಾಗುತ್ತೆ, ಕೆಮಿಕಲ್ನ ಪ್ರಾಸೆಸ್ ಮಾಡಿ 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 ಕಿಡ್ನಿ ಫಿಲ್ಟ್ರೇಷನ್ ಯೂನಿಟೇ ಹಾಳಾಗೋಗ್ಬಿಟ್ಟಿರುತ್ತೆ. ಏನಕ್ಕಪ್ಪ ಕಿಡ್ನಿ ಫೇಲ್ ಆಯಿತು ಗೊತ್ತಿರಲ್ಲ. ಮಾತ್ರೆಗಳು ತಗೊಳ್ತಾ ಇರ್ತಾರೆ, ಇನ್ನೊಂದು ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಮಾಡಿ ಕಿಡ್ನಿಗಳು ಹೊರಟೋಗಿರುತ್ತೆ. ಸೊ ತಿನ್ನೋ ಊಟ ಆರೋಗ್ಯಕರವಾದ ಊಟ ಇರಬೇಕು. ಎಲ್ಲೋ ನಮ್ಮದು ಒಂದು ಪ್ರಯತ್ನ ಇರಬೇಕು. ನಾವು ಇದನ್ನು ಶುರು ಮಾಡಬೇಕು, ಅಡುಗೆ ಎಣ್ಣೆಯಿಂದ ಶುರು ಮಾಡೋಣ ಅಂಥೇಳಿ ಸಪ್ತಮ್ ಸಂಸ್ಥೆಯ ಫಸ್ಟ್ ವೆಬ್ಸೈಟ್ ರಿಜಿಸ್ಟರ್ ಮಾಡಿದೆ 7-8 ವರ್ಷಗಳಿಂದ. 2014 2015 ಆ ಟೈಮಲ್ಲಿ. ಓಕೆ, ಅಂದರೆ 8 ವರ್ಷದ ಸಂಸ್ಥೆ ನಿಮ್ಮದು. ಹಾಗಂತಲೇ ಹೇಳಬೇಕು, 2018-19 ಶುರು ಆಗಿತ್ತು. 2018-19 ಶುರು ಆದ ಸಂಸ್ಥೆ ಅಂದರೆ, ವಾಪಸ್ ನಾನು 2018 ಭಾರತಕ್ಕೆ ಬಂದಿದ್ದೆ ನಾನು ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಆಸ್ಟ್ರೇಲಿಯಾಯಿಂದ ಮಲೇಷ್ಯಾಗೆ ಬಂದೆ. ಯಾಕಂದರೆ ಇನ್ನೂ ಹತ್ತಿರ ಇರಬೇಕು, ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದೆ. ಸಾಕಷ್ಟು ಜನರನ್ನ ಮೀಟ್ ಮಾಡಿದೆ, ರಿಫೈನ್ಡ್ ಆಯಿಲ್ ಕಂಪ್ನಿಗಳನ್ನ ವಿಸಿಟ್ ಮಾಡಿದೆ, ಯಾವ ರೀತಿ ಇದನ್ನು ತಯಾರಿಸ್ತಾರೆ ರಿಫೈನ್ಡ್ ಆಯಿಲ್ಗಳನ್ನ ತಿಳ್ಕೊಂಡೆ, ಗಾಣದ ಎಣ್ಣೆಗಳ ಬಗ್ಗೆ ತಿಳ್ಕೊಂಡೆ, ಗಾಣದ ಮೆಷಿನ್ಗಳು ಏನಾಗ್ತಾ ಇದೆ, ಎಷ್ಟೋ ಗಾಣ ತಯಾರಿಸುವಂಥ ಫ್ಯಾಕ್ಟ್ರಿಗಳೇ ಮುಚ್ಚೋಗಿತ್ತು. 2018-19 ಕತೆ ಹೇಳ್ತಾ ಇದ್ದೀನಿ. 2019 ಸಪ್ತಮ್ ಮೊದಲನೇ ಶಾಖೆಯನ್ನು ಬನಶಂಕರಿನಲ್ಲಿ ಶುರುವಾಯಿತು. ಅದಾದಮೇಲೆ ನಾವು ವಿಡಿಯೋಗಳು ಮಾಡೋಕ್ಕೆ ಶುರು ಮಾಡಿದ್ರಿ, ಗಾಣದ ಬಗ್ಗೆ ಹೆಚ್ಚು ತಿಳುವಳಿಕೆ ಬರಲಿ ಅಂಥೇಳಿ. ಆಮೇಲೆ ನಂದ ವಿಡಿಯೋಸನ್ನ ನಾನು ಈ ಗಾಣಗಳು ಇನ್ನೂ ಹೆಚ್ಚಾಗಿ ಬರಬೇಕು. ಹೇಳಿದ್ನಲ್ಲ, 400,000 ಲೀಟ್ರ್ ತಯಾರಿಸೋಕ್ಕೆ ಅಷ್ಟು ದೊಡ್ಡ ಸಂಸ್ಥೆ ಆಗೋಕ್ಕಾಗಲ್ಲ. ಅದ್ರ ಬದಲು ನಾವು ಗಾಣಗಳನ್ನ ಉಳಿಸಿ ಬೆಳೆಸಬೇಕು, ಬೇರೆಯವರು ಇದರಿಂದ ಒಂದು ಬಿಸ್ನೆಸ್ ಮಾಡಲಿ ಅಂಥೇಳಿ ಪ್ರತಿ ತಾಲೂಕು ಹಳ್ಳಿಗಳಲ್ಲೂ ಬರಬೇಕು ಗಾಣದ ಇವತ್ತಿನ ದಿನ. ಅದಕ್ಕೋಸ್ಕರ ನಾನು ವಿಡಿಯೋಗಳು ಮಾಡೋಕ್ಕೆ ಶುರು ಮಾಡಿದೆ. ಗಾಣ ತಯಾರಿಸೋ ಫ್ಯಾಕ್ಟ್ರಿಗಳು ತಿರ್ಗಾ ಓಪನ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರಿಗಿವಾಗ 1,000+ ಗಾಣಗಳು ಆರ್ಡ್ರು. ಎಲ್ಲೋ ಒಂದು ಡೆಂಟ್, ಒಂದು ದೊಡ್ಡ ಏಟ್ ಕೊಟ್ಟಿದ್ದೀವಿ ರಿಫೈನ್ಡ್ ಆಯಿಲ್ ಇಂಡಸ್ಟ್ರಿಗೆ ಅಂತ ನನಗೊಂದು ಸಮಾಧಾನ ಇದೆ. ಯಾಕಂದರೆ ಗಾಣಗಳು ಒಂದು ಕಡೆ ಉಳಿತು, ಇನ್ನೊಂದು ಕಡೆ ಆಂಟ್ರಪ್ರಿನರ್ಶಿಪ್ಗಳು ಬೆಳೀತಾ ಇದೆ, ಇನ್ನೊಂದು ಕಡೆ ಆರೋಗ್ಯಕರವಾದ ಊಟ ನಮಗೆ ಆಕ್ಸಸ್ ಇದೆ. ಇವಾಗ ಎಲ್ಲರನ್ನು ನಾನು ಕೇಳ್ಕೊಳ್ಳೋದಷ್ಟೇ, ಗಾಣದವ್ರನ್ನೆಲ್ಲನು ಒಳ್ಳೆ ಕ್ವಾಲಿಟಿ ರಾ ಮೆಟೀರಿಯಲ್ನ ಯೂಸ್ ಮಾಡಿ. ಯಾಕಂದರೆ ಜನರು ಇವತ್ತಿನ ದಿನ ಗಾಣದ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಪ್ಪ ಅಂತ ಬರ್ತಾ ಇದ್ದಾರೆ ಹೊರತು, ತಿರ್ಗಾ ನಾವು ಗಾಣದಲ್ಲಿ ನಾವು ಕಾಂಪ್ರಮೈಸ್ ಮಾಡಿ ಅಡಲ್ಟ್ರೇಷನ್ ಮಾಡ್ತು ಅಂದರೆ ಜನರ ನಂಬಿಕೆನೇ ಹೊರಟೋಗುತ್ತೆ. ಹಾಗಂತೇಳಿ
ನೀವೆಲ್ಲನೂ 400 ರೂಪಾಯಿಗೆ ಮಾಡ್ತಾ ಇದ್ದೀರಾ 300 ರೂಪಾಯಿಗೆ ಮಾಡ್ತಾ ಇದ್ದೀರಾ ಆಯಿಲ್ ಈ ರಾ ಮೆಟೀರಿಯಲ್ನ ಈ ಥರ ಎಲ್ಲ ಚೇಂಜ್ ಮಾಡಿ ಅಂತಲ್ಲ ಜನರಿಗೆ ನಾವು ತಿಳಿ ಹೇಳಬೇಕು ಕ್ವಾಲಿಟಿ ರಾ ಮೆಟೀರಿಯಲ್ ಎಷ್ಟಾಗ್ತಾ ಇದೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗ್ತಾ ಇದೆ ನಮ್ಮಲ್ಲಿ ಕಸ್ಟಮರ್ ನಾವು ನಮ್ಮಲ್ಲಿ ಕೊಂಡ್ಕೊಳ್ತಾ ಇದ್ದಾರೆ ಅಂದರೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀವಿ ಯಾಕೆ ನಮ್ಮಲ್ಲಿ ರೇಟ್ ಇದೆ ತಯಾರಿಕಾ ವೆಚ್ಚ ಎಷ್ಟಾಗ್ತದೆ ಅಂಥೇಳಿ ಸೊ ಗಾಣಗಳು ಅಂದರೆ ಜನರಿಗೆ ಒಂದು ನಂಬಿಕೆ ಬರಬೇಕು ಆ ನಂಬಿಕೆ ಉಳಿಬೇಕು ಅಂದರೆ ನಾವು ಕ್ವಾಲಿಟಿ ಇಟ್ಕೋಬೇಕು ಪ್ಲಸ್ ಭಾಳ ಪಾರದರ್ಶಕವಾಗಿ ನಾವು ತಯಾರಿಕಾ ಸಂಸ್ಥೆನ ಇಟ್ಕೋಬೇಕು ನಾನು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ಸಾಫ್ಟ್ವೇರ್ ಪ್ರೊಫೆಷನಲ್ ಬೇಸಿಕ್ ಹೌದೌದು ನಾನು ಒಂದು ಸಾಫ್ಟ್ವೇರ್ ಟು ಹಾರ್ಡ್ವೇರ್ ಹೌದೌದು 2000 ಇಸ್ವಿಯಿಂದ ಶುರು ಮಾಡಿದ್ವಿ 20 ವರ್ಷ ಇವಾಗೂ ಬೆಂಗಳೂರಲ್ಲಿ ನನ್ನ ಸಾಫ್ಟ್ವೇರ್ ಸಂಸ್ಥೆ ಇದೆ ಆದರೂ ಸಹ ಸಪ್ತಮ ಭಾಳ ಮುಖ್ಯ ಭಾಗವಾಗಿ ನಾನು ನನ್ನ ವೈಫು ನನ್ನ ಫ್ಯಾಮಿಲಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀವಿ 2018ಕ್ಕೆ ರಿಸೈನ್ ಮಾಡಿ ಕೆಲಸ ವಾಪಸ್ ಬಂದು ಇದನ್ನು ಶುರು ಮಾಡಿದ್ದು 20 ವರ್ಷ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಇಲ್ಲ ಇದು ನಾವು ಆರೋಗ್ಯಕ್ಕೆ ಮಾಡಲೇಬೇಕಾದ್ದು ನಮ್ಮಿಂದಾನೇ ಶುರುವಾಗಲಿ ಎಷ್ಟೋ ಜನರನ್ನ ಕೇಳಿಕೊಂಡೆ ಅಲ್ಲಿದ್ದಾಗ ಈ ಥರ ಶುರು ಮಾಡ್ರಪ್ಪ ಗಾಣದ್ದು ಇದು ಒಳ್ಳೆ ಬಿಸ್ನೆಸ್ಸು ಸಹ ಆರೋಗ್ಯ ಭಾಳ ಮುಖ್ಯ ಜನರಿಗೆ ಒಳ್ಳೆ ಫುಡ್ ಕೊಡ್ಬೋದು ಅಂಥೇಳಿ ಕಾರಣ ಎಲ್ಲ ಶುರು ಮಾಡೋದು ಕಷ್ಟನಪ್ಪ ನೀನು ಬೇಕಾದ್ರೆ ಬಂದ್ ಮಾಡು ಅಂಥೇಳಿ ಸರ್ಕ್ಯಾಸ್ಟಿಕ್ ಆಗಿ ವ್ಯಂಗ್ಯವಾಗಿ ಹೇಳಿದರು ಆಯಿತು ಬೇರೆಯವ್ರನ್ನ ಕೇಳ್ಕೊಳ್ಳೋ ಬದಲು ನಾವೇ ಬಂದಿದ್ದೇನೆ ಪ್ರೂವ್ ಮಾಡೋಣ ಈ ಮಾಡೆಲ್ ವರ್ಕ್ ಆಗುತ್ತೆ ಅಂಥೇಳಿ ಭಾರತದಲ್ಲ ಪ್ರಪಂಚದ ಮೊದಲನೆಯ ಸಂಸ್ಥೆ FSSC 22,000 ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕಂಪ್ನಿಗೆ ಬಂದಿರೋದು ಅಂತಂದರೆ ಅದು ಸಪ್ತಮ್ ಅಂದರೆ ಫುಡ್ ಸೇಫ್ಟಿ ಸಿಸ್ಟಮ್ ಸರ್ಟಿಫಿಕೇಷನ್ ಅಂತೇಳಿ FSSC 22,000 ಅಂತ ಆಹಾರ ತಯಾರಿಕಾ ಘಟಕಗಳಿಗೆ ಭಾಳ ಅತ್ಯುನ್ನತ ಸರ್ಟಿಫಿಕೇಟ್ ಅದು ಅದು ಕಾಸು ಕೊಟ್ಟು ತಗೊಳ್ಳುವಂಥದ್ದಲ್ಲ ಆಡಿಟರ್ಸ್ ಬಂದು ಸುಮಾರು 3-4 ತಿಂಗಳು ಆಡಿಟ್ ಮಾಡ್ತಾರೆ ಈ ಸಂಸ್ಥೆ ತಯಾರಿಕಾ ಇದರಲ್ಲಿ ಕಚ್ಚಾ ಸಾಮಗ್ರಿ ಕ್ವಾಲಿಟಿ ಏನು ಎಂಪ್ಲಾಯಿಗಳು ಹೈಜೀನ್ ಮೇಂಟೈನ್ ಮಾಡ್ತಾಯಿದ್ದಾರಾ ನೆಲ ಎಲ್ಲ ಒರೆಸಿ ಕ್ಲೀನಾಗಿ ಇಟ್ಕೊಂಡಿದ್ದಾರಾ ಪ್ಯಾಕಿಂಗ್ ಯಾವ ಥರ ಮಾಡ್ತಾಯಿದ್ದಾರೆ ಬ್ಯಾಕ್ಟೀರಿಯಾ ಎಲ್ಲ ಏನೇನು ಕೌಂಟ್ಸ್ ಎಷ್ಟಿದೆ ಸರ್ಫೇಸಲ್ಲಿ ಏರಲ್ಲೂ ಇರುತ್ತೆ ಓ ಅದ್ರ ಕೌಂಟ್ಸ್ ಏನಿದೆ ಸೊ ನಾವು ಉಸಿರಾಡೋ ಗಾಳಿನಲ್ಲೂ ನಮಗೆ ಕೀಟಗಳಿರುತ್ತೆ ಸೊ ಅದ್ರ ಕೌಂಟ್ಸ್ ಎಷ್ಟಿದೆ ಎಲ್ಲ ಶುಚಿಯಾಗಿ ಇಟ್ಟಿದ್ದಾರಾ ಹೈಜಿನಿಕ್ಕಾಗಿ ಮಾಡ್ತಾಯಿದ್ದಾರಾ ಬಿಲ್ಲಿಂಗ್ ಯಾವ ಥರ ನಡೀತಾ ಇದೆ ಎಥಿಕಲ್ಲಾಗಿ ಟ್ರಾನ್ಸ್ಪರೆಂಟಾಗಿ ಪಾರದರ್ಶಕವಾಗಿ ನಡೀತಾ ಇದೆಯಾ ಸಂಸ್ಥೆ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾಯಿದ್ದಾರಾ ಆಯಿಲ್ ಕ್ವಾಲಿಟಿ ಹೆಂಗಿದೆ ಕಸ್ಟಮರ್ ಫೀಡ್ಬ್ಯಾಕ್ ಯಾವ ಥರ ಇದೆ ಈ ಥರದ್ದೆಲ್ಲ ಥರದ ಇದನ್ನು ಮಾಡಿ ಆಡಿಟ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಒಂದು ಗಾಣದ ತಯಾರಿಕಾ ಎಣ್ಣೆ ತಯಾರಿಕಾ ಘಟಕಕ್ಕೆ ಬಂದಿರುವಂಥ ಸರ್ಟಿಫಿಕೇಟು ಸಪ್ತಮ್ ಸಿಕ್ಕಿದೆ ಅಭಿನಂದನೆಗೆ 2018 ಅದು ಪ್ರತಿ 3 ವರ್ಷಕ್ಕೆ ಇವಾಗ ರಿನ್ಯೂವಲ್ ನಡೀತಾ ಇದೆ ರಿನ್ಯೂವಲ್ ಪ್ರೊಸೆಸ್ ಸೊ ಎವ್ರಿ 3 ಇಯರ್ಸು ಅದನ್ನು ತಿರ್ಗಾ ಬಂದು ಆಡಿಟ್ ಮಾಡ್ತಾರೆ ಯಾಕಂದರೆ ಅವ್ರು ಶುರು ಮಾಡಿದಾಗ ನಾವು ಶುರು ಮಾಡಿದಾಗ ಒಂದು ಫ್ಯಾಕ್ಟ್ರಿ ಇತ್ತು ಇವಾಗ 4 ಫ್ಯಾಕ್ಟ್ರಿ ಆಗಿದೆ ಇವಾಗ 4 ಫ್ಯಾಕ್ಟ್ರಿದು ಆಡಿಟ್ ನಡೀತಾ ಇದೆ ಸೂಪರ್ ಸೊ ಪ್ರತಿ ನೀವು ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಬನಶಂಕರಿ ಆಗಲಿ ಗುಬ್ಳಾಳ ನಾಗರಬಾವಿ ಯಲಹಂಕ ಎಲ್ಲ ಫ್ಯಾಕ್ಟ್ರಿನೂ ಇದೇ ಥರ ಇರುತ್ತೆ ಇಷ್ಟೇ ಕ್ಲೀನ್ ಇಷ್ಟೇ ಹೈಜೀನ್ ಇಷ್ಟೇ ನೀಟಾಗಿರುತ್ತೆ ಸೊ ನಾವು ಬೇರೆ ಫ್ಯಾಕ್ಟ್ರಿಗಳು ಯಾರು ಶುರು ಮಾಡ್ತಾರೆ ಬೇರೆ ಗಾಣದ ಫ್ಯಾಕ್ಟ್ರಿ ಅಥವಾ ಬಿಸ್ನೆಸ್ ಶುರು ಮಾಡೋರಿಗೆ ನಾವು ಒಂದು ಮಾರ್ಗದರ್ಶಕರಾಗಿ ಒಂದು ಇನ್ಸ್ಪಿರೇಷನ್ ಆಗಿದ್ದೀವಿ ವಿ ಹ್ಯಾವ್ ಮೋಟಿವೇಟೆಡ್ ಲಾಟ್ ಆಫ್ ಪೀಪಲ್ ಎಸ್ ಗೊತ್ತಿಂದ ನೀವೆಲ್ಲೇ ನೋಡಿ ಬೆಂಗಳೂರಲ್ಲಿ 5 ವರ್ಷದಿಂದ ಹಿಂದೆ ಬೆಂಗಳೂರಲ್ಲ ಊರಲ್ಲೇ ಗಾಣಗಳು ಸಿಗ್ತಾ ಇರಲಿಲ್ಲ ಹೌದು ಇವತ್ತು ನೋಡಿ ಬೆಂಗಳೂರಲ್ಲಿ ಪ್ರತಿ ಏರಿಯಾಗೂ ಗಾಣಗಳು ಬರ್ತವೆ ರಸ್ತೆಗೊಂದಿದೆ ಹೌದು ಜನರಿಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಗೊತ್ತಿರಲಿಲ್ಲ ಗಾಣ ಬಗ್ಗೆ ಗೊತ್ತಿರಲಿಲ್ಲ ಸೊ ನೀವು ಎಲ್ಲೇ ನೋಡಿ ಯಾರನ್ನೋ ಒಬ್ಬರನ್ನ ನಾವು ಇನ್ಸ್ಪೈರ್ ಮಾಡಿದ್ದೀವಿ ಎಸ್ ಸೊ ಸಪ್ತಮ್ ವಿಡಿಯೋ ನೋಡಿದ್ದೀವಿ ಸಪ್ತಮ್ ಅವ್ರು ಮಾಡಿದ್ರು ಅಂತೇಳಿ ಸೊ ಇದೊಂದು ಮಾಡೆಲ್ ಕ್ರಿಯೇಟ್ ಮಾಡಿ ಇದು ಒಂದು ಕ್ರಾಂತಿಯಾಗಿ ಶುರುವಾಗಿದೆ ಇವಾಗ ಒಂದು ರೆವಲ್ಯೂಷನ್ನೇ ಸ್ಟಾರ್ಟ್ ಆಗೋಯ್ತು ಆಲ್ ಓವರ್ ಇಂಡಿಯಾ ಇವಾಗ ನೇಪಾಳಲ್ಲಿ ಮಾಡಿದ್ದಾರೆ ಕತಾರಲ್ಲಿ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ನಾನು ಅಡ್ವೈಸ್ ಮಾಡ್ತಾ ಇದ್ದೀನಿ ಅವರೆಲ್ಲ ನನ್ನ ವಿಡಿಯೋಗಳು ನೋಡಿ ಬೇರೆ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಇವಾಗ ಶುರುವಾಗ್ತಾ ಇದೆ ಗಾಣಗಳು ಸೊ ಅದ್ರ ಬಗ್ಗೆ ನಮ್ಗೆ ಭಾಳ ಹೆಮ್ಮೆ ಇದೆ ವಾಟ್ ಈಸ್ ಸಪ್ತಮ್ ಏನು ಟೈಟ್ಲ್ ಸಪ್ತಮ್ ಸಪ್ತಮ್ ಅಂದರೆ ನಮ್ಮ ಮನೆ ದೇವರು ಸಪ್ತ ಮಾತೃಕೆಯರು ಅಂತ ಏಳು ದೇವತೆಗಳು ಏಳು ದೇವತೆಗಳು ಏಳು ಋಷಿಮುನಿಗಳು ಸಪ್ತ ಮಹರ್ಷಿ ಏಳು ಬಣ್ಣಗಳು ಸಪ್ತರ್ಷಿ ಮಂಡಲ ಏಳು ಅದೇ ಸಪ್ತ ಋಷಿಗಳದೇನೆ ಏಳು ವಾರದ ಏಳು ದಿನಗಳು ಏಳು ಬೆಟ್ಟಗಳು ನಮ್ಮ ವೆಂಕಟೇಶ್ವರ ಮನೆ ದೇವರು ಸೊ ಸಾಕಷ್ಟು ಸಿಗ್ನಿಫಿಕೆನ್ಸ್ ಇದೆ ಸಪ್ತಮ್ ಅಂತಂದರೆ ಏಳು ಏಳು ಭಾಳ ನಮ್ಮ ಹಿಂದೂ ಇದುಗಳಲ್ಲಿ ಭಾಳ ಏಳಿಗೆ ಏಳು ನಂಬರ್ಗೆ
ಭಾಳ ಸಿಗ್ನಿಫಿಕೆನ್ಸ್ ಇದೆ. ಅದೇ ರೀತಿ ಶುರುವಾದ 7 ರೀತಿ ಎಣ್ಣೆ ಶುರು ಮಾಡಿದ್ವಿ, ಇವಾಗ 14 ಥರ ಇದೆ, 7 2 14. ಸೊ 14 ರೀತಿ. ಸೊ ಅದರಿಂದ ಸಪ್ತಮ್ ಅಂತೇಳಿ ಶುರು ಮಾಡಿದ್ದು ಸಪ್ತಮ್ ಮಾತ್ರ ಕೇರಿಂದ. ಸೊ ಶುರು ಮಾಡಿದ 7 ಆಯಿಲು ಸಪ್ತಮ್ ಅಂತ ಇಟ್ಟರು, ಈಗ 14 ಆಯಿಲು ಡಬಲ್ ಸಪ್ತಮ್ ಆ್ಯಕ್ಚುಲಿ ಈಗ ಅದು. ಕಂಗ್ರಾಚುಲೇಷನ್ಸ್, ಅಭಿನಂದನೆ. ನೋಡಿ ಇದು ಗಾಣ, ಇಲ್ಲಿ ಒಳಗಡೆ ನೋಡಿದ್ರೆ ಬಾಗೆ ಮರದ ಇದು ಒನಕೆ ಒರಳು. ನೀವು ಏನು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ರಲ್ಲ, ರುಬ್ತಾ ಇದ್ವಲ್ಲ ದೋಸೆ ಹಿಟ್ಟೆಲ್ಲ, ಆ ಥರ ಬಾಗೆ ಮರದ ಒನಕೆ ಒರಳು, ಒಳಗಡೆ ಒರಳು, ಇದು ಒನಕೆ. ಇವಾಗ ಇಲ್ಲಿ ಕಡಲೆ ಬೀಜ ಇಟ್ಟಿದ್ದೀವಿ. ಇದೇ ಕ್ವಾಲಿಟಿನಾ? ಇದೇ ಕ್ವಾಲಿಟಿ. ನಾನು ಮುಟ್ಟಂಗಿಲ್ಲ, ಇದನ್ನ ಮುಟ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಇಲ್ಲ, ಆ ಥರ ಪ್ಲಾಸ್ಟಿಕ್ ಯಾವುದೇ ರೀತಿ ನಾವು ಇದು ಮಾಡೋಕ್ಕೆ ತೊಂದರೆ ಇಲ್ಲ, ಮುಟ್ಬೋದು ಅಂತ. ನೀವು ಹಾಕ್ಬಿಡಿ ಕೈಗೆ ಒಂಚೂರು. ಸೊ ಇದು ನಮ್ಮ ಸಪ್ತಮ್ ಆಯಿಲ್ ಮಿಲ್ ಘಟಕದಲ್ಲಿ ಬಳಸುವಂತಹ ಕಡಲೆಕಾಯಿ ಬೀಜ. ನೀವು ನೋಡ್ತಿದ್ದೀರಿ, ನೋಡಿ ಎಲ್ಲ ದಪ್ಪ ದಪ್ಪ ದಪ್ಪಕ್ಕಿಂತ ಇದು ಡ್ರೈ ಆಗಿರುತ್ತೆ. ಓ, ಒಣಸಿದ್ದೀರಿ. ಹಾಂ. ಸೊ ಇವಾಗ ಕಡಲೆ ಬೀಜದ ಬಗ್ಗೆ ಹೇಳ್ತಾ ಇದ್ನಲ್ಲ, ನೋಡಿ ಇದು ನಮ್ಮ ಡ್ರೈಯಿಂಗ್ ಯಾರ್ಡು. ಕಡಲೆ ಬೀಜ ಬಂದಾಗ ಅಥವಾ ನೀವು ಅಂಗಡಿನಲ್ಲಿ ತೊಗೊಳ್ಳೋ ಕಡಲೆ ಬೀಜ ಎಲ್ಲ ನಿಮಗೆ 10-12 ಮಾಯಿಶ್ಚರ್ ಇರುತ್ತೆ, ಅಂದರೆ ಅದರಲ್ಲಿರುವಂಥ ತೇವಾಂಶ. ತೇವಾಂಶ. ಹಾಂ. ಇವಾಗ ಗೊತ್ತಾಗ್ತದೆ ಎಷ್ಟು ಹೀಟ್ ಹೀಟು ಶೀಟ್ ಹಾಕ್ಬಿಟ್ಟವ್ರೆ, ಕಬ್ಬಿಣ ಶೀಟು ಭಯಂಕರ ಸುಡ್ತಾ ಇದೆ ಇಲ್ಲಿ. ಸೊ ಇದನ್ನ ನಾವು ಸೋಲರೈಸಿಂಗ್ ರೂಮ್ ಅಂತ ಹೇಳ್ತೀವಿ. ಏನಂದ್ರೆ ಸೂರ್ಯನ ಇದಕ್ಕೆ ಹೀಟಿಗೆ, ಸೂರ್ಯನ ಶಾಖಕ್ಕೆ ಇದೆಲ್ಲ ಹೀಟ್ ಆಗಿರುತ್ತೆ, ಪ್ಲಸ್ ಬೆಳಕು ಬೇಕು. ಈ ಡ್ರೈಯಿಂಗ್ ಮಾಡಿ ಹಸಿ ಕಡಲೆ ಬೀಜ ನಾವು ಗಾಣಕ್ಕೆ ಹಾಕಂಗಿಲ್ಲ. ಈಗ ಸಿಪ್ಪೆ ಬಿಡಿಸಿ ತಗೊಂಡು ಹಾಕೊಂಗಿಲ್ಲ. ಅಲ್ಲ ಅಲ್ಲ, ಹಂಗೆ ಹಾಕಕ್ಕಾಗಲ್ಲ, ಯಾಕಂದ್ರೆ 10-12 ಇರುತ್ತೆ ಮಾಯಿಶ್ಚರು. ನೀವು ಇದನ್ನು ಮಾಯಿಶ್ಚರು ನಮಗೆ 5-6 ಮ್ಯಾಕ್ಸಿಮಮ್ 7 ಬರೋವರೆಗೂ ನಾವು ಕಾದ್ಕೊಂಡಿರ್ಬೇಕು. ಇವಾಗ ನೋಡಿ ಇಲ್ಲಿ ಎಷ್ಟಿದೆ, 6.8. ಹಾಂ. ಸೊ ಇವಾಗ ಇಷ್ಟು ಮಾಯಿಶ್ಚರ್ಗೆ ಇನ್ನೂ ಒಂದು ಸ್ವಲ್ಪ ಡ್ರೈ ಆದರೆ ಇನ್ನೂ ಒಳ್ಳೆಯದು. ಸೊ ಇನ್ನೊಂದು 1/2 hour ಆಗ್ಬೇಕಾ? ಇಲ್ಲ, ಅರ್ಧ ಮಧ್ಯಾಹ್ನ ಎಲ್ಲ, ಇವಾಗ ಇದು ಸಾಯಂಕಾಲ ಆಗೋದ್ರೆ ಫುಲ್ ಬೆಳಗ್ಗೆ ಹಾಕ್ಬೋದು ಇದನ್ನು. ಸೊ 6 ಬಂದ್ಬಿಡುತ್ತದು. ಹಾಂ, 6. ಇನ್ನೊಂದು 2 ದಿನ ಆಗೋದ್ರೆ 4 ಬಂದ್ಬಿಡುತ್ತೆ. ಓಕೆ, ಅಂದರೆ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗ್ತಾ ಇರುತ್ತೆ. ಹೌದೌದೌದು. ನಿಮಗೆ 4-5 ಸೊ ಅಲ್ಲಿವರೆಗೂ ಬರ್ತಾ ಇರುತ್ತೆ. ಇವಾಗ ನೋಡಿ ಇದನ್ನ ಒಳಗಡೆ ಇದು ಒಂದು ಸ್ವಲ್ಪ ತೆಗೆದು ಈ ಥರ ಬಂದು ಕೇರ್ತಾ ಇರ್ತೀವಿ. ಹೌದು, ಮಿಕ್ಸ್ ಮಾಡ್ತಿರ್ ತೆಗಿತಾ ಇರ್ತೀವಿ. ಹಾಂ, ತೆಗಿತಾ ಇರ್ಬೇಕು. ಇವಾಗ ಒಳಗಡೆ ಇದನ್ನ ಹಾಕ್ತಾ ಇದ್ದೀನಿ ಇವಾಗ. ಸೆವೆನ್ ಇದೆ. ಓ, ಒಳಗಡೆ ಇನ್ನೂ ತೇವಾಂಶ ಜಾಸ್ತಿ ಇದೆ. ಹಾಂ, ಮೇಲಿರೋ ಸ್ವಲ್ಪ ಆರಿದೆ. ಹೌದು, ಇವಾಗ ನಾನು ಬರೀ ಇದು ಮೇಲ್ಗಡೆ ಮಾತ್ರ ತೊಗೊಂಡ್ರೆ ಇದೆಲ್ಲ ಬಿಸಿಯಾಗಿದೆ. ಹಾಂ, ತಮಿಳ್ನಾಡಲ್ಲೆಲ್ಲ ನಿಮಗೆ ಓಪನ್ ಫೀಲ್ಡಲ್ಲಿ ಹಾಕ್ತಾರೆ, ಅರ್ಧ ದಿನಕ್ಕೆ ಕಾದೋಗಿರುತ್ತದು. ಕಡಿಮೆ ಇದೆ ನೋಡಿ, ಅರ್ಥಾಯ್ತಲ್ಲ. ಸೊ ಕಡಲೆ ಬೀಜ ಹಸಿ ಹಾಕಂಗಿಲ್ಲ. ಯಾಕೆ? ಯಾಕೆ ಅಂದರೆ ಮಾಯಿಶ್ಚರ್ ಎಣ್ಣೆನಲ್ಲಿ ಹೋಗಬಾರ್ದು. ಮಾಯಿಶ್ಚರ್ ತೇವಾಂಶ. ತೇವಾಂಶ ಎಣ್ಣೆ ಚೆನ್ನಾಗಿರಲ್ಲ. ಆಮೇಲೆ ಎಣ್ಣೆ ಕಾಯಿಸಿದಾಗ ನಿಮಗೆ ಬಬಲ್ಸ್ ಜಾಸ್ತಿ ಬರೋ ಕಾರಣನೂ ಅದೇನೆ. ಸೊ ನೀರಿನ ಅಂಶ ಇರುತ್ತೆ. ನೀರಿನ ಅಂಶ ಇರುತ್ತೆ. ಗಾಣದ ಎಣ್ಣೆ ಯೂಶಲಿ ನೊರೆ ಬರುತ್ತೆ. ನೊರೆ ಬರದೇ ಇರಂಗೆ, ನೊರೆ ಬಂದೇ ಬರುತ್ತೆ, ಒಂದು ಸ್ವಲ್ಪ ಬರುತ್ತೆ. ಚೆನ್ನಾಗಿ ಒಣಗಿರೋ ಬೀಜ ಹಾಕ್ತು ಅಂತಂದ್ರೆ ನೊರೆ ಕಡಿಮೆ ಬರುತ್ತೆ. ನೊರೆ ಬಂದರೂ ತಪ್ಪಂತಲ್ಲ. ಹಿಂದಿನ ಕಾಲದಲ್ಲಿ ಗಾಣದ ಎಣ್ಣೆಯಲ್ಲ, ಎಣ್ಣೆಯಲ್ಲಿ ಅಡುಗೆ ಮಾಡೋವಾಗ ಕರಿಯೋವಾಗ ಚಿಟಿಕೆ ಹುಣ್ಸೆಹಣ್ಣು ಹಾಕ್ತಾಯಿದ್ರು ಬಾಂಡ್ಲಿಗೆ. ಬಾಂಡ್ಲಿಗೆ ಏನಕ್ಕೆ ಈ ಹುಣ್ಸೆಹಣ್ಣು ಹಾಕ್ತಾಯಿದ್ರು ಅಂದರೆ ಅದರಲ್ಲಿರೋ ಟಾರ್ಟಾರಿಕ್ ಆ್ಯಸಿಡ್ಡು ಆ ಬಬಲ್ಸ್ನ ಆಫ್ ಮಾಡ್ತಾಯಿತ್ತಂದರೆ ಅದನ್ನು ತೆಗಿತಾ ಇತ್ತು. ಹುಳಿ ಉಕ್ಕಿ ಬರದೇ ಇರಂಗೆ, ಉಕ್ಕದೇ ಇರಂಗೆ ಎಣ್ಣೆನ ಹುಣ್ಸೆಹಣ್ಣು ತಡಿತಾ ಇತ್ತು. ಇದೆಲ್ಲ ನಾವು ಮರೆತು ಬಿಟ್ಟಿದ್ದೀವಿ, ಯಾಕಂದರೆ ಗಾಣದ ಎಣ್ಣೆ ಉಪಯೋಗಿಸಲಿ. ಇವಾಗ ಎಷ್ಟೋ ಜನ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ, ಇದು ಎಣ್ಣೆ ಉಕ್ಕು ಬರುತ್ತೆ ಅಂತ. ಉಕ್ಕು ಬರಬೇಕು ಅಂದರೆ ಸಿಕ್ಕಾಬಟ್ಟೆ ಕಾವಲ್ ಮಾಡಬಾರ್ದು. ಮೀಡಿಯಂ ಫ್ಲೇಮ್ ಯೂಸ್ ಮಾಡಬೇಕು. ನೊರೆ ಬರುತ್ತೆ ಅಂತಂದರೆ ಒಂದು ಸ್ವಲ್ಪ ಹೀಟ್ ಆದಮೇಲೆ ನೊರೆ ಬರಲ್ಲ. ಹುಣಸೆಹಣ್ಣು ಒಂದು ಚಿಟಿಕೆ ಹುಣಸೆಹಣ್ಣು ಹಾಕಿದ್ರೆ ಒಂದು ಉಂಡೆ ನೊರೆನೂ ನಿಲ್ತೋಗುತ್ತೆ, ಅದನ್ನು ಕಡಿಮೆ ಮಾಡ್ಬಿಡುತ್ತೆ. ಹೌದು. ಓಕೆ, ಅಲ್ಲ ನಾನು ಹೇಳೋದು, ಈಗ ನೀವು ಮಾಯಿಶ್ಚರ್ಗೆ ಒಣಸಕ್ಕೆ ಅಂತ ಹಾಕಿದ್ರಲ್ಲ ಮಾಯಿಶ್ಚರ್ ಕಮ್ಮಿ ಮಾಡೋಕ್ಕೆ, ನಿಮ್ಮ ಆಯಿಲ್ ಬರೋದು ಕಡಿಮೆ ಆಗ್ಬಿಡಲ್ವಾ? ಇಲ್ಲ ಇಲ್ಲ, ಸಿ ಆಯಿಲ್ ಕಡಿಮೆ ಆಗುತ್ತೆ, ಆಯಿಲ್ ಜಾಸ್ತಿ ಆಗುತ್ತಕ್ಕೆ ಅನ್ನೋದಕ್ಕಿಂತ ಪ್ರಶ್ನೆ ಆಯಿಲ್ ಕ್ವಾಲಿಟಿ ಭಾಳ ಚೆನ್ನಾಗಿರುತ್ತೆ ಒಣಗಿದ ಕಡಲೆ ಬೀಜ ಹಾಕಿದ್ರೆ. ಆದರೆ ನಿಮ್ಮ ಆಯಿಲ್ ಅದರಲ್ಲಿರುವ ಆಯಿಲ್ ಕಂಟೆಂಟ್ ಕಡಿಮೆ ಆಗಲ್ಲ? ಇಲ್ಲ 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 ಇಲ್ಲ, ಇದನ್ನು ನಿಮ್ಗೆ ಲಾಸ್ ಆಗಲ್ವಾ? ಇವಾಗ ಬಿಸಿಯಿಂದ ನೀರು ಮಾತ್ರ ಹೋಗ್ತಾ ಇದೆ ಹೊರತು ಆಯಿಲ್ ಎವಾಪರೇಟ್ ಆಗ್ತಾ ಇಲ್ಲ. ಓ, ಅದರಲ್ಲಿರೋ ಆಯಿಲ್ ಕ್ವಾಲಿಟಿ ಅದರಲ್ಲೇ ಇದೆ. ಆಯಿಲ್ ಇನ್ನೂ ಚೆನ್ನಾಗಿ ಬರುತ್ತೆ. ವಾಹ್, ಒಣಗದಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕ್ವಾಲಿಟಿ. ಓಕೆ, ಹೌದು, ನೈಸ್. ಎಷ್ಟು ಕೆ ಜಿ ಅಥವಾ ಎಷ್ಟು ಟನ್ ಇದು? ಇದು ಸುಮಾರು ಒಂದು 2-2.5 ton ಇರುತ್ತೆ. 2.5 ton. ಒಂದು 2,500 kg ಹಾಕಿದ್ರಿ ಇಲ್ಲಿ? ಹಾಂ, 2,500 kg. ಸೊ ಹಿಂಗೆ ಲಾಟ್ ತರಿಸ್ಬಿಡ್ತೀರಿ? ಹಾಂ, ನಾವು ಒಂದು ಸಲ ತರಿಸಿದಾಗ 15-20-30 ton ತರಿಸ್ತೀವಿ.
15 ದಿನಕ್ಕೆ. ಸೊ ಎಲ್ಲ ಫ್ಯಾಕ್ಟ್ರಿಗೂ 4 ಫ್ಯಾಕ್ಟ್ರಿಗೂ ಶಿಪ್ ಮೂವ್ ಆಗ್ತಾ ಇರುತ್ತೆ, ಎಲ್ಲ ಫ್ಯಾಕ್ಟ್ರಿಗೂ ಅಲ್ಲಲ್ಲಿ ಕಳಿಸ್ಬಿಡ್ತೀವಿ. ಓಕೆ, ಎಲ್ಲ ಫ್ಯಾಕ್ಟ್ರಿನಲ್ಲೂ ಇದೇ ಥರ ಒಣಗಿಸಿ ಎಲ್ಲ ಕಡೆನೂ ಈ ಥರ ಡ್ರೈಯಿಂಗ್ ಮಾಡಿ ಕ್ಲೀನಿಂಗ್ ಮಾಡಿ ಹಾಕೋದು. ಸೊ ಯಾವುದೇ ರೀತಿ ಇವಾಗ ತಿರ್ಗಾ ಇದೆಲ್ಲ ಆದಮೇಲೆ ಮೊರದಲ್ಲಿ ಕೇರ್ತಾರೆ. ಸೊ ಈ ಮೊರದಲ್ಲೆಲ್ಲ ಕೇರಿ ಇದೆಲ್ಲ ಸಾರ್ಟೆಕ್ಸ್ ಕ್ಲೀನಿಂಗ್ ಆಗಿ ಬಂದಿರೋದು ನೋಡಿ, ಎಲ್ಲೂ ಒಂದು ಚೂರು ಕಲ್ಲು ಕಸ ಕಡ್ಡಿ ಏನು ಇಲ್ಲ, ಏನು ಇಲ್ಲ. ಓಕೆ, ಸೊ ಆದ್ರೂ ಕೇರ್ತಾರೆ ಆಮೇಲೆ? ಹೌದು, ಕೇರ್ತಾರೆ ಅದಲ್ಲಿರೋ ಪುಡಿ ತೆಗೆಯಕ್ಕೆ. ಹೌದೌದು, ಒಂದು ಸಣ್ಣ ಕೆಟ್ಟೋಗಿರೋ ಕಡಲೆ ಬೀಜ ಇದ್ರೂ ನಾವು ತೆಗೆದುಬಿಟ್ಟು ಕ್ಲೀನ್ ಮಾಡ್ತೀವಿ. ವಾವ್ ವಾವ್, ಸೂಪರ್. ಅದಕ್ಕೆ ಹೇಳೋದು ಇಲ್ಲಿ ನಿಮಗೆ ಸಪ್ತಮ್ ಕ್ವಾಲಿಟಿ ಅಂದರೆ ವಿ ಹ್ಯಾವ್ ಸೆಟ್ ಎ ಇಂಡಸ್ಟ್ರಿ ಬೆಂಚ್ ಮಾರ್ಕ್, ಅದೊಂದು ಸ್ಟ್ಯಾಂಡರ್ಡ್. ವೆರಿ ನೈಸ್, ವೆರಿ ನೈಸ್. ಅಬ್ಬ, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ತಣ್ಣಗಾಯ್ತು ಇವಾಗ. ಸರ್ ಇದೆಲ್ಲ ಏನು ನಿಮ್ಮ? ಹೌದೌದು, ಇವಾಗ ಇದು ಅಲ್ಲಿಗೆ ಹೋಗಿದ ತಕ್ಷಣ ನೆಕ್ಸ್ಟ್ ಲಾಟ್ ಬರ್ತಾ ಇರುತ್ತೆ. ಓಕೆ ಓಕೆ. ಸೊ ಇದು ಕಡಲೆ ಬೀಜ, ಇದು ಫುಲ್ಲು ಕಡಲೆ ಬೀಜ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಎಲ್ಲ ಥರದ್ದು, ಬಾದಾಮಿ, ವಾಲ್ನಟ್ಟು. ಈಗ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲರೂ? ಹಾಂ, ವೆರಿ ನೈಸ್. ಬನ್ನಿ, ನೀವೇ ಹಾಕಿ. ನಾನು ಹಾಕ್ಲಾ? ಬನ್ನಿ. ಸೊ ಇದು ನೋಡಿದ್ದೀರಲ್ಲ? ಹೌದು, ಹೊರಳು ಒನಕೆ ಹಿಡ್ಕೊಳ್ಳಿ ಹಿಂಗೆ. ಹಾಕ್ಲಾ ಸರ್? ಹಾಕಿ. ಒಳ್ಳೆ ಮಾಯಿಶ್ಚರ್ ಎಲ್ಲ ಹೋಗಿರುವಂತ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ. ಸೌಂಡ್ ಯಾವ ತರ ಬರುತ್ತೆ ಅಂದ್ರೆ ಮಣಿ ಸೌಂಡ್ ಬರಬೇಕು. ಹೌದು, ಒಂಥರ ಸಣ್ಣ ಕಲ್ಲಿನ ಸೌಂಡ್ ಬರುತ್ತೆ. ಹೌದು, ಜಲ್ಲಿ ಕಲ್ಲು ಸೌಂಡ್ ಬಂದಂಗೆ ಬರ್ತಾ ಇದೆ. ಇದು ಮರದ್ದು, ಇದು ಎರಡು ಮರ, ಒನಕೆ ಹೊರಳು ಎರಡು ಮರನೇ. ಮರನೇ, ವೈ ನಾಟ್ ಕಬ್ಬಣ? ಕಬ್ಬಣದ್ದು ಇದೆ ನೋಡಿ, ಇವಾಗ ಅದು ಕಬ್ಬಣದ್ದು. ಹಾಂ, ಇವಾಗ ನೀವು ಇಲ್ಲಿ ಬಂತು ಅಂದರೆ ಇದರಲ್ಲಿ ನಿಮಗೆ ಕುಸುಬೆ ಅಂತ ಬರುತ್ತಲ್ಲ, ಕುಸುಬೆ. ಹಾಂ, ಕುಸುಬೆ ಬಂದು ಭಾಳ ಗಟ್ಟಿ ಇರುತ್ತೆ, ಅದು ಮರದ ಗಾಣದಲ್ಲಿ ಹಾಕಿದ್ರೆ ಕುಸುಬೆ ಒಡದೆ ಹೋಗುತ್ತೆ. ಸೊ ಅದಕ್ಕೆ ಈ ಕಬ್ಬಿಣದ ಗಾಣದಲ್ಲೇ ಮಾಡಬೇಕು. ಸೊ ಕುಸುಬೆ ಕಬ್ಬಿಣನೇ ಬೇಕು? ಹಾಂ, ಕುಸುಬೆ ಸಿಪ್ಪೆ ತೆಗೆದಿದ್ದಾಗ ನಾವು ಅದರಲ್ಲಿ ಹಾಕ್ತೀವಿ. ಒಂದೊಂದ್ಸಲ ಸಿಪ್ಪೆ ತೆಗೆದು ಬರುತ್ತೆ ನಮಗೆ, ಯಾಕಂದರೆ ಅದು ಪ್ರೋಸೆಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬೀಜ ಸಿಪ್ಪೆ ಸಮೇತನ ಬರುತ್ತೆ, ಅಂದರೆ ಶೆಲ್ಲು. ಓಕೆ, ಅದು ಶೆಲ್ ಭಾಳ ಗಟ್ಟಿ ಇರುತ್ತೆ, ಅದು ಮರದಲ್ಲಿ ಒಡೆಯಕ್ಕೆ. ಅದನ್ನು ಅದು ಹಾಕಿದ್ರೆ ಮರ ಮುರಿದು ಹೋಗುತ್ತೆ. ಬನ್ನಿ, ಇದನ್ನು ತೋರಿಸ್ತೀನಿ. ಇಷ್ಟು ಕಡಲೆಕಾಯಿ ಎಣ್ಣೆ ಗಣನೇನ ಎಲ್ಲ? ಅಲ್ಲ, ಇವಾಗ ಕಡಲೆ ಬೀಜ ಎಳ್ಳು ಮಾತ್ರ, ಇವಾಗ ಎಳ್ಳು ಹಾಕೋ ಹೋಗ್ತಿದ್ರೆ ನಾವು ಕಡಲೆ ಬೀಜ ಹಾಕಲ್ಲ. ಹಾಂ, ಅದು ಕ್ಲೀನ್ ಆದಮೇಲೆ ನಾವು ನೆಕ್ಸ್ಟು ಹಾಕೋದು. ಸೊ ಈಗ ಉದಾಹರಣೆಗೆ ಕಡಲೆ ಬೀಜ ಹಾಕ್ತಾ ಇದೆ, ಕಂಟಿನ್ಯೂಸ್ ಕಡಲೆ ಬೀಜನೇ ಹಾಕ್ತಾ ಇರ್ತೀವಿ. ಹಾಂ, ಅದು ಮುಗಿಯೋವರೆಗೂ. ಓಕೆ, ಇವಾಗ ಕಡಲೆ ಬೀಜ ಹಾಕಿ ಸಾಸಿವೆ ಹಾಕಿ ಎಳ್ಳು ಹಾಕಿ ಮಾಡಲ್ಲ, ಮಾಡಿ ತಲೆ ಕೆಡಿಸಲ್ಲ ಅದನ್ನ. ಒನ್ ಎಲ್ಲ ಕಡೆ ಮಾಡ್ತಾರೆ, ಅದನ್ನು ಮಾಡಬಾರ್ದು. ಓಕೆ, ಒಂದೇ ಗಾಣ ಇಟ್ಕೊಂಡು ಅದ್ರಲ್ಲಿ 20 ಥರ ಹಾಕ್ತಾರೆ, ಎಲ್ಲ ಮಾಡಬಾರ್ದು. ಓಕೆ, ಇದು ಒಂದೇ ಗಾಣ ಇರೋರು ಅಷ್ಟೇ, ಅದು ಕ್ಲೀನ್ ಮಾಡಿಕೊಂಡು ಎಲ್ಲ ಏನು ರೆಸಿಡ್ಯೂ ಇಲ್ದಂಗೆ ಕ್ಲೀನ್ ಮಾಡ್ಕೊಂಡು ಮಾಡಬೇಕು ಅದು. ಸೂಪರ್. ಸೊ ಇವಾಗ ಇಲ್ಲಿ ಇದಾಗ್ತಾ ಇರೋದನ್ನು ನೀವು ಕೈಯಲ್ಲಿ ಹಿಂಗೆ ತಳ್ತಾ ಇರಬೇಕು ಹಿಂಗೆ. ಸೊ ಅದನ್ನೇನು ಪುಡಿ ಹಾಕೋಕ್ಕೆ ಶುರು ಆಗುತ್ತೆ, ಇನ್ನೊಂದು 5-10 ನಿಮಿಷ ಆದಮೇಲೆ ನೋಡಿದ್ರೆ. ಇವಾಗ ಇದು ಇಷ್ಟು 15 ಕೆಜಿ ಮೆಷಿನ್ ಇದು, ಅಂದರೆ 15 ಕೆಜಿ ಮೆಷಿನ್ ಅಂದರೆ 15 ಕೆಜಿ ಕಡಲೆ ಬೀಜ ಹಾಕಿದ್ದೀವಿ. 15 ಕೆಜಿಗೆ ನಿಮಗೆ ನಾನು ಹೇಳ್ದಂಗೆ 3 ಕೆಜಿಗೆ 1 ಲೀಟ್ರ್ ಎಣ್ಣೆ ಅಂತಂದರೆ ಸರಾಸರಿ ನಿಮಗೆ 5-5.5 ಲೀಟ್ರು ಆ ಗಸಿ ಎಲ್ಲ ಸೇರಿಸಿ ಬರುತ್ತೆ. ಆ ಬಂದ ಮೇಲೆ ಅದನ್ನು ತಿರ್ಗಾ ನಾವು ಕಂಟೈನರಲ್ಲಿ ಹಾಕಿ ಬಿಸಿಲಿಗೆ ಇಡ್ತೀವಿ. ಈ ಕಂಟೈನರ್ಗೆ? ಹಾಂ, ಇವಾಗ ಇದೆಯಲ್ಲ ಈ ಥರ ಕಂಟೈನರ್ಗೆ. ಹಾಂ, ಸೊ ಇದೆಲ್ಲ ಎಣ್ಣೆ ತೆಗೆದಿಟ್ಟಿರೋದು? ಹೌದೌದು, ಇದೆಲ್ಲ ತೆಗೆದಿಟ್ಟಿರೋದು. ಹಾಂ, ಇದು ಕೊಬ್ಬರಿ ಎಣ್ಣೆ ಇದು. ಹಾಂ, 100% ಪ್ಯೂರ್ ಕೊಬ್ಬರಿ ಎಣ್ಣೆ. ಮಷೀನಿಂದ ಬಂದ ಕೂಡಿದ್ರೆ ಅದೇನಾಗುತ್ತೆ, ಆ ಗಸಿ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ. ಸೆಟ್ಲ್ ಆದ್ಮೇಲೆ ಕೊಬ್ಬರಿ ಎಣ್ಣೆ ಬಾಟ್ಲ್ ಕೂಡ ಮೇಲೆ. ಇದು ಕಡಲೆ ಎಣ್ಣೆ. ಓ, ರಾಮನವಮಿ ಪಾನಕ ಥರ ಇದೆ. ಸೊ ನೀವು ಅಲ್ಲಿ ಬಂದಾಗ ಗೊತ್ತಾಗುತ್ತೆ ನಿಮಗೆ, ಅದು ನೀವು ರಾಮನವಮಿ ಪಾನಕ ಅಂದಂಗೆ ಇದು ರಾಮನವಮಿ ಪಾನಕ ಥರ ಇದೆ. ಇದು ಸೆಟ್ಲ್ ಆಗಿ ರೆಡಿ ಟು ಪ್ಯಾಕು. ಅಲ್ಲಿ ನೋಡಿದ್ರೆ ನಿಮ್ಗೆ ಗಸಗಸೆ ಪಾಯಸ ಅಂತೀರ, ಯಾಕಂದ್ರೆ ಅದು ನಿಮಗೆ ಈ ಕ್ಲಾರಿಟಿ ಕಾಣಿಸಲ್ಲ, ಯಾಕಂದ್ರೆ ಗಸಿ ಎಲ್ಲ ಸೆಟ್ಲ್ ಆಗಬೇಕು ಅದನ್ನು. ಓಕೆ, ಯಾವುದೇ ರೀತಿ ಫಿಲ್ಟರ್ ಮಾಡಲ್ಲ. ಹಾಂ, ತೊಂದರೆ ಈಗ ನೋಡಿ, ಇದು ನಿಮ್ಮ ಪಾನಕ ಥರ ಕಾಣ್ತಾ ಇದೆ ಅಂತೀರಾ? ಎಸ್. ಸೊ ಇದು ಬಂದು ಕಡಲೆಕಾಯಿ ಎಣ್ಣೆ. ಹಾಂ, ಇದು ಬಂದು ಕೊಬ್ಬರಿ ಎಣ್ಣೆ. ಓಕೆ, ಯಾವುದೇ ರೀತಿ ಫಿಲ್ಟರ್ ಇಲ್ಲ, ರಿಫೈನಿಂಗ್ ಇಲ್ಲ. ಹಾಂ, ಫಸ್ಟ್ ಟಾಪ್ ಕ್ವಾಲಿಟಿ, ನ್ಯಾಚುರಲ್, 100% ಉತ್ಕೃಷ್ಟ ದರ್ಜೆ, ಕಚ್ಚಾ ಸಾಮಗ್ರಿ ಉಪಯೋಗಿಸಿ ತಯಾರಿಸಿದಂಥ ಎಣ್ಣೆಗಳಿದೆಲ್ಲ. ಅದು ಕೋಲ್ಡ್ ಪ್ರೆಸ್ಡ್? ಹೌದು, ಇದೆಲ್ಲ ನ್ಯಾಚುರಲ್ ಕಲರು. ನೋಡಿ, ಇದು ಹುಚ್ಚೆಳ್ಳು ಎಣ್ಣೆ ಇದು. ಓ, ಈ ಕಲರ್ ಬರುತ್ತೆ ಅದು? ಇದು ಹುಚ್ಚೆಳ್ಳು, ಗೋಲ್ಡನ್ ಬ್ರೌನ್ ಥರ. ಇದು ನೋಡಿ ಕುಸುಬೆ ಎಣ್ಣೆ. ಕಲರ್ಗಳು ನೋಡಿ ಯಾವುದು, ಅದೆಲ್ಲ ಏನೇನಿದೆ, ಎಲ್ಲ ನ್ಯಾಚುರಲ್ ಕಲರ್, ಎಲ್ಲ ಒರಿಜಿನಲ್ ಕಲರ್ಸ್. ಇದು ನೋಡಿ ಸಾಸಿವೆ ಎಣ್ಣೆ, ಒಂಥರ ಡಾರ್ಕ್ ನೋಡಿ, ಡಾರ್ಕ್ ಇದೆ ನೋಡಿ, ಡಾರ್ಕ್ ಡಾರ್ಕ್ ಬ್ರೌನು, ಡಾರ್ಕ್ ಬ್ರೌನ್ ಇದೆ, ಇಟ್ಟ ಕಪ್ಪು ಥರ ಕಾಣುತ್ತದು. ಇದು ನೋಡಿ ಅರ್ಶಿನ ಕಲರ್ ನಮ್ಮ ಕಡಲೆಕಾಯಿ ಎಣ್ಣೆ.
ಓಕೆ. ಹೇರ್ ಆಯಿಲ್ ಇದೆ, ಹೇರ್ ಆಯಿಲ್ ಬಂದು ಏಳು ಥರ ಎಣ್ಣೆ, ಬಾದಾಮಿ, ವಾಲ್ನಟ್ಟು, ಎಳ್ಳು, ಸಾಸಿವೆ, ಕೊಬ್ಬರಿ, ಎಲ್ಲ ಥರ ಏಳು ಥರ ಎಣ್ಣೆ ಹಾಕಿ ಮಾಡೋದಂಥ ಹೇರ್ ಆಯಿಲ್. ಓ, ಹೇರ್ ತಲೆಗೆ ಹಾಕೊಳ್ಳೋಕೆ ಅಂತ ಏಳು ಥರದ ಆಯಿಲ್ ಮಿಕ್ಸ್ ಮಾಡಿ ಮಾಡಿರೋಂಥದ್ದು ನ್ಯಾಚುರಲ್ 100% ನ್ಯಾಚುರಲ್. ಸೊ ನಿಮಗೆ ಹೇರ್ ಗ್ರೋತ್ಗೆ ಡ್ಯಾಂಡ್ರಫ್ ಇತ್ತು ಅಂತಂದರೆ, ಸ್ಪ್ಲಿಟ್ ಎಂಡ್ಸ್ ಇತ್ತು ಅಂತಂದರೆ, ತಲೆ ಏನಾದ್ರು ವಾಸನೆ ಹೊಟ್ಟೆಲ್ಲ ಇತ್ತು ಅಂತಂದರೆ, ಎಲ್ಲದಕ್ಕೂ ರಾಮಬಾಣ ಇದು. 100% ಪ್ಯೂರ್ ನ್ಯಾಚುರಲ್ ಏಳು ಥರದ ಎಣ್ಣೆ ಹಾಕಿ ನಾವೇ ತಯಾರಿಸಿದಂಥ ಹೇರ್ ಆಯಿಲು. ಅದರಲ್ಲಿರುವಂಥ ಎಲ್ಲ ಆಯಿಲ್ಗಳು ನಾವೇ ತಯಾರಿಸೋದು, ಯಾವುದೇ ರೀತಿ ಕೆಮಿಕಲ್ ಸಹ ಇಲ್ಲ. ಓಕೆ. ಇದು ಬಾಡಿ ಮಸಾಜ್ಗೆ ಅಂತ ಆಯಿಲ್. ಹಾಂ, ಬಾಡಿ ಮಸಾಜ್ಗೆ. ಇದರಲ್ಲಿ ಬಾದಾಮಿ, ವಾಲ್ನಟ್ಟು, ಸಾಸಿವೆ, ಎಳ್ಳು ಹಾಕಿದ್ದೀವಿ ನೋಡಿ, ಕೊಬ್ಬರಿ ಎಣ್ಣೆ. ಐದು ಥರ ಆಯಿಲ್ ಇರುತ್ತೆ. ಐದು ಥರ ಹಾಕಿ ಬಾಡಿ ಚೆನ್ನಾಗಿ ಮಸಾಜ್. ಬಾಡಿ ಮಸಾಜ್ಗೆ ಮಕ್ಕಳಿಗೆ ಮಾತ್ರನಾ? ಎಲ್ಲರಿಗೂ ಮಾಡ್ಕೋಬೋದು. ಹೌದು, ಹುಟ್ಟು ಮಗುವಿಂದ ಹಿಡಿದು ದೊಡ್ಡವ್ರವ್ರಿಗೆ ಎಲ್ಲರೂ ಮಾಡ್ಕೋಬೋದು. ಓಕೆ. ಏನು ಕೆಮಿಕಲ್ ಇಲ್ಲ, ಎಲ್ಲ ನ್ಯಾಚುರಲ್ ತಿರ್ಗಾ. ಸೂಪರ್, ವೆರಿ ನೈಸ್. ಎಷ್ಟು? ಅರ್ಧ ಲೀಟ್ರಾ? ಹಾಂ, ಇದು ಹಾಫ್ ಲೀಟ್ರ್. ಇದು 250 ml. ಇದು 1 liter ಬಾಟ್ಲು. ಇದು ನೋಡಿ, ಇದು ಎಳ್ಳು ಎಣ್ಣೆ. ಇದು ಬಿಳಿ ಎಳ್ಳು? ಹಾಂ, ಕರಿ ಎಳ್ಳು. ಕರಿ ಎಳ್ಳು? ಹಾಂ. ಎಳ್ಳು, ಉಚ್ಚೆಳ್ಳು, ಸಾಸಿವೆ, ಕುಸುಬೆ, ಕೊಬ್ಬರಿ, ಕಡಲೆಬೀಜ, ಬಾದಾಮಿ, ವಾಲ್ನಟ್ಟು, ಇಷ್ಟು ಎಣ್ಣೆಗಳು ತಯಾರಿಸ್ತೀವಿ. 2019 ಮೊದಲನೇ ಕಸ್ಟಮರು ನಾನು ಇವತ್ತಿಗೂ ನೆನೆಸ್ಕೊಳ್ತೀನಿ. ಮನೆ ಕೆಲಸ ಮಾಡೋ ಆಕೆ ಒಂದು ಬುಟ್ಟಿ ತೊಗೊಂಡು, ಪ್ಲಾಸ್ಟಿಕ್ ಬುಟ್ಟಿ ತೊಗೊಂಡು, ನಾನು ಕೂತಿದ್ದೆ ಪ್ಲಾಸ್ಟಿಕ್ ಬುಟ್ಟಿ ತೊಗೊಂಡು, ಡಬ್ಬಿ, ವಾಟರ್ ಬಾಟ್ಲು. ಸೊ ನಾವು ಯಾವಾಗಲೂ ಅಂದ್ಕೊಳ್ತೀವಿ ಎಲ್ಲ, ಮುಖ ನೋಡಿ ಮನೆ ಹಾಕಬಾರ್ದು, ಭಾಳ ಮಾತಾಡ್ತೀವಿ ನಾವೆಲ್ಲ. ಎಲ್ಲೋ ಒಂದು ಕಡೆ ನನಗೆ ಆ ಘಟನೆ ಇವತ್ತಿಗೂ ನನಗೆ ನೆನೆಸ್ಕೊಂಡಾಗ ಭಾಳ ಬೇಜಾರಾಗುತ್ತೆ. ಮೋಸ್ಟ್ಲಿ ಕೆಲ್ಸಕ್ಕೆ ಬಂದಿರ್ಬೋದು, ನಾನು ಹೊಸದಾಗಿ ಪ್ರಾರಂಭ ಆಗಿದ್ದು, ಕೆಲ್ಸಕ್ಕೆ ಬಂದಿರ್ಬೋದು ಅವ್ನು ಅಂದ್ಕೊಂಡು, ಏನು ಬೇಕಮ್ಮ ಅಂತಂದೆ. ಇಲ್ಲ, ಇದು ಗಾಣದ್ದೇನೋ ಮಾಡ್ತಾಯಿದ್ದೀರಂತೆ, ನನಗೆ ಗಾಣದೆಣ್ಣೆ ಬೇಕು, ನಾವು ಚಿಕ್ಕ ವಯಸ್ಸಿದ್ದಾಗ ಹಳ್ಳಿನಲ್ಲಿ ಉಪಯೋಗಿಸ್ತಾ ಇದ್ವಿ. ನಾನು ಕೆಲಸದಾಕೆ ಕೆಲಸ ಕೇಳಕ್ಕೆ ಬಂದಿರಬೇಕು ಅಂತ ನಾವು ಆಲ್ರೆಡಿ ಮುಖ ನೋಡಿ ಮನೆ ಹಾಕ್ಬಿಟ್ಟಿದ್ದೆ. ನನ್ನ ಮೊದಲನೆಯ ಕಸ್ಟಮರ್ ಅನ್ಬೋದು. ಉಜಯ ಆದಾಗೆಲ್ಲ ರಿಲೇಟಿವ್ಸು ಫ್ರೆಂಡ್ಸು ಪರ್ಚೇಸ್ ಮಾಡಿದರು, ಬಟ್ ಆ್ಯಕ್ಚುಯಲ್ ಕಸ್ಟಮರು. ಸೊ ಇವತ್ತಿಗೂ ಆಕೆ ಆಯಿಲ್ ಪರ್ಚೇಸ್ ಮಾಡ್ತಾಳೆ. ಮಾಡೋದು ಮನೆ ಕೆಲಸ ಅಂತ ಹೇಳೋದಕ್ಕಿಂತ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ಲ ಅವಳು. ಆಕೆ ಹೇಳಿದ್ಲು, ನಾವು ಇಷ್ಟೆಲ್ಲ ಮಾಡ್ತೀವಣ್ಣ, ಆರೋಗ್ಯ ಹೊರಟೋಯ್ತು ಅಂದರೆ ನಾವು ಮನೆ ಕೆಲಸ ಮಾಡಿ ಜೀವನ ಮಾಡಬೇಕು, ಆರೋಗ್ಯ ಹೊರಟೋಯ್ತು ಅಂತಂದರೆ ಏನು ಮಾಡೋದು ಅಂತ. ನಾನು ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರ್ ನಮ್ಮ ಹತ್ರ ತೊಗೊಳ್ತಾರೆ ಅಂತ ಅವ್ರ ಬಗ್ಗೆ ಇದಾಗಿ ಮಾತಾಡ್ತಾ ಇಲ್ಲ. ಅವ್ರಿಗಿರೋ ಅಷ್ಟು ಆರೋಗ್ಯದ ಕಾಳಜಿ ಬೇರೆಯವ್ರಿಗೆ ಬರಬೇಕು. ಯಾಕಂದರೆ ನೋಡಿ, ಅವ್ರು ದಿನ ಕಷ್ಟಪಟ್ಟು ದುಡಿಯೋರು ಇವರೆಲ್ಲ, ಯಾರು ನಮ್ಮ ಕ್ಯಾಬ್ ಡ್ರೈವರ್ಗಳಾಗಿರಲಿ, ಮನೆ ಕೆಲಸ ಮಾಡೋರಾಗಿರಲಿ, ಆಟೋ ಡ್ರೈವರ್ಗಳಾಗಿರಲಿ, ದಿನಕ್ಕೆ 12-14 ಗಂಟೆ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಷ್ಟು ಜನ ನಮಗೆ ಕಸ್ಟಮರ್ಸ್ ಇದ್ದಾರೆ ಅಂದರೆ, ಡ್ರೈವರ್ಸು, ಆಟೋ ಡ್ರೈವರ್ಸ್ ಇವರೆಲ್ಲ. ನನಗೆಲ್ಲೋ ಒಂದು ಕಡೆ ಅಂಥವ್ರಿಗೂ ಸಹ ನಮ್ಮ ಸಪ್ತಮ್ ಬಗ್ಗೆ ಗೊತ್ತಿದೆ, ನಮ್ಮ ಕ್ವಾಲಿಟಿ ಗೊತ್ತಿದೆ, ಅಣ್ಣ ನೀವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ನಮ್ಗೆ ಗೊತ್ತಣ್ಣ, ನೀವು ಕೊಡಿ ಅಂತಾರೆ. ನನಗೆ ಬೇಜಾರಾಗುತ್ತೆ, ಯಾಕಂದರೆ ನನಗೆ ಬೇರೆ ಮಾರ್ಗ ಇಲ್ಲ. ಕಡಿಮೆ ರೇಟಲ್ಲಿ ಕೊಡೋದಕ್ಕೆ ನಮ್ಗೆ ಆಸೆ ಇಲ್ಲ ಅಂತಲ್ಲ, ಅಡಲ್ಟ್ರೇಷನ್ ಮಾಡಿ ಮಾರುವಂಥ ಇದು ನಾನು ಈ ಸಂಸ್ಥೆ ಶುರು ಮಾಡಿದ್ದೇ ಅದನ್ನು ಬಗ್ಗೆ ಬಡಿಬೇಕು ಅಂಥೇಳಿ, ಅಡಲ್ಟ್ರೇಷನ್ನ ಸದೆ ಬಡಿಬೇಕು ಅಂಥೇಳಿ ನಾವು ಈ ಸಂಸ್ಥೆನ ಹುಟ್ಟಾಕಿರೋದು. ಸೊ ಎಲ್ಲೋ ಒಂದು ಕಡೆ ಭಾಳ ಅಂಜಿಕೆ ಇತ್ತು ನನಗೆ. 100 ರೂಪಾಯಿ ಕಡಲೆಕಾಯಿ ಎಣ್ಣೆ ಅಥವಾ 100 ರೂಪಾಯಿ ರಿಫೈನ್ಡ್ ಆಯಿಲ್ ಸಿಗೋ ಟೈಮಲ್ಲಿ 400 ರೂಪಾಯಿಗೆ ನಾನು ಅಡುಗೆ ಎಣ್ಣೆ ಮಾರ್ತೀನಿ ಅಂತಂದರೆ ಜನ ನನ್ನ ಹೊಡೆದು ಹೊಡೆದ್ರಪ್ಪ ಅಂಥೇಳಿ ಆ ಒಂದು ಅಂಜಿಕೆ ಇತ್ತು. ಜನವರಿ 2019 ನಾವು ಶುರು ಮಾಡಿದಾಗ, ಸಂಕ್ರಾಂತಿ ಟೈಮಲ್ಲಿ ಶುರು ಮಾಡಿದ್ದು, 1000 ರೂಪಾಯಿ ಇದ್ದಂತಹ ವಹಿವಾಟು ಇವಾಗ 100,00,000 ಕೋಟಿಗೆ ಹೋಗಿದೆ. 4 ಸಂಸ್ಥೆನಲ್ಲಿ 80 ಜನ ಕೆಲಸ ಮಾಡ್ತಾಯಿದ್ದಾರೆ. 3 ಜನದಿಂದ ಶುರು ಮಾಡಿದ್ದು ಸಂಸ್ಥೆ. ಕಷ್ಟಗಳಿದ್ದೇ ಇದೆ, ಯಾಕಂದರೆ ಕಾಂಪಿಟೇಷನ್ ಅಂಥೇಳಿ ನಾರಾಯಣ ಮೂರ್ತಿಯವ್ರು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಪಿಟೇಷನ್ ಇಸ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್ ಗುರು ಅಂಥೇಳಿ. ಕಾಂಪಿಟೇಷನ್ನಲ್ಲಿ ನೀವು ಕಲೀಲಿಕ್ಕೆ ಸಾಕಷ್ಟು ಇರುತ್ತೆ. ಹೌದು, ಇವಾಗ ನೋಡಿ ನಾನು ಕಾಂಪಿಟೇಷನ್ ಎಲ್ಲರೂ ಹೇಳ್ತಾರೆ, ನೀನಾಗಿ ನೀನೇ ನಿನ್ನ ಕಾಂಪಿಟೇಷನ್ ಹುಟ್ಟಾಕಿದೆ, ಗಾಣಗಳು ಯಾರಿಗೂ ಇರಲಿಕ್ಕೆ ಗೊತ್ತಿರಲಿಲ್ಲ, ಇದೆಲ್ಲ ಹೆಂಗೆ ಶುರು ಮಾಡೋದಂತ. ನನ್ನ ಉದ್ದೇಶ ಭಾಳ ಕ್ಲಿಯರ್ ಆಗಿತ್ತು, ಯಾಕಂದರೆ 1000 ಗಾಣಗಳು ವಾಪಸ್ ಬರಬೇಕು ಭಾರತದಾದ್ಯಂತ, ಹಳ್ಳಿ ಹಳ್ಳಿನಲ್ಲೂ ಗಾಣಗಳು ವಾಪಸ್ ಬರಬೇಕು. ನಿಮ್ಮ ಉದ್ದೇಶ ಚೆನ್ನಾಗಿತ್ತು ಅಂತಂದರೆ, ಇಂಟೆಂಟ್ ಒಳ್ಳೇದಿತ್ತು ಅಂದರೆ ಯಾವಾಗಲೂ ಒಳ್ಳೇದಾಗುತ್ತೆ. ಈ ಕಾಂಪಿಟೇಷನಿಂದ ಏನಾಗ್ತಾ ಇದೆ ಇವಾಗ ಅಂದರೆ, ಸಪ್ತಮ ಒಂದು ಫ್ಲಾಗ್ ಬೇರರ್ ಆಗಿ, ಒಬ್ಬ ಮಾರ್ಗದರ್ಶಕನಾಗಿ, ಪಯನೀರ್ ಆಗಿ ಮುಂದೆ ನಡೀತಾ ಇದೆ. ಯಾಕಂದರೆ
ನಮ್ಮನ್ನು ನೋಡಿ ಸಪ್ತಮಂಗ್ಯ ಮಾಡಬೇಕು, ಇಷ್ಟೇ ಶುಚಿಯಾಗಿಡಬೇಕು, ಅವ್ರ ಕ್ವಾಲಿಟಿ ಕೊಡಬೇಕು ಅಂಥೇಳಿ ನಮ್ಮನ್ನು ನೂರಾರು ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಅವರೆಲ್ಲ ಅಬ್ಸರ್ವರ್ಸು, ಅವ್ರು ನೋಡ್ತಾ ಇದ್ದಾರೆ ಅನ್ನೋ ಒಂದು ಭಯನೂ ನಮಗಿದೆ, ಒಂದು ಕಡೆ ಖುಷಿನೂ ಇದೆ, ಆ ಒಂದು ಜವಾಬ್ದಾರಿನೂ ಇದೆ. ಈ ಕಾಂಪಿಟೇಷನ್ ಇಲ್ಲದೇ ಇದ್ದಿದ್ರೆ ನಮಗೆಲ್ಲೋ ಒಂದು ಕಡೆ ಅಹಂ ಬಂದುಬಿಡ್ತಾ ಇತ್ತು. ಕರೆಕ್ಟ್. ಒಂದು ನಾನೇ ಸಾರ್ವಭೌಮ ಇಲ್ಲಿ, ಅರ್ಥ ಆಯ್ತಲ್ಲ. ಇದೆಲ್ಲ ನನಗೆ ಭಾಳಷ್ಟು ಹಿಂದೆನೆ ಯೋಚನೆ ಮಾಡಿ, ಇಲ್ಲ ಕಾಂಪಿಟೇಷನ್ ಅನ್ನೋದಕ್ಕಿಂತ ಉದ್ದೇಶ ಏನು, ಗಾಣ ಉಳಿಬೇಕು ಬೆಳಿಬೇಕು. ಎರಡನೇ ಉದ್ದೇಶ ಏನು ಅಂದರೆ ಕೋಟ್ಯಾಂತರ ಜನರಿಗೆ ನಾನು ಅಡುಗೆ ಎಣ್ಣೆ ಮಾಡಿ ಕೊಡುವಂಥ ನನಗೆ ಶಕ್ತಿ ಇಲ್ಲ. ಚಾನ್ಸ್ ಇಲ್ಲ. ನೀವು ಹೇಳ್ದಂಗೆ ತಿಂಗಳಿಗೆ 5 ಕೋಟಿ ಲೀಟರ್ ಎಣ್ಣೆ. ಹೌದು, ಕರ್ನಾಟಕಕ್ಕೆ 5 ಕೋಟಿ ಲೀಟರ್ ಬೇಕು ತಿಂಗಳಿಗೆ. ಅದು ಒಬ್ರು ಮಾಡಕ್ಕೆ ಚಾನ್ಸ್ ಇಲ್ಲ. ಭಾರತಕ್ಕೆ 80-90 ಕೋಟಿ ಲೀಟರ್ ಬೇಕು ಮನೆ ಬಳಕೆಗೆ, ಹೇಳ್ತಾ ಇರೋದು. ಇದು ಬಿಟ್ಟು ಆಹಾರ ಎಕ್ಸ್ಪೋರ್ಟ್ ಇದೆಯಲ್ಲ ಅದು ಬೇರೆ. ಯಾಕಂದ್ರೆ ನಾವು ಚಕ್ಲಿ ಮಾಡ್ತೀವಿ, ಕೊಡುಬಳೆ ಮಾಡ್ತೀವಿ, ಇನ್ನೇನೋ ಕರ್ದ ತಿಂಡಿನ ಮಾರ್ತೀವಿ, ಬೇಕರಿ ಐಟಮ್ ಅವ್ರಿಗೆಲ್ಲ ಬೇಕಲ್ಲ. ಅದೆಲ್ಲ 8 ಕೋಟಿ ಲೀಟರ್ ನಾನು ಹೇಳ್ತಾ ಇರೋದು ಮನೆ ಬಳಕೆ, ಅದು ಡೊಮೆಸ್ಟಿಕ್ ಯೂಸ್ಗೆ. ಸೊ ಇನ್ಮೇಲೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಟ್ರೈನಿಂಗಿಂದ ಸಾಕಷ್ಟು ಜನರು, ಎಷ್ಟೋ ಜನರು ಬಿಸ್ನೆಸ್ನ ಕಂಡುಕೊಂಡಿದ್ದಾರೆ, ಅವ್ರಿಗೊಂದು ಜೀವನೋಪಾಯ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಹೆಮ್ಮೆ ಇದೆ. ಆ ಅಂಜಿಕೆ ಹೇಳಿದ್ನಲ್ಲ, 2019 ಇದ್ದಂಥ ಅಂಜಿಕೆ ಇವಾಗಿಲ್ಲ. ಇನ್ನೂ 11 ಫ್ಯಾಕ್ಟ್ರಿ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ, ಒಟ್ಟು 15 ಫ್ಯಾಕ್ಟ್ರಿ ಬರ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಸಪ್ತಮ್ದು ಆದರೆ ಈ 4 ಪ್ಲಸ್ ಇನ್ನು 11-15 ಒಟ್ಟು. ಹೌದೌದು ನೋಡಿ, ಇವಾಗ ಕಡಲೆ ಬೀಜ ಎಲ್ಲ ಪುಡಿ ಆಗಕ್ಕೆ ಶುರುವಾಗಿ ಇವಾಗ ಇಲ್ಲಿ ಎಣ್ಣೆ ಬರಕ್ಕೆ ಶುರುವಾಗಿದೆ. ಓ ಸ್ಟಾರ್ಟ್. ಸೊ ಇವಾಗ ಈ ಥರದ್ದು ಏನು ಮಾಡ್ತೀವಿ ಅಂದರೆ ಸೌಂಡ್ ತಗೊಂಡು ಸೇಮ್ ಹೇಳ್ದಂಗೆ ಗಸಗಸೆ ಪಾಯಸ ಥರನೇ ಇದೆ ಇದು. ಹೌದೌದು, ಇದೆಲ್ಲ ಫುಲ್ ಪ್ಯೂರ್ ಎಣ್ಣೆನೆ, 100% ನ್ಯಾಚುರಲ್ ಆಗಿ. ಆಯ್ತು, ಈಗ ಇದನ್ನ ತೊಗೊಂಡು ಬಳಸ್ಬಿಡ್ಬೋದು ಡೈರೆಕ್ಟ್ ಆಗಿ, ಅಷ್ಟೇ, ಇನ್ನೇನಿಲ್ಲ ಕತೆ. ಬಳಸ್ಬೋದು ಅಂದರೆ ಗಸಿ ಎಲ್ಲ ಸೆಟ್ಲ್ ಆಗಬೇಕು. ಹಾಂ ಹಾಂ, ಬಟ್ ಆ ಗಸಿ ಇದ್ರಲ್ಲಿ ತೊಂದರೆ ಇಲ್ಲ ಅಂದ್ರೂ ಏನು ಸಮಸ್ಯೆ ಇಲ್ಲ. ಇಲ್ಲ, ಕೆಲವರು ಗಸಿಯಿಂದಾನೇ ಬೇಕು ಅಂತಾರೆ. ಓ, ವಿತ್ ಗಸಿ ಕುಡಿಯುತ್ತಾರೆ? ವಿತ್ ಗಸಿ ಕುಡಿ ಅಂತಾರೆ, ಯಾಕಂದರೆ ಗಸಿನ ಅವರು ಮೈಗೆ ಉಜ್ಕೊಳ್ಳೋಕ್ಕೆ ಬಳಸ್ತಾರೆ. ಓ ಹೌದಾ, ಒಳ್ಳೇದಾದ ಭಾಳ ಒಳ್ಳೆ ಮಾಯಿಶ್ಚರೈಸರ್ ಇದು. ಮಾಯಿಶ್ಚರೈಸರ್ ಯಾರಾದ ಟೂಬ್ ತೊಗೊಂಡು ಹಾಕೋತೀವಲ್ಲ ಸ್ನಾನಕ್ಕೆ ಮುಂಚೆ, ಮಸಾಜ್ ಥರ ಉಪಯೋಗಿಸಿ. ಓಕೆ. ಸೊ ಈ ಥರ ಬರೋದನ್ನು ಅದು ಇನ್ನೊಂದ್ಸಲ ರುಬ್ಬುತ್ತೆ. ಹೌದು. ಓಕೆ, ಈ ಥರ ಇನ್ನೊಂದು 10-15 ನಿಮಿಷದಲ್ಲಿ ಎಲ್ಲ ಆಯಿಲ್ ಬಂದ್ಬಿಟ್ಟಿರುತ್ತೆ. ಸೊ ಟೋಟಲ್ ಎಷ್ಟು, 1/2 ಗಂಟೆ ಬೇಕಾ? ಒಂದು 15 ಕೆಜಿ ಅಷ್ಟೇ. 15 ಕೆಜಿಗೆ 1/2 ಗಂಟೆ. ಹಾಂ, ನಿಮ್ಗೊಂದು 5 ಲೀಟ್ರ್ ಆಯಿಲ್ ಬರುತ್ತೆ. ಹಾಂ, ಯಾಕೆ ಮಾಸ್ಕ್ ತಂದು ಹಾಕ್ಬಿಡಲ್ಲ ಇದಕ್ಕಿದಂಗೆ ನಮ್ಗೆ? ಇವಾಗ ಮಾಸ್ಕ್ ಕೊರೋನಾ ಟೈಮಲ್ಲಿ ಹಾಕಿದ್ದು ಅಂತಲ್ಲ, ಹಾಂ, ಫುಡ್ ಪ್ರೊಡಕ್ಷನಲ್ಲಿ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಮಾತಾಡ್ತಾ ಇದ್ದಾಗ ಎಂಜಿಲ್ ಬರುತ್ತೆ, ಎಷ್ಟೋ ಜನರು ಇದ್ರ ಬಗ್ಗೆ ಎಲ್ಲ ಗಮನ ಕೊಡಲ್ಲ. 2019 ಶುರುವಾದ ಮೊದಲನೇ ದಿನದಿಂದನೂ ನಾವು ಮಾಸ್ಕು ಹೆಡ್ ಕ್ಯಾಪ್ ಕಂಪಲ್ಸರಿ. ಇದು ಹೈಜೀನ್ ಭಾಳ ಇಂಪಾರ್ಟೆಂಟ್. ನಿಮ್ಮ 4 ಬ್ರಾಂಚ್ ಇದೆ. ಸೊ ಡೈಲಿ ಎಷ್ಟು ಪ್ರೊಡಕ್ಷನ್, ಎಷ್ಟು ಎಣ್ಣೆ ತಯಾರಿಕೆ? 1,000-1,500 ಲೀಟ್ರ್ ತೆಗಿತೀವಿ. ಓಕೆ, ಅಪ್ರಾಕ್ಸಿಮೇಟ್ ಎಷ್ಟು ಅಂತಿಲ್ಲ? ಹಂಗಂತಲ್ಲ, ನಮಗೆ ಪ್ರೊಡಕ್ಷನ್ನು ಸೇಲ್ಸ್ ಮೇಲೂ ಹೋಗುತ್ತೆ. ಹಾಂ, ಯಾಕಂದರೆ ನಾವು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ನಮ್ಮದೇ saptam.com ಅಂತ ವೆಬ್ಸೈಟಲ್ಲಿ, ಹಾಂ, 3 ಆನ್ಲೈನ್ ಸೇಲ್ಸ್ ಇದೆ. ಆಲ್ ಓವರ್ ಇಂಡಿಯಾ ಹೋಗುತ್ತೆ ನಮ್ಮ ಆಯಿಲು. ನಾಟ್ ಜಸ್ಟ್ ಕರ್ನಾಟಕ, ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಎಲ್ಲ ರಾಜ್ಯಗಳಿಗೂ ಹೋಗುತ್ತೆ. ಓಕೆ, ಆನ್ಲೈನ್ ಆರ್ಡರ್ಸ್ ಬರ್ತಾ ಇರುತ್ತೆ. ಹಾಂ, ಕಂಟಿನ್ಯೂಸ್ ಆಗಿ ಪ್ಯಾಕಿಂಗ್ ಆಗ್ತಾ ಇದೆ, ಹೋಗ್ತಾ ಇರ್ತೀವಿ. ನಾವು ಮಾತಾಡ್ತಾ ಇದೀವಿ, ಆಲ್ರೆಡಿ ಅಮೆಝಾನ್ ಆರ್ಡರ್ದೆಲ್ಲ ಪ್ಯಾಕಿಂಗ್ ಆಗ್ತಾ ಇರುತ್ತೆ, ಬನಶಂಕರಿ ಫ್ಯಾಕ್ಟ್ರಿನಲ್ಲಿ, ಇಲ್ಲಿ ಫ್ಯಾಕ್ಟ್ರಿನಲ್ಲಿ, saptam.com ನಮ್ಮದೇ ವೆಬ್ಸೈಟಲ್ಲಿ ಆರ್ಡರ್ಸ್ ಬರ್ತಾ ಇರುತ್ತೆ, ಬೆಂಗಳೂರು ಆರ್ಡರ್ಗಳು. ಸೊ ಅದು ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ, ಪ್ರತಿ ತಿಂಗಳು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಸೇಲ್ಸು. ಓಕೆ, ಅಂದರೆ ಫೋನ್ ಬುಕಿಂಗ್ ಇದೆ, ಡೈರೆಕ್ಟ್ ಕೌಂಟರ್ ಸೇಲ್ಸ್ ಇದೆ. ಕೌಂಟರ್ ಸೇಲ್ಸ್ ಇದೆ ನೋಡಿ, ಇವಾಗ ಬಂದು ಕಸ್ಟಮರ್ ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ ಆಚೆ. ಹೌದು, ಒಂದು ದಂಪತಿನೇ ಬಂದ್ಬಿಟ್ಟಿದ್ದಾರೆ. ಹಾಂ, ಓಕೆ, ಇವಲ್ಲಿ ಬಂತು ಅಂದರೆ ಈಗ ಮಾಸ್ಕ್ ತೆಗಿಬೋದಾ? ಇದು ಬಂದು ಸೇಲ್ಸ್ ಕೌಂಟರ್. ಓಕೆ, ಇಲ್ಲಿ ಕಸ್ಟಮರ್ ಬಂದು ಎರಡು ಕಡೆ ಆಕ್ಸೆಸ್ ಇರುತ್ತೆ. ಎಸ್, ಸೊ ಅವ್ರು ಬಂದು ಪರ್ಚೇಸ್ ಮಾಡ್ತಾ ಇರ್ತಾರೆ. ಓಕೆ, ಹೊಸ ಕಸ್ಟಮರ್ ಏನಾಗುತ್ತೆ ಅಂದರೆ, ಹಾಂ, ಅವ್ರು ಬಂದು ಒಳಗಡೆ ಬಂದು ನೋಡಬೇಕು ಅಂದರೆ ಅವ್ರು ನೋಡೋ ಅವಕಾಶ ಇರುತ್ತೆ. ಬಿಡ್ತೀರಿ? ಹಾಂ, ಇವ್ರು ಇವಾಗ ರೆಗ್ಯುಲರ್ ಕಸ್ಟಮರು. ಓ, ಸ್ಟೀಲ್ ತಂದು ಮಾತಾಡ್ತಾ ಅವರೇ ತಂದು ಹಾಕ್ಸ್ಕೊಂಡು ಹೋಗ್ತಾರೆ. ಅಂದರೆ ನಿಮ್ಮ ಬಾಟ್ಲಿ ಬೇಡ, ಬರೀ ಎಣ್ಣೆ ನಮ್ಮ ಡಬ್ಬಿಗೆ. ನಾವು ಇವಾಗ ಬೋರ್ಡ್ ಹಾಕ್ಬಿಟ್ಟಿದ್ದೀವಿ ಇಲ್ಲಿ, ಇಲ್ಲಿ ನೋಡಿದ್ರೆ ನೀವೇ ಕಂಟೈನರ್ ತೊಗೊಂಡು ಬನ್ನಿ ಅಂತ. ಯಾಕಂದರೆ ಬಾಟ್ಲ್ ಚಾರ್ಜ್ ಇರೋಲ್ಲ ಅವ್ರಿಗೆ,
ಬಾಟ್ಲು ಪ್ಲಾಸ್ಟಿಕ್ಕು ಲೇಬಲ್ಗಳು ಪ್ರಿಂಟಿಂಗು ಎಲ್ಲನೂ ಉಳಿಸ್ತೀವಿ. ಹಾಂ, ಅದನ್ನು ಅವ್ರಿಗೆ ಬೆನಿಫಿಟ್ ಕೊಡ್ತೀವಿ. ಸೊ ಬಾಟ್ಲು ರೇಟ್ಗೂ ಅವರು ಡಬ್ಬಿ ರೇಟ್ ಡಿಫ್ರೆನ್ಸ್ ಡಿಫ್ರೆನ್ಸ್ ಇರುತ್ತೆ. ಅದನ್ನೇ ಡೈರೆಕ್ಟಾಗಿ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀವಿ. ಬೆನಿಫಿಟ್ ಹೌದು. ಓಕೆ, 400 ರೂಪಾಯಿ ಆಯಿಲು, 20 ರೂಪಾಯಿ ಜಿ ಎಸ್ ಟಿ ಅಷ್ಟೇ ಅವ್ರಿಗೆ ಚಾರ್ಜು. ಅವ್ರು ಕ್ಯಾನ್ ತಂದಿಲ್ಲ ಅಂದರೆ 440 ರೂಪಾಯಿ ಆಗ್ತಾ ಇತ್ತು ಡಬ್ಬಿ ಚಾರ್ಜ್. ಹೌದು. ಓಕೆ, ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡು ಹೋಗಿ ಹಾಕ್ಸ್ಕೊಳ್ತಾರೆ. ನಮ್ಮ ಉದ್ದೇಶ ಏನು, ಅಡುಗೆ ಎಣ್ಣೆ ಮಾರಬೇಕು ಅಂತೇಳಿ. ನಮಗೆ ಉದ್ದೇಶ ಪ್ಯಾಕಿಂಗು ಬಾಟ್ಲು ಅದರಲ್ಲಿ ಕಾಸು ಮಾಡಬೇಕು ಅಂತ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಕಸ್ಟಮರ್ ಕೊಟ್ಬಿಡಿದ್ವಿ. ವೆರಿ ನೈಸ್, ವೆರಿ ನೈಸ್. ಸೊ ಈ ಥರ 5 ಲೀಟರ್ ಡಬ್ಬನು ಸಿಗುತ್ತೆ. 5 ಲೀಟರ್ ಕ್ಯಾನ್ ಇದೆ. ಕಸ್ಟಮರ್ಗಳು 5 ಲೀಟರ್ ಸ್ಟೀಲ್ ಕ್ಯಾನು ತೊಗೊಂಡು ಬಂತಾರೆ, 10 ಲೀಟರ್ ತೊಗೊಂಡು ಹೋಗ್ತಾರೆ. ಕೆಲವರು ಜಾಯಿಂಟ್ ಫ್ಯಾಮಿಲಿಗಳಲ್ಲಿ 20-25 ಲೀಟರ್ನು ತೊಗೊಂಡು ಹೋಗ್ತಾರೆ. ಓಕೆ, ಅಂದ್ರೆ ಅಷ್ಟು ತಗೊಂಡೋಗಿ ಇಟ್ಕೋಬೋದಾ, ಏನು ಹಾಳಾಗಲ್ವಾ? ನೋಡಿ, ಆಯಿಲ್ ಭಾಳ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಡುಗೆ ಎಣ್ಣೆ ಒಂದು ಪ್ರಿಸರ್ವೇಟಿವ್. ಅಡುಗೆ ಎಣ್ಣೆನೇ ಒಂದು ಪ್ರಿಸರ್ವೇಟಿವ್, ನ್ಯಾಚುರಲ್ ಪ್ರಿಸರ್ವೇಟಿವ್. ವಿಪರ್ಯಾಸ ಏನು ಅಂದರೆ, ರಿಫೈನ್ಡ್ ಆಯಿಲಲ್ಲಿ ಎಣ್ಣೆಗಳನ್ನ ಕೊಂದು ಎಣ್ಣೆಯಲ್ಲಿರೋ ಸತ್ವ ಸಾರಾಂಶ ತೆಗೆದು ಅದಕ್ಕೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತೀವಿ. ಅಯ್ಯೋಯ್ಯೋ, ಉಪ್ಪಿನಕಾಯಿ ಕೆಡದೇ ಇರೋದಕ್ಕೆ ಏನಾಗ್ತೀವಿ? ಎಣ್ಣೆ ಎಣ್ಣೆ ಉಪ್ಪು. ಹೌದು, ಉಪ್ಪು ಎಣ್ಣೆ ಹಾಕಿದ್ರೆ ಅದು ವರ್ಷಗಟ್ಟಲೆ ಇರುತ್ತೆ. ಅತ್ಯಂತ ನ್ಯಾಚುರಲ್ ನೈಸರ್ಗಿಕವಾಗಿ ಸಿಕ್ಕಿರುವಂಥ ನಮಗೆ 2 ಟಾಪ್ಮೋಸ್ಟ್ ಪದಾರ್ಥಗಳು ಅಂದರೆ ನ್ಯಾಚುರಲ್ ಆಗಿ ಒಂದು ಆಯಿಲು, ಇನ್ನೊಂದು ಉಪ್ಪು. ಆಹಾರಗಳು ಪದಾರ್ಥಗಳು ಯಾವುದೇ ಕೆಡದೇ ಇರಲಿ ಅಂತೇಳಿ ಉಪಯೋಗಿಸುವಂಥ 2 ನೈಸರ್ಗಿಕವಾಗಿ ಸಿಕ್ಕಿದಂಥ ಪದಾರ್ಥಗಳು, ಒಂದು ಉಪ್ಪು, ಒಂದು ಅಡುಗೆ ಎಣ್ಣೆ. ಅಡುಗೆ ಎಣ್ಣೆ ಯಾಕೆ, ಮರಗಳು ಎಲ್ಲ ಕೊಳಿಬಾರ್ದು ಅಂತೇಳಿ ಮಿನರಲ್ ಆಯಿಲ್ ಯೂಸ್ ಮಾಡ್ತಾರಲ್ಲ, ಆ ಮಿನರಲ್ ಆಯಿಲ್ನ ಅಡುಗೆ ಎಣ್ಣೆಗೆ ಮಿಕ್ಸ್ ಮಾಡ್ತಾರೆ ಜನ, ಅದೇ ಅಡಲ್ಟ್ರೇಷನ್ ಮೈನು. ಓಹೋಹೋ, ಅಡಲ್ಟ್ರೇಷನ್ ಮಾಡ್ತಾ ಇರೋದೇ ಇವತ್ತಿನ ದಿನ ಮೋಸ್ಟ್ ಅಡಲ್ಟ್ರೇಟೆಡ್ ಅಂತ ಹೇಳ್ತಾ ಇದ್ದೀನಲ್ಲ. ಅಡುಗೆ ಎಣ್ಣೆಗೆ ಸಾಕಷ್ಟು ಹ್ಯೂಜ್ ಕ್ವಾಂಟಿಟಿನಲ್ಲಿ ಮಿನರಲ್ ಆಯಿಲ್ನ ಫುಡ್ ಗ್ರೇಡ್ ಆಯಿಲ್ ಆಗಿ ಮಾಡಿ ಮಿಕ್ಸ್ ಮಾಡ್ತಾರೆ. ಇಟ್ ಇಸ್ ಡೇಂಜರಸ್. ಮತ್ತೆ ಮಿನರಲ್ ಆಯಿಲ್ ಬಂದು ಪೆಟ್ರೋಲಿಯಂ ಪ್ರಾಡಕ್ಟು, ಪ್ಯಾರಫಿನ್ ಆಯಿಲ್, ಅದನ್ನ ತಂದು ಅಡುಗೆ ಎಣ್ಣೆ ಮಿಕ್ಸ್ ಮಾಡೋದು. ಹೌದು, LLP ಅಂತ ಹಾಕಿರ್ತಾರೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀವು ನೋಡಿ. ಇವಾಗ ಒಂದು ಹೆಸರಾಂತ ಆಲ್ಮಂಡ್ ಡ್ರಾಪ್ಸ್ ಕಂಪನಿ, ಆಲ್ಮಂಡ್ ಡ್ರಾಪ್ಸ್ ಹಿಂದ್ಗಡೆ ಓದಿ ಇಂಗ್ರೀಡಿಯೆಂಟ್ ಅಲ್ಲಿ ಏನಿದೆ ಅಂತ. LLP 79% ಇನ್ 20% ಮಸ್ಟರ್ಡ್ ಆಯಿಲ್ ವಿತ್ ಆಲ್ಮಂಡ್ ಆಯಿಲ್ ಅಂತ. LLP ಲಿಕ್ವಿಡ್ ಪ್ಯಾರಫಿನ್ ಅಂತ, ಅದು ಫುಲ್ ಫಾರ್ಮ್. ಹಾಂ, ಇಟ್ಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್. ಅದೇ ಮೆಜಾರಿಟಿ ಇದೆ, 70% ಅದೇ ಇದೆ. ಬರೀ 20% 30% ಆಲ್ಮಂಡ್ ಡ್ರಾಪ್ ಅಂತೇಳಿ ಮೈಗೆ ಹಾಕ್ಕೊಳ್ತೀವಿ. ಮಕ್ಳಿಗೆ ಉಜ್ಜಿದ್ದೆ ಉಜ್ಜಿದ್ದು. ಹೌದು, ಇಲ್ಲಿ ನೋಡಿ, ಇಲ್ಲಿದೆ ಬಜಾಜ್, ನೀವು ಅದನ್ನು ಕಟ್ ಮಾಡಿ ಬಜಾಜ್ ಅಂತ ಹೇಳ್ಬಿಟ್ಟು ಅದನ್ನು. ಇದು ನೋಡಿ, ಆಲ್ಮಂಡ್ ಆಯಿಲ್, 100% ಪ್ಯೂರ್ ಆಲ್ಮಂಡ್ ಆಯಿಲ್. ಹಾಂ, ಓಕೆ. ಡ್ರೈ ಫ್ರೂಟ್ಸ್ ಅಂತಾರಲ್ಲ ವಾಲ್ನಟ್, ಅದರ ಆಯಿಲ್. ಹಾಂ, ಆಕ್ರೋಡ್ ಎಣ್ಣೆ ನೋಡಿ, ಕ್ಯಾಸ್ಟರ್ಡ್ ಹರಳೆಣ್ಣೆ, ಸಾಸಿವೆ ಎಣ್ಣೆ, ಕುಸುಬೆ ಎಣ್ಣೆ, ಹುಚ್ಚೆಳ್ಳು, ಎಳ್ಳು, ಕಡಲೆಕಾಯಿ ಎಣ್ಣೆ, ಅದು ಕೊಬ್ಬರಿ ಎಣ್ಣೆ. ಸೂಪರ್. ಹಿರಿಯೂರಲ್ಲಿ ಅಕ್ಷಯ್ ಫುಡ್ ಪಾರ್ಕಲ್ಲಿ ನಮ್ಮದೇ ಅಂತ ಫ್ಲೋರ್ ಮಿಲ್ಲು ಶುರು ಮಾಡಿದ್ದೀವಿ. ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಹಾಂ, ಅಲ್ಲಿ ಫುಡ್ ಪಾರ್ಕಲ್ಲಿ ಗಾಣ ಗಿರಣಿ, ಹಾಂ, ಕಾಂಬಿನೇಷನ್ ಎರಡೂ ಮಾಡಬೇಕು ಅಂತೇಳಿ. ಯಾಕಂದರೆ ನಿಮ್ಗೆ ಹೇಳ್ತಾ ಇದ್ದೆ, ಆಯಿಲ್ ಆದಮೇಲೆ ನೆಕ್ಸ್ಟು ಅತಿ ಹೆಚ್ಚು ಅಡಲ್ಟ್ರೇಟ್ ಆಗ್ತಾ ಇರೋದು ಹಿಟ್ಟುಗಳು. ಹಾಂ, ಗ್ರೈನ್ಸ್. ಗ್ರೈನ್ಸ್ ಅಂದರೆ ಹಿಟ್ಟು, ಅಕ್ಕಿ ಹಿಟ್ಟಾಗಿರಲಿ, ರಾಗಿ ಹಿಟ್ಟಾಗಿರಲಿ, ಗೋಧಿ ಹಿಟ್ಟಾಗಿರಲಿ, ಒಳ್ಳೆ ಕ್ವಾಲಿಟಿನೇ ಇಲ್ಲ ಇದೆ. ಆದರೂ ಸಹ ಅದರಲ್ಲಿ ಯೂಸ್ ಮಾಡ್ತಾರೋಂಥ ರಾ ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ಇದಕ್ಕೆ ನೆಕ್ಸ್ಟ್ ಮಾಡಬೇಕು ಅಂತ 2nd ಹಂತದಲ್ಲಿ ನಾವು ಫ್ಲೋರ್ ಮಿಲ್ ಶುರು ಮಾಡಿದ್ವಿ. ಸೊ ನೆಕ್ಸ್ಟ್ ಇವಾಗ ಸ್ಪೈಸಸ್ ಮಾಡ್ತಿದ್ದೀವಿ. ಗಾಣ ಗಿರಡಿನಲ್ಲಿ ಆಗುವಂಥ ಅಡಲ್ಟ್ರೇಷನ್ನ ತಡೆಯುವಂಥದ್ದು ಮೊದಲನೇ ಹಂತ ನಂದು. ಯಾಕಂದರೆ ಫುಡ್ ಇದರಲ್ಲಿ ಬಿದ್ದು ಸಾಕಷ್ಟು ಅಡಲ್ಟ್ರೇಷನ್ ಆಗ್ತಾಯಿತ್ತು. ಸೊ ಇದನ್ನು ನಾವು ಇವಾಗ ಶರ್ಬತಿ ವೀಟ್ ಅಂತೇಳಿ, ನಿಮ್ಮ ಹೆಸರು ಶರಬತಿ, ಶರ್ಬತಿ ಬಂದು ಮಧ್ಯಪ್ರದೇಶದ, ಇವಾಗ ಹೆಂಗೆ ಬ್ಯಾಡಗಿ ಮೆಣಸಿನಕಾಯೋ ಅದೇ ಥರ ಶರ್ಬತಿ ಗೋಧಿ ಅಂತ, ಅದು ಗೋಧಿ ಹೆಸರು ಅಂದರೆ ಈ ಜೆ ಟ್ಯಾಗ್ ಥರ. ಹಾಂ ಹಾಂ. ಸೊ ಅಲ್ಲಿ ಬೆಳೆಯುವಂಥದ್ದು, ಮಧ್ಯಪ್ರದೇಶದಲ್ಲಿ ಸಿಹೋರ್ ಅಲ್ಲಿ ಬೆಳೀತಾರೆ, ಅದಕ್ಕೆ ಇದನ್ನು ಸಿಹೋರ್ ವೀಟ್ ಅಂತಾರೆ. ಸಿಹೋರ್ ಅನ್ನೋದು ಒಂದು ಊರು, ನಮ್ಮ ಬ್ಯಾಡಗಿ ಮೆಣಸಿನಕಾಯಿ ಹೆಂಗೋ ಹಂಗೆ ಸಿಹೋರ್ ವೀಟ್ ಅಂತ. ಸೊ ಸಿಹೋರ್ ಗೋಧಿ ಅಥವಾ ಶರ್ಬತಿ ಅಂತ ಇರುತ್ತೆ. ಸೊ ಅಲ್ಲಿಂದ ತಂದಿರುವಂತಹ ಟಾಪ್ ಕ್ವಾಲಿಟಿ ಗೋಧಿದು ಹಿಟ್ಟು. ಹಿಟ್ಟು ಇದು ನೋ ಕೆಮಿಕಲ್, ಪುಡಿ ಮಾಡಿ ಪ್ಯಾಕೆಟ್ ಮಾಡಿದ್ರೆ ನೋಡಿ, ಅನ್ಬ್ಲೀಚ್ಡ್, ಅನ್ಪ್ರೊಸೆಸ್ಡ್, ಅನ್ಅಡಲ್ಟ್ರೇಟೆಡ್, 100% ಶರ್ಬತಿ. ಓಕೆ, ಇವಾಗ ಇದು ಮೈದಾ ಹೇಳ್ದಲ್ಲ, ಗೋಧಿದು ಒಳಪದ್ರ ಹೊರಪದ್ರ ತೆಗೆದುಬಿಟ್ರೆ ಮೈದಾ. ನಾವು ನಮ್ಮ ಫ್ಲೋರ್ ಮಿಲ್ಲಲ್ಲೇ ಮೈದಾ ಮಾಡ್ಬೋದು, ಮಾಡಲ್ಲ,
ಮನೆಗೆ ಇದರ 100 times ಡಿಮ್ಯಾಂಡ್ ಇದೆ ಇಂಡಸ್ಟ್ರಿನಲ್ಲಿ. ಯಾವುದೇ ರೀತಿಯಾದಂತಹ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದರೆ ನಮ್ಮ ಸಂಸ್ಥೆ ತಯಾರಿಸಲ್ಲ ಅದನ್ನು. ಸೂಪರ್. ಎಷ್ಟಿದೆ ರೇಟ್ 1 kg? ಇದು 75 rupees 1 kg. ಅಂಗಡಿಲಿರೋ ಹಿಟ್ಟು ಎಷ್ಟು 1 kg ಮಾಮೂಲಿ? ಇವಾಗ ನಾನು ಗೋಧಿ 15 rupees 18 rupees ಗೋಧಿ ತೊಗೊಂಡ್ರೆ 20 rupees ನಿಮಗೆ ಹಿಟ್ಟು ಕೊಡ್ಬೋದು. ಹಾಂ, ಇದು ಗೋಧಿನೇ ನಿಮ್ಗೆ 55-60 rupees ಗೋಧಿ ಆದಾಗ ಮಿಲ್ಲಿಂಗೆಲ್ಲ ಸೇರಿಸಿ ನೀವು 20 rupees ಹೆಂಗೆ ಕೊಡ್ತೀರಾ? ಹೆಂಗೆ ಅಂದರೆ ನಿಮಗೆ ಕಾರು ಮರ್ಸಿಡೀಸ್ ಬೆನ್ಸ್ ಕಾರು ಮಾರುತಿ ಕಾರ್ ಬೆಲೆ ಅರ್ಥಾಯ್ತಲ್ಲ. ಮಾರುತಿ ಕಾರು ಕಾರೇನೇ, ಮರ್ಸಿಡೀಸ್ ಕಾರು ಕಾರೇನೇ, ಎರಡಕ್ಕೂ ಏನು ವ್ಯತ್ಯಾಸ? ಕ್ವಾಲಿಟಿ, ಕಂಫರ್ಟ್ ಅಂಡ್ ಸೇಫ್ಟಿ ಮೋಸ್ಟ್ ಇಂಪಾರ್ಟೆಂಟ್, ಕ್ವಾಲಿಟಿ. ಎಸ್. ಸೊ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಾವು ವಿ ಆರ್ ದಿ ಮರ್ಸಿಡೀಸ್ ಬೆನ್ಸ್ ಆಫ್ ಎಡಿಬಲ್ ಆಯಿಲ್ಸ್ ಅಂತ. ಓಕೆ, ಆ ಲೆವೆಲ್ಗೆ ಆ ಕ್ವಾಲಿಟಿ. ಇನ್ನು ಆ ಕ್ವಾಲಿಟಿ ಬಿಟ್ಟರೆ ನೀರಬಾರ್ದು ಅನ್ನೋ ಥರ ಎಷ್ಟಿದೆ ಯಾವಾಗೂ ಆ ಕ್ವಾಲಿಟಿ ನಾವು ಏನು ಮಾಡ್ತಾ ಇರ್ತೀವಿ. ಗೋಧಿನಲ್ಲೂ ಒಳ್ಳೆ ಗೋಧಿ, ಯಾವುದು ಒಳ್ಳೆ ಶರ್ಬತ್ತಿನಲ್ಲೇ ಒಳ್ಳೆ ಗೋಧಿ. ಇವಾಗ ಬಾಸ್ಮತಿಯಲ್ಲಿ 10 variety ಇದೆ, ಶರ್ಬತ್ತಿನಲ್ಲೇ ಅಷ್ಟು ವೆರೈಟಿ ಇದೆ, ಲೋ ಕ್ವಾಲಿಟಿ ಶರ್ಬತ್ತಿನೂ ಇದೆ. ಕಡಲೆ ಬೀಜದಲ್ಲಿ ಲೋ ಕ್ವಾಲಿಟಿ ಹೆಂಗೆ ಹಂಗೆ ಒಳ್ಳೆ ಕ್ವಾಲಿಟಿ ಶರ್ಬತಿ ಹಿಟ್ಟು ಅಂದರೆ ಇಷ್ಟು ಕಾಸ್ಟ್ ಆಗೇ ಆಗುತ್ತೆ. ಓಕೆ, ಬಟ್ ಕೊಡೋ ಕಾಸಿಗೆ ಪಕ್ಕ ಪೈಸಾ ವಸೂಲ್. ಆರೋಗ್ಯ ಇನ್ಶೂರೆನ್ಸ್ ಮೈಸೇ ಇಲ್ಲ, ಅದನ್ನು ಆ ಇನ್ಶೂರೆನ್ಸು ಸಪ್ತಮ್ ಕೊಡುತ್ತೆ. ಸೂಪರ್. ಇವಾಗ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, 4 factories ನೂರಾರು ಕಸ್ಟಮರ್ಸ್ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ನಮ್ಮ ಎಂಪ್ಲಾಯಿಗಳ ಹತ್ರ ಮಾತಾಡ್ತಾ. ನಮ್ಮಲ್ಲಿ ಏನು ಮುಚ್ಚು ಮರ ಇಲ್ಲ. ಹಂಗಿದ್ದಿದ್ರೆ ನಾನು ಒಂದೇ ಶಾಪ್ ಇಟ್ಕೊಂಡು ಗಲ್ಲಾಪೆಟ್ಟೆಯಲ್ಲಿ ನಾನೇ ಕೂತ್ಕೊಂಡಿರ್ತಾ ಇದ್ದೆ. ಯಾರು ಎಲ್ಲೇ ಬಂದರೂ ಪ್ರಾಸೆಸ್ ಒಂದೇ, ರಾ ಮೆಟೀರಿಯಲ್ ಕ್ವಾಲಿಟಿ ಅದೇನೆ, ಎಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಇಲ್ಲಿ ಹೇಳೋದೊಂದು ಹಿಂದೆ ಒಂದಿಲ್ಲ, ಕಸ್ಟಮರೇ ಬಂದು ಒಳಗಡೆ ಹೋಗ್ಬೋದು ಅಂದಾಗ ಏನಿದೆ ಇನ್ನು? ಓಕೆ, ನಮ್ಮಲ್ಲಿ ಏನು ಉಳುಕಿಲ್ಲ, ಹಂಚಿಕೆ ಏನಕ್ಕೆ? ಓಪನ್, ಓಪನ್, ವೆರಿ ಟ್ರಾನ್ಸ್ಪರೆಂಟ್. ನಿಮ್ಮ ಎಣ್ಣೆಗಳು ಎಷ್ಟು ರೇಟು? ಇವಾಗ ಕಡಲೆಕಾಯಿ ಎಣ್ಣೆ 400 rupees ಇದೆ, ಕೊಬ್ಬರಿ ಎಣ್ಣೆ 600 rupees ಇದೆ, ಎಳ್ಳು ಉಚ್ಚೆಳ್ಳು ಸಾಸಿವೆ ಕುಸುಬೆ ಎಲ್ಲ 800 rupees ಇದೆ, ಹೇರ್ ಆಯಿಲು 1400 rupees ಇದೆ, ಹೇರ್ ಆಯಿಲು ಮಸಾಜ್ ಆಯಿಲ್ ಅಂದರೆ 250 ml ನಿಮಗೆ 350 rupees ಶುರು ಆಗುತ್ತೆ. 350 rupees ಹೇರ್ ಆಯಿಲ್, 250 ml ಎಲ್ಲ ಆಯಿಲ್ಗಳು ನಿಮಗೆ 250 rupees ಶುರು ಆಗುತ್ತೆ, ಅಂದರೆ 250 ml ಇಂದ ಶುರು ಆಗುತ್ತೆ. ಕಾಲ್ ಲೀಟ್ರ್ ಕಡಲೆಕಾಯಿ ಎಣ್ಣೆನೂ 1/2 liter ಕೊಡ್ತೀವಿ, 100 rupees ನಿಮಗೆ ಕಾಲ್ ಲೀಟ್ರ್. ಆದರೆ 5% GST ಇದೆ ಅಡುಗೆ ಎಣ್ಣೆಗಳಿಗೆ, ಕ್ಯಾನ್ ಕಸ್ಟಮರ್ ತಂದು ಹಾಕ್ಸ್ಕೊಂಡು ಹೋಗಿ, ಇಲ್ಲಾಂದ್ರೆ ಟಿನ್ ಚಾರ್ಜಸ್ ಎಕ್ಸ್ಟ್ರಾ. ಹೌದು, ಅಂದರೆ ಫಸ್ಟ್ ಟೈಮ್ ಕಸ್ಟಮರ್ಗೆ ಬಾಟಲ್ ಚಾರ್ಜ್ ಮಾಡಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಈ ಥರ ಒಂದು ಫೆಸಿಲಿಟಿ ಇದೆ ಅಂತೇಳಿ. ಸೊ ಆ ಥರ ಅವ್ರು ಬೇಕಾದ್ರೆ ಬಾಟಲ್ ನಾವು ಚಾರ್ಜ್ ಮಾಡಲ್ಲ ಫಸ್ಟ್ ಟೈಮ್ಗೆ, ನೆಕ್ಸ್ಟ್ ಟೈಮ್ ಕ್ಯಾನ್ ತೊಗೊಂಡು ಬನ್ನಿ ಅಂತೀರಿ. ಏನೊಂದು ಸಣ್ಣ ಡಬ್ಬಿ ತೊಗೊಂಡು ಬಂದರೂ ಹಾಕ್ಕೊಡ್ತೀವಿ, ನಮಗೇನು ತೊಂದರೆ ಇಲ್ಲ. ಮನೆ ಸ್ಟೀಲ್ ಕ್ಯಾನ್ ಇಟ್ಕೊಂಡ್ರೆ ಮುಗಿದೆ, ತೊಳೆದು ಒಣಗಿಸಿ ತರಬೇಕು ಅಷ್ಟೇ ಉದ್ದೇಶ. ಸೊ ಕಡಲೆಕಾಯಿ ಎಣ್ಣೆ 400 rupees ಶುರು ಆಗುತ್ತೆ. ಸೂಪರ್. ಅಂದರೆ ಎಲ್ಲನೂ ಒಂದೇ ಕ್ವಾಲಿಟಿ, ಕಡಲೆಕಾಯಿ ಎಣ್ಣೆಯಲ್ಲಿ 3 quality, ಕೊಬ್ಬರಿ ಎಣ್ಣೆಯಲ್ಲಿ 3 quality, ಆ ಥರ ಏನಿಲ್ಲ. ಒನ್ ಆ್ಯಂಡ್ ಓನ್ಲಿ ಕ್ವಾಲಿಟಿ, ದಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ, ಏನಿಲ್ಲ, ಮರ್ಸಿಡೀಸ್ ಬೆಂಜ್ ಕ್ವಾಲಿಟಿ. ಚೆನ್ನಾಗಿದೆ ಟೈಟ್ಲ್. ಸೊ ಇದೆಲ್ಲ ಸ್ನೇಹಿತರೆ ಹಂಗೆ ನೋಡಿ, ಗ್ರ್ಯಾಂಡ್ ಇದೆಲ್ಲ ಇವಾಗ ನೆಕ್ಸ್ಟ್ ಲಾಂಚ್ ಆಗ್ತಾ ಇದೆ. ಓಕೆ, ಕಡಲೆ ಹಿಟ್ಟು, ಜವೆ ಗೋಧಿ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಇದ್ರದ್ದೆಲ್ಲ ನೆಕ್ಸ್ಟ್ 7 ಹಿಟ್ ಲಾಂಚ್ ಆಗ್ತಾ ಇದೆ. ಅದು ಸಪ್ತಮೆ, ಅದು ಸಪ್ತಮೆ. ನೀವೇನೇ ಮಾಡಿದ್ರು 7 ಅದಿದೆ. ಏನು ನಮಗೆ ಅದು ಹಂಗೆ ಬಂದಿದೆ? ಎಸ್. ಇಲ್ಲ, ಕೆಲವು ಆ ಥರದ ನಮ್ಗೆ ಇಟ್ಕೊಳ್ಳೋದು ತುಂಬ ಒಳ್ಳೇದು. ಇಲ್ಲ, ಬ್ರ್ಯಾಂಡಿಂಗ್ ಚೆನ್ನಾಗಿರುತ್ತೆ. ನಾವು ಯಾವುದು ಬೇಕು ಅಂತ ಮಾಡಿದ್ದೇ ಇಲ್ಲ, ಇಟ್ ಇಸ್ ಆ್ಯಪ್ನಿಂಗ್. ಮತ್ತೆ ಹೆಸರು ಮಾತ್ರ ಇಟ್ಟಿದ್ದಷ್ಟೇ. 7 ಎಣ್ಣೆಗಳೇ ಶುರು ಆಯಿತು, 7 ಗಾಣಗಳು ಬಂತು ಫಸ್ಟು. ಹಾಂ, ಗಾಣನೂ 7 ಬಂತು. ಓಕೆ, ನಾವು 8 ಆರ್ಡರ್ ಮಾಡಿದ್ರು 7 ಬಂತು. ಅವನ್ ಕಳಿಸಿದ್ದೆ ಹಂಗೆ. ವೆರಿ ನೈಸ್, ಸೂಪರ್, ಫಸ್ಟ್ ಕ್ಲಾಸ್. ಅದೇ, ಇನ್ನು ಇನ್ನು 11 branches ಶುರು ಮಾಡಬೇಕು ಅಂತ ಇದ್ದೀವಿ. ಇವಾಗ ಬನಶಂಕರಿ, ಗುಬ್ಬಳಾಳ, ಯಲಹಂಕ, ನಾಗರಬಾವಿ 4 ಇದೆ. ಪ್ರತಿ 6 kilometers ಒಂದು ಸಪ್ತಮ್ ಶುರು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಪ್ರತಿ 6-8 kilometers ಫ್ಯಾಮಿಲೀಸ್ಗಳಿಗೆ ಒಂದು ಸಪ್ತಮ್ ಆ್ಯಕ್ಸೆಸ್ ಇರಬೇಕು. ಅಂದರೆ ನಿಮಗೆ 3-4 kilometers ಒಂದು ಸಪ್ತಮ್ ಫ್ಯಾಕ್ಟ್ರಿ ಸಿಗುತ್ತೆ. 2 ಸಪ್ತಮ್ ಫ್ಯಾಕ್ಟ್ರಿ ಮಧ್ಯೆ 6-8 kilometers ಡಿಸ್ಟೆನ್ಸ್ ಇರುತ್ತೆ. ಆ ಥರ ಇನ್ನು 11 BTM ಲೇಔಟು, JP ನಗರ, ಮಾರತ್ಹಳ್ಳಿ, ಸರ್ಜಾಪುರ, ಮಲ್ಲೇಶ್ವರಮು, ಸಾಕಾರ್ ನಗರ, ರಾಜಾಜಿನಗರ, ಎಲ್ಲ ಕೆಂಗೇರಿ, ಈ ಕಡೆ ಎಲ್ಲನೂ ಶುರು ಮಾಡಿ 11 factories ಒಟ್ಟು 15 factories ಮಾಡ್ತಾಯಿದ್ದೀವಿ. ಇವಾಗ 4 ಇರೋದು ಫ್ರಾಂಚೈಸಿನ ಅಂತ ನೀವೇನು? ಹಾಂ ಹೌದು, ಅದು ಫ್ರಾಂಚೈಸಿನ ಅಥವಾ ನಿಮ್ಮ ಓನ್? ಎಲ್ಲ ಓನ್, ಏನು ಯಾವುದು ಫ್ರಾಂಚೈಸಿ ಏನು ಕೊಡಲ್ಲ. ನೋಡಿ, ಇದು ಎಳ್ಳು, ಎಳ್ಳು ಕರಿ ಎಳ್ಳು, ಇದನ್ನು ಅದನ್ನು ಕ್ಲೀನಿಂಗ್ ಮಾಡಿ ಒಣಗಿಸಿ ರೆಡಿ ಮಾಡಿ ಹಾಕಿರೋದೆಲ್ಲ. ಎಸ್,
ಏನ್ ಸರ್ ಕರಿ ಬೆಲ್ಲ ಇದು ತಾಟ್ ಬೆಲ್ಲ ತಾಟಿ ಬೆಲ್ಲ ತಾಟಿ ಬೆಲ್ಲ ಅಂದ್ರೆ ತಾಟ ನಿಂಗ್ ಮರದಲ್ಲಿ ಮಾಡಿರುವಂತದ್ದು ಅದೇ ಬೆಲ್ಲ ಹಾಕ್ಬೇಕು ಎಳ್ಳು ಉಚ್ಚೆಳ್ಳು ಸಾಸಿವೆ ಮೂರರಲ್ಲೂ ನೋಡಿ ಎಷ್ಟೋ ಜನರಿಗೆ ಇದು ಏನಕ್ಕೆ ಹಾಕ್ತಾರೆ ಅಂತಾನೆ ಗೊತ್ತಿರಲ್ಲ ಆಮೇಲೆ ಇದು ಆಯಿಲ್ ಅಲ್ಲಿ ಮಿಕ್ಸ್ ಆಗಲ್ಲ ಎಳ್ಳು ಉಚ್ಚೆಳ್ಳು ಸಾಸಿವೆ ಎಲ್ಲಾನು ಉಷ್ಣ ಜಾಸ್ತಿ ಇರುವಂತ ಆಯಿಲ್ ಅಷ್ಟು ಉಷ್ಣ ಮೈಗೆ ಒಳ್ಳೇದಲ್ಲ ಅಂದ್ರೆ ಅಷ್ಟು ಉಷ್ಣ ತಿನ್ನಬಾರ್ದು ಅಂತ ಉಚ್ಚೆಳ್ಳು ಯೂಶಲಿ ಸಾಮಾನ್ಯವಾಗಿ ಬಾಣಂತಿಯರಿಗೆ ಆಮೇಲೆ ಮೊದಲನೇ ಸಲ ಋತುಸ್ರಾವ ಆದವ್ರಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಯಾಕಂದ್ರೆ ಮೈ ಸನ್ನಿ ಆಗಬಾರ್ದು ಅಂತ ಅಂದ್ರೆ ಚಳಿ ಇದಾಗಬಾರ್ದು ಹೀಟ್ ಬರಲಿ ಬಾಡಿಲಿ ಬಾಡಿ ಹೀಟ್ ಕ್ರಿಯೇಟ್ ಆಗಿ ಅದನ್ನ ಮಾಡ್ತಾರೆ ಆದರೂ ಸಹ ಗಾಣದ ಎಣ್ಣೆಗಳಲ್ಲಿ ಹೀಟ್ ಅಷ್ಟು ಹೀಟ್ ಮಾಡದಂಗೆ ರೆಗ್ಯುಲೇಟೆಡ್ ಬರಬೇಕು ಅಂತಂದ್ರೆ 15 ಕೆಜಿ ಎಳ್ಳಿಗೆ ಸುಮಾರು 1 ಕೆಜಿ ಅಷ್ಟು ತಾಟ ಬೆಲ್ಲ ಹಾಕ್ತಾರೆ ಈ ತಾಟ ಬೆಲ್ಲ ಆ ಉಷ್ಣಾಂಶನ ಕಂಟ್ರೋಲ್ ಮಾಡುತ್ತೆ ತುಂಬಾ ಜಾಸ್ತಿ ಆಗದಿರಲ್ಲಿ ಓಕೆ ಆದರೂ ಸಹ ಇದೆಲ್ಲ ಹೀಟ್ ಬರೋದಕ್ಕೆ ತಗೊಳ್ಳುವಂತ ಆಯಿಲ್ ಪದಾರ್ಥಗಳು ಇದನ್ನ ಏನ್ ಮಾಡ್ತೀವಿ ಓಡಿಬಿಟ್ಟು ಹಂಗ ಪುಡಿ ಮಾಡಿ ಹಾಕ್ಬಿಡ ಅದೇನಾಗುತ್ತೆ ಅದ್ರ ಜೊತೆ ಕ್ರಶ್ ಆಗಿ ಹೋಗುತ್ತೆ ಕ್ರಶ್ ಆಗಿ ಅದರ ಏಜೆನ್ಸ್ ಅದ್ರಲ್ಲಿ ಸೇರ್ಕೊಳ್ಳುತ್ತೆ ಹೌದು ಎಣ್ಣೆಲಿ ಬಟ್ ಅದೇನು ತೊಂದರೆ ಇಲ್ಲ ಏನಿಲ್ಲ ನೀರು ಚಿಮ್ಸ್ತೀವಿ ನೀರನ್ನ ಆಯಿಲ್ಗೆ ನೀರು ಚಿಮ್ಸಿದ್ರೇನೆ ಸೀಡ್ಗೆ ನೀರು ಚಿಮ್ಸಿದ್ರೇನೆ ಆಯಿಲ್ ಆಚೆ ಬರೋದು ಓ ಅದು ಎಳ್ಳಿಗೆ ಎಳ್ಳಿಗಲ್ಲ ಪ್ರತಿಯೊಂದಕ್ಕೂ ಗಾಣದಲ್ಲಿ ಆಯಿಲ್ಗೆ ನೀರು ಚಿಮ್ಸ್ತಾ ಇರ್ತೀವಿ ಅದು ಇದಕ್ಕಾಗಲೇ ಇಲ್ಲ ಹಾಕಿದ್ದಾರೆ ಹಾಕಿದ್ದಾರೆ ಹೌದು ಓಕೆ ಓಕೆ ಹಾಂ ಸೊ ಅದು ಅದು ಎಷ್ಟು ಕ್ವಾಂಟಿಟಿ ಅಂತಾನೂ ಕರೆಕ್ಟಾಗಿ ಹಾಕಬೇಕು ಸುಮ್ಮನೆ 10 ಲೀಟರ್ ಹಾಕ್ಬಿಡಲ್ಲ ಸುಮ್ಮನೆ ಒಂದು ಅರ್ಧ ಮುಕ್ಕಾಲು ಲೀಟರ್ ಚಿಮ್ಸ್ತಾ ಇರ್ತೀವಿ ಆ ಸೀಡ್ಗೆ ಆ ನೀರು ಹೋಗಿದ ತಕ್ಷಣ ಆಯಿಲ್ ಆಚೆ ಬರುತ್ತೆ ಓಹೋ ಆ ನೀರು ಆಯಿಲ್ ಇದರೊಳಗಡೆ ಸೀಡ್ ಒಳಗೆ ಹಿಂಡಿ ಒಳಗೆ ಹೊಟ್ಟೋಗುತ್ತೆ ಹಿಂಡಿಗೆ ಹೋಗುತ್ತೆ ಹಾಂ ನಿಮಗೆ ನೀರಿದ್ರೆ ಇಲ್ಲೆಲ್ಲ ತೇಲ್ ಬಿಡುತ್ತೆ ನೋಡಿ ಇಲ್ಲಿ ಓಕೆ ನೋಡಿ ಯಾವುದು ಗೊತ್ತರ ಅದು ಒಂದು ಡ್ರಾಪು ಬರಲ್ಲ ನಿಮಗೆ ಅದೇ ಬ್ಯೂಟಿ ಅದರದು ಹೌದು ಯಾಕಂದ್ರೆ ನೀರಿದ್ರೆ ಕಾಣಿಸ್ಬಿಡುತ್ತದೆ ಹೌದು ನೀರಿದ್ರೆ ನಿಮಗೆ ಬಬಲ್ಸ್ ಬಂದು ಮೇಲ್ಗಡೆ ಎಕ್ಸ್ಟ್ರಾ ತೇಲ್ತಾ ಇರುತ್ತದೆ ಹೌದು ಹೌದು ಆ ಹಿಂಡಿ ಏನು ಮಾಡ್ತೀರಿ ಹೇಳಿ ಒಂಚೂರು ಹಿಂಡಿ ಹಸುಗೆ ಹೋಗುತ್ತದೆ ಹಸುಗಳಿಗೆ ಹಾಂ ಮಾರ್ತೀರಿ ಅದು ಹೌದು ಹೌದು ಹಾಂ ಎಷ್ಟಕ್ಕೆ ಹೋಗುತ್ತದೆ ಇವಾಗ 48 ರೂಪಾಯಿ ಅದು ಅಷ್ಟೇ ನೋಡಿ ಹಾಂ ಸಪ್ತಮ ಹಿಂಡಿ ಅಂದರೆ ಅಷ್ಟು ಡಿಮ್ಯಾಂಡ್ ಮಾರ್ಕೆಟಲ್ಲಿ ಹಾಂ 55 ರೂಪಾಯಿ 58 ರೂಪಾಯಿ ಮಾರ್ತಾರೆ ಹಾಂ ಆ ಹಿಂಡಿ ಎಲ್ಲ ಮಿಕ್ಸ್ಡ್ ಹಿಂಡಿಗಳು ಎಲ್ಲ ಕ್ವಾಲಿಟಿ ಎಲ್ಲ ಲೋ ಕ್ವಾಲಿಟಿ ಇದು ನೋಡಿ ಇವಾಗ ಯಾವ ಥರ ಇದೆ ಅಂದರೆ ನೀವು ತಿರ್ಗಾ ಅಡುಗೆಗೆ ಉಪಯೋಗಿಸ್ಬೋದು ಆ ಥರ ಇದೆ ಚಕ್ಕೆ ಹೌದು ನೀವು ತಿನ್ನ ನೋಡಿದ್ರು ನಿಮಗೇನು ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಬೇರೆ ಕಡೆ ಎಲ್ಲ ನಿಮಗೆ ಕಬ್ಬಿಣ ಕಲ್ಲು ಮಣ್ಣು ಎಲ್ಲ ಸಿಕ್ಕೋಗುತ್ತೆ ಹಾಕೊಳ್ಳ ಬೈಗೆ ಧಾರಾಳವಾಗಿ ತಿನ್ನಿ ಈಟಬಲ್ಲು 100% ನಿಮಗೇನಿಲ್ಲ ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ರೆ ಎಣ್ಣೆಲಿ ಫ್ರೈ ಮಾಡಿಬಿಟ್ರೆ ನಿಪ್ಪಟ್ಟಿದ್ದಂಗೆ ಇರುತ್ತೆ ಆಹಾ ಇಲ್ಲ ಒಂಚೂರು ಬೆಲ್ಲ ಹಾಕೊಂಡ್ರೆ ಬರ್ಫಿ ಥರ ಇರುತ್ತೆ ಚಿಕ್ಕಿ ಹಾಂ ಚಿಕ್ಕಿ ಚಿಕ್ಕಿ ಹಾಂ ಇದು ಕಳ್ಳಕಾಯ್ದು 100% ಪ್ಯೂರ್ ಹಾಂ ನೋಡಿ ಧೈರ್ಯವಾಗಿ ತಿಂತಾ ಇದ್ದೀರಾ ನೀವು ಯಾಕಂದ್ರೆ ನೋಡಿದ್ದೀರಾ ಹೌದು ಕಲ್ಲು ನೋಡ್ಬಿಡಿ ಕಸ ಎಲ್ಲ ಏನಿಲ್ಲ ಹೌದು ಬೇರೆ ಕಡೆ ಹೋಗಿ ಹಿಂಡಿ ತಿನ್ನಿ ಅಂದ್ರೆ ಆಗಲ್ಲ ನಿಮಗೆ ನಾನೇನು ದನ ಅಂತ ಹೇಳ್ತಾರೆ ಹಿಂಡಿ ಪೂಜ ತಿನ್ನಕ್ಕೆ ಓಕೆ ಏನು ಟೈಮಿಂಗ್ ನಿಮ್ಮ ಆಫೀಸ್ ಅಂಗಡಿದು ಫ್ಯಾಕ್ಟ್ರಿ 9 to 9 ನೈಟ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ವಾರದ 7 ದಿನಗಳಿರುತ್ತೆ ನೋ ರಜ ಎಂಪ್ಲಾಯಿಗಳಿಗೆ ESI ಇದೆ PF ಇದೆ ಇನ್ಶೂರೆನ್ಸ್ ಇದೆ ಓ 2 ವರ್ಷ ಕಂಪ್ಲೀಟ್ ಮಾಡಿದ್ದು ಪ್ರತಿ ಎಂಪ್ಲಾಯಿಗೂ ಒಂದೊಂದು ಓಲಾ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿದ್ದೀವಿ ಸೊ ಇವಾಗ ಈ ಎರಡು ಆಯಿಲ್ ಕಾಣಿಸ್ತಾ ಇದೆ ಅಲ್ಲ ಎರಡು ಕೊಬ್ಬರಿ ಎಣ್ಣೆ ಅಲ್ವಾ ನಿಮಗೆ ಏನೋ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಮುಂದೆ ಲೇಬಲ್ ತೋರಿಸಲ್ಲ ಹಿಂದೆ ಮಾತ್ರ ತೋರಿಸ್ತೀನಿ ಹಿಂಗೆ ನೋಡ್ತಾ ಇದ್ದೀರಾ ಎರಡರಲ್ಲಿ ಏನೋ ಡಿಫ್ರೆನ್ಸ್ ಇದೆಯಾ 100% ಇದೆ ಇದು ಕ್ಲಿಯರ್ ಇದೆ ಇದು ಸ್ವಲ್ಪ ಮಸ್ಕ್ ಮಸ್ಕಾಗಿದೆ ಅಲ್ವಾ ಇದೊಂದು ಸ್ವಲ್ಪ ಮಂದ ಕಾಣ್ತಾ ಇದೆ ಇದು ತಿಳಿ ನೀರು ಥರ ಇದೆ ತಿಳಿ ನೀರು ಥರ ಇದೆ ಹೌದು ನೀರಿಗಿಂತ ಕ್ಲಿಯರ್ ಆಗಿದೆ ಅಲ್ವಾ ಇದು ಬಂದು ನೋಡಿ ಇವಾಗ ಲೇಬಲ್ ತೋರಿಸ್ತಾ ಇದ್ದೀನಿ ಇದು ಬಂದು ವರ್ಜಿನ್ ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಕೊಬ್ಬರಿಗೂ ತೆಂಗಿನಕಾಯಿಗೂ ವ್ಯತ್ಯಾಸ ಇದೆ
ಅಲ್ವಾ? ಕೊಬ್ಬರಿ ಅಂದ್ರೆ ಒಣ ಕೊಬ್ಬರಿ, ಒಣ ಕೊಬ್ಬರಿ ತೆಂಗು ಹಿಂದಿನ ಹಂತ. ಇದು ಬಂದು ಕೊಬ್ಬರಿ ನೋಡಿ, ಇಲ್ಲಿದೆ ಕೊಬ್ಬರಿ ಎಣ್ಣೆ, ಇದು ತೆಂಗಿನ ಎಣ್ಣೆ, ತೆಂಗಿನ ಕಾಯಿ. ಅಡುಗೆಗೆ ನಾವು ಕಾಯಿ ತುರಿ ಬಳಸ್ತೀವಲ್ಲ, ಸೊ ತೆಂಗಿನೆಣ್ಣೆ ಹೆಂಗೆ ಮಾಡ್ತಾರೆ ಅಂದರೆ, ತೆಂಗಿನೆಣ್ಣೆ ಗಾಣದಲ್ಲಿ ಮಾಡಲ್ಲ. ಈರೋಡಲ್ಲಿ ನಮ್ಮ ಪ್ಲಾಂಟ್ ಇದೆ. ತೆಂಗಿನಕಾಯಿನ ಒಡೆದು ಆಚೆ ತೆಂಗಿನಕಾಯಿ ಏನು ಚಿಪ್ಪೇನು ಒಡೆದ್ರೆ ಒಂದು ಬಾಲ್ ಸಿಗುತ್ತೆ ಉಂಡೆ, ಅಂದರೆ ಆಚೆ ಶೆಲ್ ಮಾತ್ರ ಒಡೆದೆ ಅಂದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ನಿಮ್ಮದು ತೆಂಗಿನಕಾಯಿ ಉಂಡೆ ಸಿಗುತ್ತೆ. ಆ ತೆಂಗಿನಕಾಯಿ ಉಂಡೆ ಆಚೆ ಅದನ್ನು ಶೇವ್ ಮಾಡ್ತೀವಿ. ಆ ಸಿಪ್ಪೆ ಏನು, ಆ ಚರ್ಮ ಏನಿದೆ, ಅವಾಗ ಬಿಳಿ ಉಂಡೆ ಸಿಗುತ್ತೆ ಕೊಬ್ಬರಿದು. ಅದನ್ನು ತುರಿಯೋ ಮಷಿನ್ಗೆ ಹಾಕ್ತೀವಿ, ಕಾಯಿ ತುರಿ ಬರುತ್ತೆ. ಆ ತುರಿಯೋ ಮಷಿನ್ನ ಎಕ್ಸ್ಟ್ರಾಕ್ಷನ್, ಮಿಲ್ಕ್ ಎಕ್ಸ್ಟ್ರಾಕ್ಷನ್ ಮೆಷಿನಲ್ಲಿ ಕಂಪ್ರೆಸ್ ಮಾಡಿದಾಗ ಅದನ್ನು ಹಿಂಡಿದಾಗ ಕಾಯಿ ತುರಿನ ಕಾಯಿ ಹಾಲು ಬರುತ್ತೆ. ಕಾಯಿ ಹಾಲು ಬರುತ್ತೆ. ಆ ಕಾಯಿ ಹಾಲನ್ನ ಸೆಂಟ್ರಿಫ್ಯೂಜ್ ಮೆಷಿನಲ್ಲಿ ಹಾಕ್ತೀವಿ. ಸೆಂಟ್ರಿಫ್ಯೂಜ್ ಮೆಷಿನ್ ಅಂದರೆ ಸುಮ್ಮನೆ ಅದು ತಿರುಗುತ್ತೆ, ತುಂಬ ವೇಗದಲ್ಲಿ ತಿರುಗೋದ್ರಿಂದ ವೇಗದಲ್ಲಿ ತಿರುಗುವಂಥ ಒಂದು ಬೌಲಿಗೆ ನೀವೇನೇ ಹಾಕಿದ್ರು ಅಂದರೆ ಅದರಲ್ಲಿರುವಂಥ ಏನು ಹಾಕ್ತಾ ಇದ್ದೀರ ಆ ಐಟಮಲ್ಲಿರುವಂಥ ಗ್ರಾವಿಟಿಗೆ, ಗುರುತ್ವಾಕರ್ಷಣೆಗೆ ನೀರು, ಹಾಲು, ಎಣ್ಣೆ ಮೂರೂ ಬೇರೆ ಬೇರೆ ತೂಕ, ಸಾಂದ್ರತೆ ಅಂತ ಏನು ಹೇಳ್ತೀವಿ, ಡೆನ್ಸಿಟಿ, ಮೂರದು ಸಾಂದ್ರತೆ ಬೇರೆ ಬೇರೆ ಇರೋದರಿಂದ ಎಣ್ಣೆ ಬೇರೆ ಹೋಗುತ್ತೆ, ಹಾಲು ಬೇರೆ ಕಡೆ ಹೋಗುತ್ತೆ, ನೀರು ಬೇರೆ ಕಡೆ ಹೋಗುತ್ತೆ. ಅಂದರೆ ಹಾಲು ನೀರು ಬೇರೆ ಕಡೆ ಹೋಗುತ್ತೆ, ಅದರಲ್ಲಿರೋ ಆಯಿಲ್ ಬೇರೆ ಕಡೆ ತೇಲುತ್ತೆ. ಆ ತೇಲೋ ಜಾಗದಲ್ಲಿ ಒಂದು ಟ್ಯಾಪ್ ಥರ ಇಟ್ಟಿರ್ತೀವಿ, ಅಲ್ಲಿ ಬರುವಂಥದ್ದೇ ವರ್ಜಿನ್ ಕೋಕೋನಟ್ ಆಯಿಲ್. ನೀವು ಯೂಟ್ಯೂಬಲ್ಲೆಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡೋದು ಹೆಂಗೆ ಅಂತಂದರೆ, ಕಾಯಿ ತುರಿನ ಎಲ್ಲ ಬಿಸಿ ಮಾಡಿಬಿಟ್ಟು ಅದನ್ನು ಇನ್ನೊಂದು ಇದಕ್ಕೆ ಸೋಚ್ಬಿಟ್ಟು ಬಿಸಿ ಮಾಡಿ ಅದನ್ನು ಬಿಸಿಲಿಗೆ ಇಟ್ಟಮೇಲೆ ತಣ್ಣಗಾದಮೇಲೆ ಸ್ಟೋರ್ ಆದಮೇಲೆ ವರ್ಜಿನ್ ಕೋಕೋನಟ್ ಮಾಡ್ತಾರೆ. ಬಟ್ ಇದು ಒರಿಜಿನಲ್ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೋಕೋನಟ್ ಆಯಿಲ್ ಹಿಂಗೆ ಮಾಡೋದು. ಓ, ಅಂದರೆ ಇದು ಕೊಬ್ಬರಿ ಎಣ್ಣೆ ಅಲ್ಲ, ತೆಂಗಿನೆಣ್ಣೆ ಇದು? ತೆಂಗಿನೆಣ್ಣೆ. ಓಕೆ ಓಕೆ. ಸೊ ಇದಕ್ಕೆ ನಿಮಗೊಂದು 25-30-35 ಕಾಯಿ ಬೇಕಾಗುತ್ತೆ ಒಂದು ಲೀಟರ್ ಎಣ್ಣೆ ಮಾಡೋದಕ್ಕೆ. ಒಂದು 25 ಕಾಯಿ ಹೊಡಿಬೇಕು. 25-30-35 ಒಂದೊಂದ್ಸಲ ಕಾಯಿ ಸೈಜ್ ಮೇಲೆ ಹೋಗುತ್ತೆ. ತಿರ್ಗಾ ಆ ಕಾಯಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಎಷ್ಟು ಹಾಲು ಬರುತ್ತೆ, ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಕಡಲೆ ಬೀಜ ಹೇಳಿದ್ನಲ್ಲ, 3 ಕೆಜಿ ಸರಾಸರಿ 3 ಕೆಜಿ ಬೀಜ ಬೇಕು ಒಂದು ಲೀಟ್ರ್ ಎಣ್ಣೆಗೆ. ಅದೇ ಥರ 30-35 ಕಾಯಿ ಬೇಕು ಒಂದು ಲೀಟ್ರು ವರ್ಜಿನ್ ಕೋಕೋನಟ್ ಆಯಿಲ್ ತಯಾರಿಸೋದಕ್ಕೆ. ಓಕೆ. ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ತಯಾರಿಸೋದ್ರಿಂದ ಅದಕ್ಕೆ ನಿಮ್ಗೆ ಹೆಚ್ಚು ಕಾಸ್ಟ್ ಆಗುತ್ತೆ. 25-30 ತೆಂಗಿನಕಾಯಿ ಕಾಸ್ಟ್ ಎಷ್ಟಿದೆ ಲೆಕ್ಕ ಹಾಕಿ? 20-25 ಕೊಡೋಣ, 2-3 6-6 ರೂಪಾಯಿ ಅಲ್ಲೇ ಹೊರಟೋಯ್ತು. 20 ರೂಪಾಯಿಗೆ ನಿಮ್ಗೆ ತೆಂಗಿನಕಾಯಿ ಬರಲ್ಲ ಬಿಡಿ, ಗೊತ್ತಿಲ್ಲ ಹೇಳ್ಬಿಟ್ಟೆ. ಕೊಬ್ಬರಿ ಎಣ್ಣೆ ನಮ್ಮಲ್ಲಿ 600 ರೂಪಾಯಿ ಇದೆ ಕಿಲೋ. 300 ರೂಪಾಯಿಗೆ ಕೊಡ್ತಾರೆ ಕೆಲವರು, 250 ರೂಪಾಯಿಗೆ ಕೊಡ್ತಾರೆ. ಒಣಕೊಬ್ಬರಿ ನೀವು 100 ರೂಪಾಯಿದು ಒಣಕೊಬ್ಬರಿ ಹಾಕಿದ್ರೆ 200 ರೂಪಾಯಿಗೆ ಕೊಡ್ಬೋದು. ನಾವು ಆ ಕ್ವಾಲಿಟಿ ಉಪಯೋಗಿಸಲ್ಲ. ಮತ್ತದೇ ಪ್ರಶ್ನೆ ಬೆನ್ಸೋ. ಹಾಂ, ಯಾಕೆ ಅಂದರೆ ಕೊಬ್ಬರಿ ಕ್ವಾಲಿಟಿ, ಆ ಕ್ವಾಲಿಟಿ ಯೂಸ್ ಮಾಡಿದಾಗ ಸಾಮಾನ್ಯವಾಗಿ ನಿಮಗೆ ಕಾಸ್ಟ್ ಹೆಚ್ಚಾಗುತ್ತೆ. ತಯಾರಿಕಾ ವೆಚ್ಚ ಜಾಸ್ತಿ ಆದಾಗ ನಾವು ಕ್ವಾಲಿಟಿ ಕೊಡಬೇಕಾಗುತ್ತೆ. ನೀವು ಬೇರೆ ಕಡೆ ಕೊಬ್ಬರಿ ಎಣ್ಣೆ ನೋಡಿದಿರಾ, ಈ ಕ್ವಾಲಿಟಿ ನೋಡಿದ್ದೀರಾ? ಇಲ್ಲ. ನೋಡಿ, ಇದು ನೀರು ಥರ ಇದೆ, ಅಷ್ಟು ಕ್ವಾಲಿಟಿ, ಅಷ್ಟು ಕ್ಲಿಯರ್ ಆಗಿದೆ. ವರ್ಜಿನ್ ಕೋಕೋನಟ್ ಆಯಿಲ್ ತೊಗೊಂಡಾಗ ನಿಮ್ಗೊಂದು ಸ್ವಲ್ಪ ಕಂಪ್ಯಾರಿಸನ್ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮ್ಗೆ ಈ ಕ್ವಾಲಿಟಿ ಸಿಗಬೇಕು ಅಂತಂದರೆ ಒಳ್ಳೆ ಕ್ವಾಲಿಟಿ ಕೊಬ್ಬರಿ ಹಾಕ್ಬೇಕು. ಎಸ್. ನಮ್ಮಲ್ಲಿ ಹಳಸೋದಂಥ ಕೊಬ್ಬರಿ, ಅರ್ಶಿನ ಬಂದಿರೋಂಥ ಕೊಬ್ಬರಿ, ಬೂಜು ಬಂದಿರೋಂಥ ಕೊಬ್ಬರಿ ಅದೆಲ್ಲ ಉಪಯೋಗಿಸಲ್ಲ. ಅದೆಲ್ಲ ಹಾಕಿ ಆಯಿಲ್ ಮಾಡಿದ್ರು ನಿಮ್ಗೆ ಹಂಗೆ ಆಯಿಲ್ ಹಂಗೆ ಕಾಣಿಸುತ್ತೆ, ನಿಮ್ಗೆ ಅದರಿಂದ ತಯಾರಿಸಿರೋದಂತ ಗೊತ್ತಾಗಲ್ಲ. ಸೊ ನಾವು ಆ ಕೆಲಸ ಮಾಡಲ್ಲ. ಅವಳು ನನ್ನ ಜೊತೆ ಗ್ರೋತ್ ಅಂಡ್ ಸ್ಟ್ರಾಟಜಿ ನೋಡ್ಕೊಳ್ತಾರೆ. ಪರಮ್ ಹೇಳ್ತಾ ಇದ್ನಲ್ಲ ಬೆಳಗ್ಗೆ, 7 ಪಿಲ್ಲರ್ಗಳಲ್ಲಿ ಒಂದು ಬಹಳ ಮುಖ್ಯವಾದ. ಆಕ್ಚುಲಿ 7 ಜನನು ಇದ್ದೀವಿ. ಇವಾಗ ನಾನು ಬ್ರಾಹ್ಮಣ ಮನೋಹರ ಅಯ್ಯರ್, ಎಲ್ಲರೂ ನನ್ನನ್ನು ಕೇಳ್ತಾರೆ, ಯಾಕಂದ್ರೆ ಎಷ್ಟೋ ಜನ ಗಾಣಿಗರು ನನ್ನನ್ನು ಕೇಳಿದ್ದಾರೆ, ನೀವು ಗಾಣಿಗರ ಅಂತೇಳಿ. ಇವಾಗ ನಾನು ಗಾಣಿಗಾನೆ, ಹುಟ್ಟು ಬ್ರಾಹ್ಮಣ ವೃತ್ತಿಯಿಂದ ಗಾಣಿಗ ಅಂತ. ಎಷ್ಟೋ ಜನ ಗಾಣಿಗರು ಕುಲವೃತ್ತಿಯಾಗಿದ್ರೂ ಇದನ್ನು ಬಿಟ್ಬಿಡಿದ್ದಾರೆ. ನನಗೆ ಗಾಣಿಗರು ಎಷ್ಟೋ ಜನ ಕಸ್ಟಮರ್ಸು, ಅವ್ರ ಮಕ್ಕಳು ಇಂಜಿನಿಯರು ಡಾಕ್ಟ್ರು ಎಲ್ಲ ಆಗಿದ್ದಾರೆ. ಗಾಣಿಗರ ಮಕ್ಕಳು ಗಾಣಿಗರೇ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ವೃತ್ತಿನ ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದಾಗಿತ್ತು ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ. ಹೇಗೆ ಅದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೋದು? ಇವತ್ತಿನ ದಿನ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಂದು
ಈ ಗಾಣಗಳನ್ನ ಉಳಿಸಿ ಬೆಳೆಸ್ತಾ ಇದ್ದೀನಿ ಅಂತ ಎಲ್ಲೋ ಒಂದು ಕಡೆ ನಾನು ಒಂದು ಅಟ್ಲೀಸ್ಟ್ ಒಂದು ಸಣ್ಣ ಇಂಪ್ಯಾಕ್ಟ್ ಮಾಡಿದ್ದೀನಿ ಅಂತೇಳಿ ನಾನು ಒಂದು ಹೆಮ್ಮೆ ಇದೆ. ಇವಾಗ ನೀವು ಆವಾಗಲೇ ಮಾತಾಡ್ತಾ ಇದ್ವಿ ಅಗಸರು, ಅಗಸರು ಅಂತೇಳಿ ಎಷ್ಟು ಕೀಳರಿಮೆ ಇತ್ತು ನಮ್ಮಲ್ಲಿ. ಇವಾಗ ನೀವು ನೋಡಿದ್ರೆ ಬೆಂಗಳೂರಲ್ಲಿ ಬೀದಿ ಬೀದಿಗೂ ಕಾಯಿನ್ ಲಾಂಡ್ರಿ ಅಂತೇಳಿ ಹೈಟೆಕ್ ಬಟ್ಟೆ ಒಗೆಯುವಂಥದ್ದು ಆ ವೃತ್ತಿ ಮುಂಚೆ ಹೆಂಗೆ ಕೀಳರಿಮೆಯಿಂದ ನೋಡ್ತಾ ಇದ್ರು, ಇವಾಗ ಅದಿಲ್ಲ. ಇದನ್ನು ನಾವು ಎಂಬ್ರೇಸ್ ಮಾಡಬೇಕು, ಇದನ್ನು ನಾವು ತಬ್ಕೊಂಡು ಈ ಥರದ ನಮ್ಮ ಟ್ರೆಡಿಷ್ನಲ್ ವೃತ್ತಿಗಳೇನಿತ್ತು ಅದಕ್ಕೆ ಒಂದು ಹೊಸ ಆಯಾಮ ಹೊಸ ಒಂದು ಕಲ್ಪನೆಯಿಂದ ಈ ಥರ ಒಂದು ಗಾಣನ ನಾವು ಮಾಡಿದ ಮೇಲೆ ಇವಾಗ ಪ್ರತಿಯೊಬ್ಬರು ಇವಾಗ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರು ನಾನು ಅಮೇರಿಕಾ ಬಿಟ್ಟು ಬಂದೆ ನಾನು ಆಸ್ಟ್ರೇಲಿಯಾ ಬಿಟ್ಟು ಬಂದೆ ಅಂತೇಳಿ ಅವರು ಗಾಣ ಶುರು ಮಾಡ್ತಾ ಇದ್ದಾರೆ. ಇಲ್ಲಾಂದಿದ್ರೆ ಹೆಂಗಪ್ಪ ಗಾಣ ಶುರು ಮಾಡೋದಂತ 5 ವರ್ಷದಿಂದ ಯಾರಾದರೂ ಕೇಳಿದ್ದಿದ್ರೆ ಅವರು ಅಯ್ಯೋ ಅಂತ ಇದ್ರು, ಇದ್ರೆ ಅಯ್ಯೋ ಗಾಣ ನಾವು ಹಿಂಗೆ ಶುರು ಮಾಡೋದು ಅಂತ ಹೇಳಿ. ಸೊ ಗಾಣಿಗರಾಗಲಿ ಇಲ್ಲದೇ ಇರಲಿ ಇವಾಗ ಗಾಣಕ್ಕೆ ಆದಂಥ ಒಂದು ಸಪ್ತಮ್ಮಿಂದ ಒಂದು ಸ್ಟೇಟಸ್ ಬಂದಿದೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕಂಪ್ನಿ ಇದೆ, ಗಾಣದ ಫ್ಯಾಕ್ಟ್ರಿ ಇದೆ ಇವಾಗ ಅಂತ ಹೇಳಿ ಆ ಒಂದು ವೃತ್ತಿಗೆ ಒಂದು ಗೌರವ ಬಂದಿದೆ, ಒಂದು ಘನತೆ ಇದೆ ಅಂತೇಳಿ ನಮ್ಗೆ ಅದೊಂದು ಖುಷಿ. ವೆರಿ ನೈಸ್. ಇದು ನಿಮಗೆ ಸಪ್ತಮಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿನೂ ಬೆಳಗ್ಗೆ ಬಂದಾಗ ಮೊದಲನೆಯದಾಗಿ ಫ್ಯಾಕ್ಟ್ರಿ ಕೆಲಸ ಶುರು ಮಾಡೋದಕ್ಕೆ ಮುಂಚೆ 9 ಗಂಟೆ ಒಂದು ಶಿಫ್ಟ್ ಇದೆ, ಬೆಳಗ್ಗೆ 11 ಗಂಟೆಗೆ ಒಂದಿದೆ. 9 ಗಂಟೆಗೆ ಬಂದವರು 8:30 ಬಂದು ಅವರು ಒಂದು ಪ್ರಾರ್ಥನೆ ಹೇಳಬೇಕು. 11 ಗಂಟೆ ಶಿಫ್ಟ್ ಬಂದವರು 10:30 ಬರ್ತಾರೆ, ಅವರು ಪ್ರಾರ್ಥನೆ ಶುರು ಮಾಡಿ ಪ್ರಾರ್ಥನೆ ಮಾಡೇ ಕೆಲಸ ಶುರು ಮಾಡಬೇಕು ಡೈಲಿ, ಹಾಂ ಪ್ರತಿದಿನ. ಆ ಪ್ರಾರ್ಥನೆ ಏನು ಅಂದರೆ ನಾವು ವರ್ತಕರಾಗಿ ಒಬ್ಬ ಗ್ರಾಹಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ, ಗ್ರಾಹಕರಿಗೆ ನಾವು ಏನು ಕೊಡಬೇಕು ಅಂಥೇಳಿ ಸಾಕಷ್ಟು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಯಾರಿಸಿದಂಥ ಒಂದು ಪ್ರಾರ್ಥನೆ ಇದು. ಅದನ್ನು ಓದ್ತೀನಿ. ವಿಘ್ನೇಶ್ವರನಿಗೆ ನಮಸ್ಕಾರಗಳು, ಯಾಕಂದರೆ ಕಾರ್ಯದ ಕೆಲಸದ ಜಾಗದಲ್ಲಿ ಯಾವುದೇ ರೀತಿ ವಿಘ್ನಗಳು ಇಲ್ಲದೆ ನಡೀಲಿ ಅಂಥೇಳಿ. ಶುದ್ಧತೆ ಮತ್ತು ಬದ್ಧತೆ ಇದು ನನ್ನ ಸದಾಕಾಲದ ಆದ್ಯತೆಯಾಗಿರಲಿ. ನಮ್ಮ ಗ್ರಾಹಕರ ಆರೋಗ್ಯವೇ ನನ್ನ ಧ್ಯೇಯವಾಕ್ಯವಾಗಿರುತ್ತದೆ. ನನ್ನ ಜವಾಬ್ದಾರಿ ಹಾಗೂ ಕೆಲಸದ ಬಗ್ಗೆ ನನಗೆ ಅತ್ಯಂತ ಗೌರವವಿದೆ ಅಂತ ಹೇಳ್ತಾ ಇದ್ದು. ನಮ್ಮ ಹುಡುಗರಿಗೆಲ್ಲ ಹೇಳ್ತೀನಿ, ನಾನು ಗಾಣದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ನಿಮಗೆ ಕೀಳರಿಮೆ ಬರಬಾರದು. ಇವತ್ತೊಂದು ದಿನ ಸಪ್ತಮ್ ಟೀ ಶರ್ಟ್ ಹಾಕೊಂಡು ಹುಡುಗರು ಓದು ಅಂದರೆ ಓ ಸಪ್ತಮಲ್ಲಿ ಕೆಲಸ ಮಾಡ್ತೀನಪ್ಪ ಅಂತೇಳಿ ಒಂದು ರೆಕಗ್ನಿಷನ್ ಇದೆ. ಇನ್ಫೋಸಿಸ್ ಥರ ಹೌದು, ಇನ್ಫೋಸಿಸ್ ಎಂಪ್ಲಾಯ್ ಅಂತಾರಲ್ಲ ಆ ಥರ ಒಂದು ನಾನು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಗಾಣದ ಬಗ್ಗೆ ಕೀಳರಿಮೆ ಇರಬಾರದು. ನಮ್ಮ ಗ್ರಾಹಕರು ನಮ್ಮ ಹಾಗೂ ಸಂಸ್ಥೆಯ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ಪಣ ತೊಡುತ್ತೇನೆ. ನನ್ನ ಸಹೋದ್ಯೋಗಿಗಳ ಜೊತೆ ಗೌರವ ಮತ್ತು ಪ್ರೀತಿಯಿಂದ ವರ್ತಿಸುತ್ತೇನೆ. ಯಾವುದೇ ಲೋಪವಿಲ್ಲದಂತೆ ನನ್ನೆಲ್ಲ ಕರ್ತವ್ಯಗಳನ್ನು ಶ್ರಮತೆ ಕ್ಷಮತೆಯಿಂದ ನಿರ್ವಹಿಸುತ್ತೇನೆ. ಗ್ರಾಹಕರೊಟ್ಟಿಗೆ ನಗುಮುಖದಿಂದ ವರ್ತಿಸುವ ಜವಾಬ್ದಾರಿಯೇ ನನ್ನ ಸಂತೋಷ. ನನ್ನ ಗ್ರಾಹಕರು ಮತ್ತು ಸಂಸ್ಥೆ ನನ್ನ ಹೆಮ್ಮೆ. ಸಪ್ತ ಮಾತೃಕೆಯರಿಗೆ ನನ್ನ ಹಣ ಹಚ್ಚಿ ನಮ್ಮನ್ನ ಜೈ ಸಪ್ತಮ್ ಜೈ ಕರ್ನಾಟಕ ಜಯ ಭಾರತ ಅಂತ. ಸೂಪರ್, ಸಕ್ಕದಾಗಿದೆ. ಪ್ರಮಾಣ ವಚನ ಥರ ಇದು ಹೌದು. ಪ್ರತಿದಿನ ಒಂದು ಪ್ರಮಾಣ ವಚನ ತೊಗೊಂಡಂಗೆ, ಯಾಕಂದರೆ ನಮಗೆ ಜೊತೇಲಿ ಕೆಲಸ ಮಾಡ್ತಾರೆ 10-11 ಗಂಟೆಗೆ ನಾವು ಫ್ಯಾಕ್ಟ್ರಿನಲ್ಲಿ ಇರ್ತೀವಿ ಅಂದರೆ ಜೀವನದ 33% ಭಾಗ ನಾವು ಕೆಲಸ ಮಾಡೋ ಕಡೆ ಕಲಿತೀವಿ. ಕರೆಕ್ಟ್. 60 ವರ್ಷ ನಾವು ಬದುಕಿರ್ತೀವಿ ಅಂದರೆ 20-25 ವರ್ಷ ನಾವು ಸಹೋದ್ಯೋಗಿಗಳ ಜೊತೆ ಇರ್ತೀವಿ. ಕರೆಕ್ಟ್. ಅಂಥ ಸಹೋದ್ಯೋಗಿಗಳು ನಮ್ಮ ಕುಟುಂಬನೇ, ಅವ್ರ ಜೊತೆ ಚೆನ್ನಾಗಿರ್ತೀನಿ. ಗ್ರಾಹಕರು ನಮಗೆ ಇಂಪಾರ್ಟೆಂಟು, ಗ್ರಾಹಕರು ನಮ್ಮ ಮೇಲಿಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಳ್ತಾ ಇದ್ದೀನಿ. ಶುದ್ಧತೆ ನನ್ನ ಆದ್ಯತೆ, ಅದೇ ನಮ್ಮ ಸಪ್ತಮ್ ಟ್ಯಾಗ್ ಲೈನ್, ಶುದ್ಧತೆಯೇ ನಮ್ಮ ಆದ್ಯತೆ ಅಂತೇಳಿ. ಸೊ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಇದೆಲ್ಲ ಏನಿದೆ ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ಇದನ್ನು ನಾನು ಕಾರ್ಯರೂಪಕ್ಕೆ ತರಬೇಕು, ಯಾವ ರೀತಿ ಮಾಡಬೇಕು ಅಂಥೇಳಿ ಇದು ಒಂದು ಸಣ್ಣ ಒಂದು 60 ಸೆಕೆಂಡ್ 1 ನಿಮಿಷದ ಪ್ರಾರ್ಥನೆ ಅಷ್ಟೇ. ಅದನ್ನು ನಾವು ಹೇಳ್ತಾ ಹೋದರೆ ಎಂಪ್ಲಾಯಿಗಳಲ್ಲಿ ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಬೆಳೆಯುತ್ತೆ. ಹೇಳಿ 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 ಅದು ಮನಸ್ಸಿಗೆ. ಹೌದು, ನಿಮ್ಗೆ ಹೇಳ್ದಂಗೆ ಕ್ಲೀನ್ಲಿನೆಸ್ಗೆ ಕಾಸು ಬೇಕಿಲ್ಲ, ಒಂದು ಡಿಸಿಪ್ಲಿನ್ ಬೇಕು, ಒಂದು ಪ್ಯಾಷನ್ ಬೇಕು, ಅದು ಇಂಪಾರ್ಟೆಂಟ್. ಒಟ್ಟು ಸ್ನೇಹಿತರೆ 14 ಥರದ ಎಣ್ಣೆಗಳು ಈ ಸಪ್ತಮ್ ಆಯಿಲ್ ಘಟಕದಲ್ಲಿ ಸಿಗುತ್ತೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಒಟ್ಟು 4 ಘಟಕಗಳು ಬೆಂಗಳೂರಿನಾದ್ಯಂತ ಇದ್ದಾವೆ. ಬನಶಂಕರಿಯಲ್ಲಿ ಒಂದು, ಗುಬ್ಲಾಳದಲ್ಲಿ ಒಂದು, ನಾಗರಬಾವಿಲೊಂದು, ಇನ್ನೊಂದು ಯಲಹಂಕದಲ್ಲಿ ಒಂದು. ಸ್ನೇಹಿತರೆ 14 ಥರದ ಪರಿಶುದ್ಧವಾದ ಮರದ ಗಾಣದಿಂದ ತಯಾರಿಸಿದ ಎಣ್ಣೆಗಳು ಸಪ್ತಮ್ ಈ ಆಯಿಲ್ ಘಟಕದಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದರ ಮುಖ್ಯ ಅಧ್ವರ್ಯು ನೋಡಿ ಇಲ್ಲಿದ್ದಾರೆ ನನ್ನ ಜೊತೆಗೆ, ಮನೋಹರ್ ಅವರು. ಸೊ ಇವರ ಈ ಒಂದು ಸಾಹಸಿ ಪ್ರವೃತ್ತಿಗೆ ಒಲಿದಂತಹ
ಫಲ ಇದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಮನುಷ್ಯ ಯಾವತ್ತು ಎಂಟರ್ಪ್ರಿನರ್ಶಿಪ್ ಅಂತಂದರೆ ಅಡ್ವೆಂಚರಸ್. ಆ್ಯಕ್ಚುಲಿ ಎಂಟರ್ಪ್ರೈಸಿಂಗ್ ಅಥವಾ ಎಂಟರ್ಪ್ರಿನರ್ಶಿಪ್ ಅನ್ನೋ ಪದದ ಒಳಗಡೆ ಒಂದು ಅಡ್ವೆಂಚರಸ್ ಆ್ಯಡ್ ಆಗಿರುತ್ತೆ. ಅವರು ಐ ಟಿ ಪ್ರೊಫೆಷ್ನಲ್ಲು, ಆಸ್ಟ್ರೇಲಿಯಾ ಮಲೇಷ್ಯಾದಲ್ಲೆಲ್ಲ ಇದ್ದವರು, ಇನ್ನೂ ಬಹುಶಃ ಯು ಎಸ್ ಎಲ್ಲೆಲ್ಲ ಚೆನ್ನಾಗಿರ್ಬೋದಿತ್ತು. ಸೊ ಹಾಗಾಗಿ ಆದರೆ ಸಾಫ್ಟ್ವೇರ್ನ ಬಿಟ್ಟು ಈ ಹಾರ್ಡ್ವೇರ್ ಲೋಕಕ್ಕೆ ಬಂದಿದ್ದಾರೆ. ನಮ್ಮ ಭಾರತೀಯರು ಅಥವಾ ಕನ್ನಡಿಗರು ಒಂದು ಒಳ್ಳೆಯ ಆಹಾರ ಸ್ವೀಕರಿಸಬೇಕು. ಎಣ್ಣೆಯಲ್ಲಿ ಆಗ್ತಿರುವ ಈ ಕಲಬೆರಕೆಯನ್ನು ನೋಡಿ ಅವ್ರಿಗೆ ಸಿಟ್ಟು ಬಂದು ಯಾಕೆ ಇದೆಲ್ಲ ಇರಬೇಕು, ನಾವು ಅವ್ರನ್ನ ಸದೆ ಬಡಿಬೇಕು, ಈ ರಿಫೈನ್ಡ್ ಆಯಿಲ್ ಈ ಮಾಫಿಯಾ ಏನಿದೆಯಲ್ಲ ಅದನ್ನು ಸದೆ ಬಡಿಬೇಕು ಅಂಥೇಳಿ ಈ ರೀತಿ ಪರಿಶುದ್ಧವಾದಂತಹ ಬಳಕೆಗೆ ಬೇಕಾಗುವಂತಹ ದಿನನಿತ್ಯದ ಬಳಕೆಗೆ ಬೇಕಾಗುವಂತಹ ಎಣ್ಣೆಯನ್ನು ಜನರಿಗೆ ಕೊಡ್ತಿರುವಂತಹ ಈ ಒಳ್ಳೆ ಕೆಲಸ ಮಾಡ್ತಿರುವಂಥ ಸಪ್ತಮ ಆಯಿಲ್ ಸಂಸ್ಥೆಗೆ ಶುಭವಾಗಲಿ. ನಾನಂತೂ ಇವರ ಇಡೀ ವಿಡಿಯೋ ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಾನು ಇಡೀ ವಿಡಿಯೋ ಟೂರ್ ಮಾಡಿ ಸರ್ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಭಾಳ ಕಷ್ಟಪಡ್ತಿದ್ದೀರಿ, ದೊಡ್ಡ ವಿಷನ್ ಇದೆ. ನಮ್ಮನ್ನು ರೆಕಗ್ನೈಸ್ ಮಾಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದಾಗೆ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾನು ಹೇಳ್ದಂಗೆ ಇದು ನಾನು ಒಂದು ವ್ಯಾಪಾರದ ದೃಷ್ಟಿಯಿಂದ ನಾನು ಇದನ್ನು ಶುರು ಮಾಡಿದಂಥ ಸಂಸ್ಥೆ ಅಲ್ಲ, ಜನರಿಗೆ ಆರೋಗ್ಯಕರವಾದ ಒಂದು ಒಳ್ಳೆ ಅಡುಗೆ ಎಣ್ಣೆ ಮಾಡಬೇಕು, ಗಾಣಗಳನ್ನ ಉಳಿಸ್ಬೇಕು, ಗಾಣಗಳು ಬೆಳಿಬೇಕು. ಇದು ನಮ್ಮ ಒಂದು ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಇದು. ಯಾಕಂದ್ರೆ ಇದು ನಮ್ಮ ಸಂಸ್ಕೃತಿ, ಇದು ಇದನ್ನೇ ನಾವು ತಿಂತಾ ಇದ್ದು 20-30 ವರ್ಷಗಳಿಂದ. ಈ ಕಲಬೆರಕೆ ರಿಫೈನ್ಡ್ ಆಯಿಲ್ಗಳು ಬಂದು ಪಾಮ್ ಆಯಿಲ್ ಬಂದು ನಮ್ಮ ಆರೋಗ್ಯ ಸಾಕಷ್ಟು ಹದಗೆಟ್ಟಿದೆ. ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀವಿ, ಆಗಿದ್ದಾಗೋಯ್ತು ವಿಷ ಸೇವಿಸ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಆದರೂ ಗೊತ್ತಿದ್ದು ನಾವು ಈ ತಪ್ಪು ಮಾಡಬಾರ್ದು, ಎಲ್ಲರಿಗೂ ಇದೊಂದು ಆಕ್ಸೆಸ್ ಇರಬೇಕು ಅಂಥೇಳಿ ಶುರುವಾದಂಥ ಸಂಸ್ಥೆ. ಸಾಕಷ್ಟು ನಿಮ್ಮಂಥ ಹಿತೈಷಿಗಳು ನಮ್ಮನ್ನು ಗುರುತಿಸಿ ವಿಡಿಯೋಗಳು ಮಾಡಿ ಇನ್ನಷ್ಟು ಇದ್ರ ಬಗ್ಗೆ ಗಾಣಕ್ಕೂ ಪ್ರಚಾರ ಸಿಗ್ತಾ ಇದೆ, ನಾವು ಮಾಡಿದಂಥ ಕೆಲಸಕ್ಕೂ ನೀವು ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಸಂಸ್ಥೆ ಕಡೆಯಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ.